ಎಲ್ಲರಿಗೆ ನಮಸ್ಕಾರ ಇಂದಿನಿಂದ ನಾಳೆವರೆಗೆ ಇದೇ ಕಂತಿನ ಭಾಗದಲ್ಲಿ ಅರಣ್ಯಕಾಂಡದ ಪ್ರವೇಶ ಮಾಡೋಣ ಅರಣ್ಯಕಾಂಡದ ಕೇಂದ್ರ ವಸ್ತು ಸೀತಾಪಹರಣ ತತ್ಪೂರ್ವದಲ್ಲಿ ಸಾಕಷ್ಟು ಘಟನೆಗಳು ನಡೆಯುತ್ತಿವೆ ಸೀತಾಪಹರಣ ಅರಣ್ಯಕಾಂಡದ ಬಲಮಟ್ಟಿಗೆ ಕೊನೆಯ ಭಾಗಕ್ಕೆ ಬರುತ್ತದೆ ಆಮೇಲೆ ಉಳಿಯತಕ್ಕಂಥದ್ದು ರಾಮ ವಿಲಾಪ ಮತ್ತು ಶಬರಿ ದರ್ಶನ ಶಬರಿ ದರ್ಶನದಿಂದ ಮುಗಿಯುವಂಥದ್ದು ಆ ಭಾಗ ಅಷ್ಟು ಬಿಟ್ಟರೆ ಈ ಕಾಂಡದಲ್ಲಿ ತುಂಬ ದೊಡ್ಡ ಕಥಾ ಗ್ರಂಥಿಗಳು ಬರೋಲ್ಲ ನಿಜ ಅಲ್ಲಲ್ಲಿ ಇಲ್ಲಲ್ಲಿ ಅಂತ ಇವೆ ಮೊದಲಿಗೆ ಶರಭಂಗ ಸುತೀಕ್ಷ್ಣ ಮಹರ್ಷಿಗಳ ದರ್ಶನ ಆಮೇಲೆ ಅಗಸ್ತ್ಯರ ದರ್ಶನ ಮಾಂಡಕರ್ಣಿಯ ಆ ಸರೋವರವನ್ನು ಹಾದು ಹೋಗತಕ್ಕಂಥದ್ದು ಹೀಗೆ ಒಂದೆರಡು ಉಂಟು ಆಮೇಲೆ ಪಂಚವಟಿಯಲ್ಲಿ ನೆಲೆ ಹೇಮಂತ ವರ್ಣನೆ ಶೂರ್ಪಣಕಾಗಮನ ಮತ್ತು ಖರದೂಷಣಾದಿಗಳ ಸಂಹಾರ ಆಮೇಲೆ ಮಾರೀಚನ ಪ್ರಲೋಭನೆ ತತ್ಪೂರ್ವದಲ್ಲಿ ಮಾರೀಚನನ್ನು ಪ್ರೋದ್ಬಲಿಸಿ ರಾವಣ ಅವನನ್ನು ನಯ ಭಯಗಳಿಂದ ಒಪ್ಪಿಸ್ತಕ್ಕಂಥದ್ದು ಅದಾದ ಬಳಿಕ ಸೀತಾಭರಣ ರಾಮ ವಿಲಾಪ ಆಮೇಲೆ ಕಬಂಧ ಪ್ರಕರಣ ಶಬರಿ ಪ್ರಕರಣ ಹೀಗೆ ನಾವು ಕಾಣ್ತೀವಿ ಆದರೆ ಕೇಂದ್ರ ವಸ್ತು ಸೀತಾಪಹರಣ ತತ್ಪೂರ್ವದ ಕೆಲವು ಸರ್ಗಗಳಲ್ಲಿ ಒಂದಿಷ್ಟು ಪ್ರಕೃತಿಯ ವರ್ಣನೆ ಸೌಂದರ್ಯ ಚೆನ್ನಾಗಿ ಬರುವುದು ಅದಾದ ಮೇಲೆ ಕೆಲವೊಂದು ಕಡೆ ಸೀತಾರಾಮರ ಸಂವಾದಗಳು ತುಂಬ ಚೆನ್ನಾಗಿರುವಂಥವು ಗಾತ್ರದಲ್ಲಿ ಇದು ಅಯೋಧ್ಯ ಕಾಂಡಕ್ಕೆ ಸರಿಸುಮಾರು ಅರ್ಧ ಭಾಗದಷ್ಟು ಅಂತ ಅನ್ಬಹುದು ಅಷ್ಟು ಮಟ್ಟಿಗೆ ಚಿಕ್ಕದು ಅಂತ ಹಾಗಿರುವ ಈ ಕಾ ಕಾಂಡ ತಕ್ಕ ಮಟ್ಟಿಗೆ ಬೇಗ ಸಾಗಿತು ಅನ್ನುವ ಆಶಂಸೆಯಿಂದ ನೋಡೋಣ ಮೊದಲನೇ ಸರ್ಗದಲ್ಲಿಯೇ ಮಹರ್ಷಿ ಸಂಘ ಬೇರೆ ಬೇರೆ ಋಷಿಗಳನ್ನು ಕಾಣುವ ಸನ್ನಿವೇಶ ಬರುತ್ತದೆ ರಾಮನ ವನಯಾತ್ರೆಯೆಲ್ಲ ಋಷಿ ಸಮಾಜದ ಜೊತೆಗೆ ಅವರ ಸ್ನೇಹ ವಿಶ್ವಾಸಗಳ ಜೊತೆಗೆ ಬೆಳೀತಾ ಬರ್ತದೆ ಅವನು ಎಲ್ಲಿಯೂ ಕೂಡ ಅದಕ್ಕಿಂತ ವ್ಯತಿರಿಕ್ತವಾದ ಪ್ರಪಂಚವನ್ನು ಕಾಣಲ್ಲ ಇಲ್ಲಿ ಮತ್ತೆ ಮತ್ತೆ ಆರಣ್ಯಕ ಸಂಸ್ಕೃತಿಯಲ್ಲಿ ಅವರು ಸಂಪೂರ್ಣರಾಗಿ ತಾಪಸ ವ್ರತವನ್ನು ಕೈಗೊಂಡು ವಾನಪ್ರಸ್ಥರಾಗಿ ಬೇರೆ ಬೇರೆ ರೀತಿಯಾದ ವ್ರತಗಳನ್ನು ಕೈಗೊಂಡಿರುವಂಥ ವಿವರಣೆಗಳನ್ನು ಮುಂದೆ ನೋಡ್ತೀವಿ ಆ ಬಗೆಯ ಋಷಿಗಳನ್ನು ತೋರಿಸ್ತಾರೆ ಆದಿಕವಿಗಳು ಅಂದರೆ ಅದೆಷ್ಟು ವ್ಯಾಪಕವಾಗಿತ್ತು ಅಂತ ಗೊತ್ತಾಗುತ್ತದೆ ಕೆಲವರೆಲ್ಲ ರಾಮಾಯಣವನ್ನು ಆಕ್ಷೇಪ ಮಾಡುವರು ರಾಮ ರಾಕ್ಷಸ ವಿರೋಧಿ ಆಗಿ ಬಂದ ಋಷಿಗಳಿಗೆ ಬೆಂಬಲ ಕೊಡ್ತಾ ಬಂದ ಈ ಋಷಿಗಳೆಲ್ಲ ಧೂರ್ತರು ಬಂಡವಾಳಶಾಹಿ ಬ್ರಾಹ್ಮಣರು ಅಂತೆಲ್ಲ ಆದರೆ ಆ ಋಷಿಗಳ ವರ್ಣನೆ ನೋಡಿದರೆ ಯಾರೊಬ್ಬರಿಗಾದರೂ ಅರ್ಥ ಕಾಮಗಳಲ್ಲಿ ಆಸ್ಥೆ ಇತ್ತ ಅಂತ ಗೊತ್ತಾಗುತ್ತದೆ ಯಾರಿಗೂ ಇಲ್ಲ ಅವರು ಶಾರೀರಿಕವಾಗಿಯೂ ಸ್ವಲ್ಪವೂ ಬಲ ಇಲ್ಲದೇ ಇದ್ದವರು ಭೋಗದಲ್ಲಿ ಲವಲೇಶವಾದ ಆಸ್ತೆಯೂ ಇಲ್ಲದೇ ಇದ್ದವರು ಅಂಥ ಲೋಕಹಿತೈಕ ಕಾಂಕ್ಷಿಗಳಾದಂಥವರು ಋಷಿಗಳು ಅಂತನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಅದರಿಂದ ರಾಮನ ಋಷಿ ಪಕ್ಷಪಾತಕ್ಕೆ ನಾವು ಯಾವುದೇ ದುರುದ್ದೇಶವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಮತ್ತು ಅವರು ಯಾವ ಜೀವಿಗೂ ಯಾವ ಪ್ರಾಣಿ ಮಾತ್ರಕ್ಕೂ ಪಕ್ಷಿ ಸಸ್ಯಾದಿಗಳಿಗೆ ಕೂಡ ನೋವು ಮಾಡದೆ ಬಾಳ್ತಾ ಇದ್ದವರು ಅನ್ನೋದನ್ನು ತಿಳಿಸ್ತಾ ಬಂದಿದ್ದಾರೆ ಆ ಮಟ್ಟಕ್ಕೆ ಅಹಿಂಸಾ ವ್ರತಿಗಳಾಗಿದ್ದರು ಅಂತ ಇದನ್ನೆಲ್ಲವನ್ನ ಅಂತಲೇ ಉಪೇಕ್ಷೆ ಮಾಡಿ ರಾಮನನ್ನ ರಾಮಾಯಣದ ದೃಷ್ಟಿಯನ್ನ ಕುಂದಿಡುವುದು ದುಷ್ಟತನ ಅದಕ್ಕೆ ಯಾವ ರೀತಿಯಾದ ಹೋಲಿಕೆಯೂ ಸಾಕಾಗುವುದಿಲ್ಲ ಇಲ್ಲಿ ಆರಂಭದಲ್ಲಿಯೇ ಆ ಕಾಡಿಗೆ ಹೊರಟ ಆ ದಟ್ಟವಾದ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ ಘಟ್ಟವನ್ನು ವರ್ಣಿಸ್ತಾ ಕವಿಗಳು ಹೇಳ್ತಾರೆ ಶರಣ್ಯಂ ಸರ್ವಭೂತಾನಂ ಸದಾ ಅಂತ ಆ ಋಷಿಗಳ ಆಶ್ರಮದಲ್ಲಿ ಎಲ್ಲ ಶರಣ್ಯಂ ಸರ್ವಭೂತಾನಾಂ ಸಕಲ ಜೀವರಾಶಿಗಳಿಗೆ ಅವಕಾಶವಿತ್ತು ಅಂತ ಅವರ ತಪಸ್ವಿಯತ್ತನ ಏನಿತ್ತು ತಾಪಸ ವೃತ್ತಿ ಅದು ಎಲ್ಲರಿಗೂ ಅಭಯ ಕೊಡುವಂತೆ ಇತ್ತು ಮತ್ತು ಅವರು ಆ ಅಂಗಳವನ್ನು ಸಗಣಿ ಹಾಕಿ ಸಾರಿಸಿ ಚೊಕ್ಕಟವಾಗಿ ಇಟ್ಟುಕೊಂಡಿದ್ರು ಅನ್ನುವ ಸಣ್ಣ ವಿವರಣೆಯನ್ನು ಕೊಡ್ತಾರೆ ಮೃಗೈರ್ ಬಹುಭಿರಾಕೀರ್ಣಂ ಪಕ್ಷಿ ಸಂಘೈ ಸಮಾವೃತಂ ಬಲಿ ಹೋಮಾರ್ಚಿತಂ ಪುಣ್ಯಂ ಬ್ರಹ್ಮಘೋಷ ಘೋಷ ನಿನಾದಿತಂ ದೇವತೆಗಳನ್ನ ಪಿತೃಗಳನ್ನು ಉದ್ದೇಶಿಸಿ ಬಲಿ ಅಂದರೆ ಪೂಜೆ ಮಾಡ್ತಾ ಇದ್ದದ್ದು ಮತ್ತು ಬ್ರಹ್ಮಘೋಷ ಅಂದರೆ ವೇದಘೋಷ ಅದನ್ನು ಕೂಡ ನಡೆಸ್ತಾ ಇದ್ರು ಅಂತ ಆ ಜಾಗಕ್ಕೆ ಬರ್ತಾನೆ ರಾಮ ಅವನನ್ನು ಎಲ್ಲರೂ ಆಧರಿಸ್ತಾರೆ ಆಮೇಲೆ ಅಲ್ಲಿಂದ ಮುಂದೆ ಹೊರಡ್ತಾನೆ ದಟ್ಟವಾದ ಕಾಡು ಅಲ್ಲಿ ಆ ಕಾಡಿನ ವರ್ಣನೆಯು ಮುಂದೆ ಆಗುವ ವಿಪತ್ತಿಯ ಸೂಚನೆ ಎನ್ನುವಂತೆ ತೋರಿಸ್ತಾರೆ ನಾನಾಮೃಗ ಮೃಗ ಗಣ ಆಕಿರಣಂ ಶಾರ್ದೂಲ ವೃಕ ಸೇವಿತಂ ಧ್ವಸ್ತ ವೃಕ್ಷ ಲತಾ ಗುಲ್ಮಂ ದುರ್ದರ್ಶ ಸಲೀಲ ಆಶಯಂ ಮರಗಳು ಹೇಗಂದ್ರೆ ಹಾಗೆ ಒಡ್ಡೊಡ್ಡಾಗಿ ಬಿದ್ದು ಬಿಟ್ಟಿದ್ದು ಅದು ಮನುಷ್ಯರೇ ಬೆಳೆಸಿದ್ರೋ ರಾಕ್ಷಸರು ಬೆಳೆಸಿದ್ರೋ ಪ್ರಕೃತಿಯೇ ಬೆಳೆಸಿತ್ತೋ ಗೊತ್ತಿಲ್ಲ ದುರ್ದರ್ಶ ಸಲೀಲ ಆಶಯಂ ಅಲ್ಲಿ ಯಾವುದೇ ಜಲಾಶಯವನ್ನು ಕಾಣುವುದಕ್ಕೆ ಕಷ್ಟವಿತ್ತು ಅಂತ ಒಂದರ್ಥ ಇನ್ನೊಂದು ಭಯಾನಕವಾದಂತ ಮೊಸಳೆಗಳಿಂದ ಎಲ್ಲ ಕೂಡಿರತಕ್ಕಂಥ ಮಡುಗಳಿದ್ದಿರಬಹುದು ಭಯವಾಗುವಂಥ ರೀತಿಯ ಪ್ರಪಾತಗಳಿಗೆ ಬೀಳ್ತಾ ಇರುವ ನೀರ್ಬೀಳಗಳು ಜಲಪಾತಗಳಿದ್ದಿರಬಹುದು ಈ ತರಹ ನಿಷ್ಕೂಜನಾನ ಶಕುನಿ ಝಿಲ್ಲಿಕಾ ಗಣನಾದಿತಂ ಝಿಲ್ಲಿಕಾ ಅಂತಕ್ಕಂಥದ್ದು ಒಂದು ಬಗೆಯ ಜೀರುಂಡೆ ನಿರಂತರವಾಗಿ ಶಬ್ದ ಮಾಡ್ತಾ ಇರ್ತದೆ ಮತ್ತು ಪಕ್ಷಿಗಳ ಕರ್ಕಶವಾದ ನಾದ ಇತ್ತು ಆ ಕಾಡಿಗೆ ಬಂದರು ಆ ಭಾಗಕ್ಕೆ ಅಲ್ಲಿ ಒಬ್ಬ ರಾಕ್ಷಸ ಕಾಣಿಸಿಕೊಳ್ತಾನೆ ವಿರಾಧ ದದರ್ಶ ಗಿರಿಶೃಂಗಾಭಂ ಪುರುಷಾದಂ ಮಹಾಸ್ವನಂ ಬೆಟ್ಟದ ಕೋಡಿನಂತೆ ಇದ್ದವನು ಮನುಷ್ಯ ಭಕ್ಷಕ ನರಮಾಂಸ ಭಕ್ಷಕ ಗಂಭೀರಾಕ್ಷಂ ಆ ಪದ ಚೆನ್ನಾಗಿದೆ ಕಣ್ಣು ಆಳಕ್ಕೆ ಹೋಗಿತ್ತು ಅವನ ಮುಖದಲ್ಲಿ ವಿಷಮೋದರಂ ಅಡ್ಡಾದಿಡ್ಡಿಯಾಗಿ ಹೊಟ್ಟೆ ಬೆಳೆದಿತ್ತು ಅಂತ ಮೊತ್ತ ಮೊದಲ ಬಾರಿಗೆ ಕಾವ್ಯದಲ್ಲಿ ಈ ರೀತಿಯಾದ ಪದ ಪ್ರಯೋಗಗಳು ಎಷ್ಟು ಚೆನ್ನ ಅಂತ ನಮಗೆ ಈ ಸಂದರ್ಭದಲ್ಲಿಯೇ ಗೊತ್ತಾಗುತ್ತದೆ ವಸಾನಂ ಚರ್ಮ ವೈಯ್ರಂ ವ್ಯಾಘ್ರಸ್ಯ ಇದಂ ವೈಯಾಘ್ರಂ ಹುಲಿಯ ಚರ್ಮವನ್ನು ಉಟ್ಟುಕೊಂಡಿದ್ದಾನೆ ವಸಾರ್ದ್ರಂ ರುಧಿರೋಕ್ಷಿತಂ ಅದು ಕೊಬ್ಬು ಮತ್ತು ರಕ್ತಗಳಿಂದ ಸಿಕ್ತವಾಗಿ ತೊಯ್ದು ತೊಪ್ಪೆಯಾಗಿತ್ತು ತೊಟ್ಟಿಗ್ತಾ ಇತ್ತು ವ್ಯಾಧಿತಾಸ್ಯ ಮೀವಾಂತಕಂ ಯ ಬಾಯ್ಬಿಟ್ಟುಕೊಂಡು ಬಂದಂತೆ ಕಾಣಿಸ್ತಾ ಇದ್ದ ಅವನು ಸವಿಷಾಣಿಗ್ಧ ಗಜಸ್ಯ ಶಿರೋ ಮಹತ್ ತ್ರೀನ್ ಸಿಂಹಾನ್ ಚತುರೋ ವ್ಯಾಘ್ರಾನ್ ವೃಷೌ ಪೃಷತಾನ್ ದಶ ಅವಸಜ್ಯ ಆಯಸೆ ಶೂಲೆ ವಿನದಂತಂ ಮಹಾಸ್ವನಂ ಕಬ್ಬಿಣದ ಶೂಲಕ್ಕೆ ಅವನು ಸಿಕ್ಕಿಸಿಕೊಂಡಿದ್ದ ಪ್ರಾಣಿಗಳ ಸಂಖ್ಯೆ ಅವುಗಳು ಎಂಥವು ಅನ್ನೋದನ್ನು ಕೊಟ್ಟರೂ ಚೆನ್ನಾಗಿದೆ ಹತ್ತು ಜಿಂಕೆಗಳನ್ನು ಎರಡು ಗೂಳಿಗಳನ್ನು ನಾಲ್ಕು ಹುಲಿಗಳನ್ನು ಮೂರು ಸಿಂಹಗಳನ್ನು ಮತ್ತು ದಂತದ ಸಮೇತವಾಗಿ ಕೊಬ್ಬು ರಕ್ತದ ಸಮೇತವಾಗಿರ್ತಕ್ಕಂಥ ಆನೆಯ ತಲೆಯನ್ನು ಇಷ್ಟನ್ನು ತನ್ನೂ ಶೂಲಕ್ಕೆ ಕಬ್ಬಿಣದ ಶೂಲಕ್ಕೆ ಸಿಕ್ಕಿಸಿಕೊಂಡು ಬಂದಿದ್ದ ಅಂತ ಅದರಿಂದ ಅವನ ಗಾತ್ರ ಎಂಥದ್ದು ಬಲ ಎಂಥದ್ದು ಭಯಾನಕತೆ ಎಂಥದ್ದು ಅಭೀಭತ್ಸತೆ ಎಂಥದ್ದು ಅನ್ನೋದನ್ನು ಕವಿಗಳು ನಮ್ಮ ಅಂತರಂಗದಲ್ಲಿಯೇ ಧ್ವನಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅವನು ತಕ್ಷಣವೇ ಸೀತೆಯನ್ನು ಅಪಹರಣ ಮಾಡ್ತಾನೆ ಅಂಕೆಯನ್ನು ಆದಾಯ ವೈದ್ಯ ಆದಾಯ ವೈದೇಹಿ ಮುಪಕ್ರಮ್ಯ ತಥೋಬ್ರವೀತ್ ಮತ್ತೆ ಪ್ರಶ್ನೆ ಕೇಳ್ತಾ ಬರ್ತಾನೆ ದ್ವಿವಚನವನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋರಿಗೆ ರಾಮಾಯಣ ಅದ್ಭುತವಾದಂಥ ಆಕಾರ ಅಂತ ಎಷ್ಟು ಕಡೆಗೆ ರಾಮ ಕುರಿತು ಪ್ರಶ್ನೆ ಮಾಡುವಾಗಲೆಲ್ಲ ಯಾರಿಂದ ಯಾರಿಗೂ ಆಗುವಾಗ ಕಾಣಿಸುತ್ತೆ ಪ್ರವಿಷ್ಟವು ದಂಡಕಾರಣ್ಯಂ ಶರಚಾಪಾಸಿಧಾರಿಣೋ ಯುವಾಂ ಚೀರ ಜಟಾಧರು ಸಭಾರ್ಯವು ಕ್ಷೀಣ ಜೀವಿತು ಯಾರು ನೀವು ಈತ ಕಡೆಗೆ ಬಂದಿದ್ದೀರಾ ನಿಮಗೆ ಬದುಕಬೇಕನ್ನೋ ಆಸೆ ಇಲ್ಲವಾ ಅಧರ್ಮಚಾರಿಣೋ ಪಾಪೋ ವಾನಪ್ರಸ್ಥರು ಅಂತ ಹೆಣ್ಣಿನ ಜೊತೆ ಬಂದಿದ್ದೀರಾ ಕೌ ಯುವಾಂ ಮುನಿದೂಷ ಕೌ ಮುನಿವೇಶವನ್ನು ದೂಷಣೆ ಮಾಡ್ತಾ ಇದ್ದೀರಾ ಅಂತ ಇವನು ನೋಡಿದ್ರೆ ರಾಕ್ಷಸ ಇವನು ಮುನಿತ್ವದ ಶಿಷ್ಟತೆಯನ್ನು ಕಾಪಾಡುವವನ ಅಹಂ ವನಮಿದಂ ದುರ್ಗಂ ವಿರಾಧೋ ನಾಮ ರಾಕ್ಷಸ ಚರಾಮಿ ಸಾಯುಧೋ ನಿತ್ಯಂ ಋಷಿ ಮಾಂಸಾನಿ ಭಕ್ಷ ಎನ್ನಂತ ತನ್ನ ಪರಿಚಯವನ್ನೇ ಹೇಳ್ಕೊಳ್ತಾರೆ ಋಷಿಗಳನ್ನು ತಿನ್ನೋದಕ್ಕೆ ನಾನು ಇದ್ದೀನಿ ವಿರಾಧ ಅಂತ ಮತ್ತೆ ಈಕೆಯನ್ನು ತನ್ನ ಪತ್ನಿಯಾಗಿ ಮಾಡಿಕೊಳ್ತೀನಿ ಸೀತೆನಾ ಅಂತಾನೆ ಇವಯೋ ಪಾಪಯೋಶ್ಚಾಹಂ ಪಾಸ್ಯಾಮಿ ಹೃದಯ ಮೃದೆ ಮೃದ ಎಲ್ಲಿಂದ ಬಳಸಿದರೋ ವಾಲ್ಮೀಕಿಗಳು ಈ ಪದ ಮೃದ ಮಾಸ್ಕಂದನ ಅಂತ ಅಮರಕೋಶದಲ್ಲಿ ಯುದ್ಧಕ್ಕೆ ಒಂದು ಪರ್ಯಾಯ ಶಬ್ದ ನನ್ನ ಕಾಳಿದಾಸಾದಿಗಳ ಕಾವ್ಯದಲ್ಲಿಯೂ ಈ ಪದವನ್ನು ಕಂಡಿಲ್ಲ ಅವರು ದುಷ್ಕರವಾದ ದುರೂಹ್ಯವಾದ ವಿರಳ ಪ್ರಚುರ ಶಬ್ದವನ್ನ ಕೋಶೈಕಗತ ಪದಗಳನ್ನು ಬಳಸಬೇಕು ಅಂತೇನು ಜಿದ್ದು ಮಾಡಿಕೊಂಡವರೆಲ್ಲ ಬಾಯಿಗೆ ಬಂದಿದೆ ಬಳಸಿದ್ದಾರೆ ಆದರೆ ಅವರ ಒಕಾಬಿಲಲ್ಲಿ ಎಷ್ಟು ಸಮೃದ್ಧವಾಗಿತ್ತು ಅಂತ ಗೊತ್ತಾಗುತ್ತದೆ ಮೃದೆ ಯುದ್ಧದಲ್ಲಿ ನಾನು ನಿಮ್ಮನ್ನು ಕೊಂದು ರಕ್ತವನ್ನು ಕುಡಿತೀನಿ ಅಂತೆಲ್ಲ ಹೇಳ್ತಾನೆ ಆಗ ನೋಡಿ ಇದೆಲ್ಲ ಸಾಮಾನ್ಯ ಅಲೌಕಿಕ ಅದ್ಭುತ ಸೂಪರ್ ನ್ಯಾಚುರಲ್ ಅಂತೀವಿ ರಾಮನ ಸಂದರ್ಭವನ್ನು ಅಪ್ಪಟ ಮಾನುಷವಾಗಿ ಚಿತ್ರಿಸ್ತಾರೆ ಇಲ್ಲಿ ಯಾವುದು ವೈಟ್ ವಾಶ್ ಮಾಡಬಾರದು ಆಗ ಲಕ್ಷ್ಮಣನ ಕುರಿತು ಗೋಳಾಡ್ತಾನೆ ರಾಮ ಪಶ್ಯ ಸೌಮ್ಯ ನರೇಂದ್ರ ಜನಕಸ ಆತ್ಮಸಂಭವಾಂ ಮಮ ಭಾರ್ಯಾ ಶುಭಾಚಾರಾಂ ವಿರಾಧಾಂಕೆ ಪ್ರವೇಶಿತಾಂ ಅಯ್ಯೋ ನೋಡು ಹಿಂಗಾಗ್ಬಿಟ್ಟಿದೆ ತನ್ನ ಹೆಂಡತಿ ಸೀತಿಯನ್ನೇ ಅವನು ಎಳಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಕೈಕೇಯಾಸ್ತು ಸುಸಂಪ ಕ್ಷಿಪ್ರ ಮಧ್ಯ ಲಕ್ಷ್ಮಣ ಯಾ ರಾಜ್ಯೇನ ಪುತ್ರೇ ದೀರ್ಘದರ್ಶಿ ಯಯಾಹಂ ಸರ್ವರ್ವೂತಾನಿ ಪ್ರಸ್ಥಾಪಿತೋ ವನಂ ಅದೇದಾನ ಸಕಾ ಮಾಸ ಯಾ ಮಾತಾ ಮಮ ಮಧ್ಯಮ ಆ ಕೈಕೆ ಈಗ ಇವತ್ತು ಹೊಟ್ಟೆ ತುಂಬಿತು ಅನಿಸುತ್ತೆ ಅವಳ ಆಸೆ ಈಡೇರ್ತು ಅಂತ ಅನಿಸುತ್ತೆ ಅವಳು ತನ್ನ ಮಗನಿಗೆ ರಾಜ್ಯ ಸಾಕು ಅಂತ ಸುಮ್ಮನೆ ಆಗಲಿಲ್ಲ ನನಗೆ ಈ ರೀತಿಯಾಗಿ ತೊಂದರೆ ಬರಬೇಕು ಅಂತ ಅವಳು ಲೆಕ್ಕ ಹಾಕ್ಕೊಂಡಿದ್ದಳು ಇವತ್ತು ಅವಳಿಗೆ ಆನಂದವಾಯಿತು ಅದ್ಯ ಇದಾನೀಂ ಸಕಾಮಾಸ ಬಹುತು ಯಯಾಹಂ ಸರ್ವ ಸ್ವಭೂತ ಹಿತ ಸರ್ವಭೂತಾನಾಂ ಹಿತ ಪ್ರಸ್ತಾಪಿತು ಅವನಂ ನಾನು ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡಿರ್ತಕ್ಕಂಥ ಬಡಪಾಯಿ ನಾನು ನನ್ನಂತವನ್ನು ಕಾಡುಗಟ್ಟಿದ್ದಕ್ಕೆ ಅವಳಿಗೆ ಇವತ್ತು ಪರಮಾನಂದವಾಯಿತು ಅಂತ ರಾಮನಂಥವನ ಬಾಯಿಂದ ಹೀಗೆ ಬರಬಹುದೇ ಅವನು ಮತ್ತೆ ಈ ನೆನ್ನೆಯೇ ನಾವು ನೋಡಿದ್ವಿ ಶಪ್ತೋಸಿ ಮಯಾಚ ಸೀತೆಯ ಸಹ ನನ್ನ ಮೇಲಾಣೆ ಸೀತೆ ಮೇಲಾಣೆ ನಿಮ್ಮ ತಾಯಿನ ಮಾತ್ರವತ್ ಪರಿಪಾಲ್ಯಾಸ ತಾಯಿಯನ್ನ ತಾಯಿಯಂತೆ ನೋಡಬೇಕು ಅಂತೆಲ್ಲ ಹೇಳದವನು ಈಗ ಈ ಥರ ಮಾತಾಡ್ತಾ ಇದ್ದಾನಲ್ಲ ಯಾವಾಗಲೂ ಅಂತರಂಗದಲ್ಲಿ ಸೀತೆ ಸೀತೆಯನ್ನು ರಕ್ಷಮಿಸಬೇಕು ಕೈಕೇಯಿ ತನ್ನನ್ನು ಕಾಡುಗಟ್ಟಿದವಳು ಅಂತ ರಾಮನ ಮನಸ್ಸಿಗೆ ಬಂದಿದೆ ಅದು ಸುಲಭದಲ್ಲಿ ಬಿಟ್ಟು ಹೋಗಲ್ಲ ಜನ್ಮ ಇರೋವರೆಗೂ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ ಮನುಷ್ಯ ಸ್ವಭಾವ ಹಾಗೇನೆ ಅವ್ರು ಆವತ್ತಾಗಿ ಮಾಡಿದ್ರು ಅನ್ನೋದಿರುತ್ತದೆ ಆಮೇಲೆ ಎಷ್ಟೋ ಒಳ್ಳೆಯದು ನಡೆದಿರಬಹುದು ಎಷ್ಟೋ ಕ್ಷಮೆ ಕೊಟ್ಟಿರಬಹುದು ಆ ಕಡೆ ಈ ಕಡೆಯಿಂದ ಮಚ್ ಆಫ್ ಗಂಗಾ ಕೂಡ ಫ್ಲೋನ್ ಆದರೂ ನಮಗೆ ಆ ಭಾವ ಇರುತ್ತದೆ ಇದನ್ನು ತೋರ್ಪಡಿಸ್ತಾರೆ ಅಂದರೆ ರಾಮಾಯಣದಂಥ ಮಹಾಭಾರತದಂಥ ಆರ್ಷ ಗ್ರಂಥಗಳಲ್ಲಿ ಅಲೌಕಿಕವನ್ನ ಅಲ್ಲಿಯ ಮುಖ್ಯ ಪಾತ್ರಗಳಲ್ಲಿ ಲೋಕೋತ್ತರೈಕ ಚಾರಿತ್ರ್ಯವನ್ನು ತೋರಿಸುವಾಗಲೇ ಅಲ್ಲಲ್ಲಲ್ಲಲ್ಲಿ ಲೋಕಸಾಮಾನ್ಯವಾದ ಮಾನುಷೈಕ ಲಭ್ಯವಾದ ಭಾವಗಳನ್ನು ತೋರಿಸ್ತಾರೆ ಅದು ನಮಗೆ ದೊಡ್ಡ ಜೀವಪಾವಕವಾದದ್ದು ಅಂತರಂಗ ವಿಕಾಸಕಾರಕವಾದಂಥದ್ದು ಅಂದರೆ ರಾಮನಂತವನಿಗೂ ಈ ಭಾವ ಬಂತು ಅಂದರೆ ನಮ್ಮ ಮನೆಗಳಲ್ಲಿ ಯಾರಾದರೂ ನಾವು ನಾವೇನು ಮಾಡೋಣ ಅವ್ರನ್ನ ಕಡಿಯೋ ಕಡಿಯೋಣವಾ ಕತ್ತರಿಸೋಣವಾ ಗಲ್ಲಿಗೇರಿಸೋಣವಾ ತೋರಣ ಕಟ್ಟೋಣವಾ ನಾವೇ ಮಾಡ್ತೀವಿ ಆದರೆ ಇಷ್ಟು ಮಾತಾಡಿದ ರಾಮನನ್ನು ನಾವು ತುಂಬಾ ಗೌರವಿಸ್ತೀವಿ ಅಂತಂದ್ರೆ ನಮ್ಮ ಜನಗಳ ಬಗೆಗೂ ಒಂದು ಮಟ್ಟದ ಔದಾರ್ಯನ್ನ ವೈಶಾಲ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತದೆ ಹೀಗೆ ಮಾಡದೇ ಇದ್ದರೆ ರಾಮ ನಮ್ಮ ಪಾಲು ಉಳಿತಾ ಇರಲಿಲ್ಲ ರಾಮಾಯಣವೇ ಉಳಿತಾ ಇರಲಿಲ್ಲ ಮಾನುಷ ಭಾವ ಅಲ್ಲಲ್ಲಲ್ಲಲ್ಲಿ ಮತ್ತೆ ಬರ್ತಾ ಇರಬೇಕು ಆದರೆ ಇದಷ್ಟನ್ನು ನಾಟಕ ಅಂತ ಭಾವಿಸಿಕೊಂಡು ನಮ್ಮ ಜೀವನಕ್ಕೆ ಅದು ದ್ರವ್ಯವಾಗಿ ಒದಗೋಲ್ಲ ಅಂತಃಪಾವಕ ದ್ರವ್ಯವಾಗಿ ದಕ್ಕುವಂಥದ್ದಲ್ಲ ಓ ರಾಮ ಒಳ್ಳೆಯ ನಾಟಕ ಮಾಡ್ದ ಅಂತ ವಿಷಲ್ ಹಾಕ್ತಾ ಕೂತ್ಕೋತೀವಿ ಅಷ್ಟೇ ಭಕ್ತಿಯ ಉನ್ಮತ್ತತೆಯಲ್ಲಿ ರಾಮ ಭಕ್ತಿಯ ಭ್ರಮೆಯಲ್ಲೇ ನಾವು ಜೀವೋತ್ಕರ್ಷವನ್ನು ಬಿಟ್ಬಿಡ್ತೀವಿ ಅದಕ್ಕಿಂತ ರಾಮನಿಗೆ ಸಲ್ಲಿಸುವ ಅನ್ಯಾಯ ಇನ್ಯಾವುದಿದೆ ಹಾಗಾಗಿ ಇದು ರಾಮ ಅಂದುಕೊಂಡ ರಾಮ ಅಂದುಕೊಂಡಿದ್ದು ನಾವು ಅಂದುಕೊಳ್ತೀವಿ ನಮಗೂ ರಾಮನಿಗೂ ಆ ಸಾಧಾರಣ್ಯ ಸಾಮಾನಾಧಿಕರಣ್ಯ ಬಂದಿರುವುದರಿಂದಲೇ ರಾಮಾಯಣಕ್ಕೆ ಬೆಲೆ ಬಂತು ಅಂತ ಭಾವಿಸಬೇಕು ಇದೇ ಸಂದರ್ಭದಲ್ಲಿ ಇಂಥವನ್ನೇ ಹೆಕ್ಕಿ ಹೆಕ್ಕಿ ನೋಡಿ ರಾಮನ ಮನಸ್ಸು ಎಷ್ಟು ಹೊಲೆ ಎಷ್ಟು ಕೆಡುಗು ಅಂಥದ್ದಕ್ಕಿಂತ ದುಷ್ಟತನ ಎಲ್ಲದು ಅಂತೆಲ್ಲ ಹೇಳಿ ಪಟ್ಟಿ ಇಟ್ಕೊಂಡು ಮಾಡುವ ರಂಧ್ರೈಕ ದೃಷ್ಟಿ ಅತ್ಯಂತ ತಿರಸ್ಕಾರ್ಯವಾದದ್ದು ತುಂಬ ಗರ್ಹಣೀಯ ಅದೆಲ್ಲ ನಾವು ಮಾಡಬೇಕಾದದ್ದು ಅವನಿಗೆ ಸ್ಥಾಯಿ ಭಾವವಾಗಿ ಒಳ್ಳೆಯದು ಇರುತ್ತದೆ ಸಂಚಾರಿಯಾಗಿ ವ್ಯಭಿಚಾರಿಯಾಗಿ ಆಗ ಈಗ ಇಂಥದ್ದು ಸುಳೀತಾ ಇರ್ತದೆ ನಾವೇ ನಮ್ಮ ಮನೆಯಲ್ಲಿ ಲೆಕ್ಕ ಹಾಕಿಕೊಳ್ಳೋಣ ಎಷ್ಟು ಬಾರಿ ಹಾಲು ಉಕ್ಕಿಸಿರ್ತೀವಿ ಮನೆಯಲ್ಲಿ ಒಲೆ ಮೇಲೆ ಹಾಲನ್ನು ಇಟ್ಟು ಉಕ್ಕಿಸದೆ ಹಾಲು ಕಾಯಿಸಿದ ದಿವಸಗಳು ಹೆಚ್ಚ ಹಾಲು ಉಕ್ಕಿಸಿದಂಥ ದಿವಸಗಳು ಹೆಚ್ಚ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತದೆ ಹಾಲು ಉಕ್ಕುವಂತೆ ನಮಗೂ ರೋಷ ಉಕ್ಕುತ್ತದೆ ಕ್ರೋಧ ಉಕ್ಕುತ್ತದೆ ಸಂಕಟ ಬರುತ್ತದೆ ಒಂದಷ್ಟು ಕಾರ್ಕೋತೀವಿ ಆಮೇಲೆ ತೆಪ್ಪಗಾಗ್ತೀವಿ ಆ ಕಾರಿಕೊಂಡ ಸಂದರ್ಭಗಳು ಕಡಿಮೆ ಉಪಶಾಂತವಾದ ಸಂದರ್ಭಗಳೇ ಹೆಚ್ಚು ಅಂತ ಗೊತ್ತಾಗುತ್ತದೆ ಯಾವ ವ್ಯಕ್ತಿ ಪ್ರತಿನಿತ್ಯವೂ ಹೊಸ ಮನೆಗೆ ಹೋದಂತೆ ಹಾಲು ಹುಕ್ಕಿಸ್ತಾನೆ ಇರ್ತಾನೋ ಅವನು ಸಂಸಾರಸ್ತಾ ಅಲ್ಲ ಆಕೆ ಸಂಸಾರಸ್ತೆ ಅಲ್ಲ ಬಹಳ ಕ್ಲಾಯಕ್ಕಲ್ಲ ಅಂತ ಗೊತ್ತಾಗುತ್ತದೆ ಈ ರೀತಿಯಲ್ಲಿಯೇ ನಾವು ಜೀವನ ಮೌಲ್ಯವನ್ನು ನಿಷ್ಕರ್ಷ ಮಾಡಿಕೊಳ್ಳಬೇಕು ಅದು ಈ ಪ್ರಥಮ ಈ ಮೂರನೇ ಸ್ವರ್ಗದಲ್ಲಿಯೇ ಕಾಣಿಸಿಕೊಳ್ತಕ್ಕಂಥ ಸ್ವಾರಸ್ಯ ಮತ್ತೆ ನೋಡಿ ರಾಮನ ಪಾಸಿಟಿವ್ನೆಸ್ ಹೇಗಿದೆ ಪರಸ್ಪರ್ಶಾತ್ ವೈದೇಹ್ಯ ನದುಃಖ ತರಮಸ್ತಿಮೇಹ ಬೇರೆಯವರು ಸೀತೆ ಮೇಲೆ ಕೈ ಹಾಕದ್ರಲ್ಲ ಸೀತೆಯನ್ನು ಗಂಡಸಿ ಮುಟ್ಟದ್ನಲ್ಲ ಅದಕ್ಕಿಂತ ದುಃಖ ಇಲ್ಲ ಅಂತ ಈ ರಾಮನೇ ಈ ಬಾಯಲ್ಲೇ ಆ ನಾಲಿಗೆಯಲ್ಲೇ ಆ ಮೂವತ್ತೆರಡು ಹಲ್ಲುಗಳ ಮಧ್ಯೆ ಓಡಾಡತಕ್ಕಂಥ ಆ ಚಲುವಾದ ನಾಲಿಗೆಯಿಂದಲೇ ಮುಂದೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಲಕ್ಷ್ಮಣನೂ ಬಿಟ್ಬಿಡ್ತೀನಿ ಋಷಿಗಳ ಮಾತಕ್ಕೆ ತಕ್ಕಂತೆ ನಡ್ಕೋತೀನಿ ಅಂತಾನೆ ಏನು ಹುಚ್ಚು ಬೆಪ್ಪೋ ಶಿವಲೀಲಿಯೋ ಅಲ್ಲ ಋಷಿಗಳ ಮಾತಿನಂತೆ ನಡ್ಕೊಳ್ಳೋದು ಮುಖ್ಯ ಅನ್ನುವುದಷ್ಟೇ ಅಲ್ಲಿಯ ತಾತ್ಪರ್ಯ ನಹಿನಿಂದ ನ್ಯಾಯವೇ ಹೊರತು ಸೀತೆಯನ್ನು ಬಿಟ್ಟು ಚೆನ್ನಾಗಿ ಬಾಳ್ತೀನಿ ಅಂತಕ್ಕಂಥದ್ದು ಅದೇ ಸೀತೆಯ ಮೇಲೆ ಮತ್ತೊಬ್ಬ ಗಂಡು ಕೈ ಹಾಕದ ಅಂತಕ್ಕಂಥದ್ದು ನಿಜವಾಗಿಯೂ ನೋವಿನ ಸಂಗತಿ ಅದು ರಾಮನಿಗೆ ಇರುವ ಸ್ಥಾಯಿ ಭಾವ ಸೀತೆಯ ಮೇಲೆ ನೊಡವೂ ಬಾಗದೆ ನೆರಳು ಬಿಸಿಲೂ ಬೀಳದೆ ಅವಳನ್ನು ಕಾಪಾಡಿಕೊಳ್ಳಬೇಕು ಅನ್ನುವ ದೃಷ್ಟಿ ಉಂಟು ಆ ಮಟ್ಟದಲ್ಲಿ ಅವನು ಪ್ರೀತಿಯಿಂದ ಕಾಣ್ತಾ ಇದ್ದಾನೆ ಪಿತೃಯೋಗ ಸೌಮಿತ್ರೆ ಸ್ವರಾಜ್ಯ ಹರಣಾತ ತಂದೆ ಸತ್ತಿದ್ದಾಗಲಿ ರಾಜ್ಯ ಕಳ್ಕೊಂಡಿದ್ದಾಗಲಿ ಇಷ್ಟು ಸಂಕಟ ಅಲ್ಲ ಅಂತ ಹಾಗಂದ್ರೆ ಏನ್ರಿ ಅರ್ಥ ಅವರ ಅಪ್ಪ ಬಗ್ಗೆ ಚಿಂತೆಯೇ ಇಲ್ಲ ನೋಡಿದ್ಯಾ ನೋಡಿದ್ಯಾ ಅಂತ ಲಂಪಟ ರಾಮ ಹೆಂಡತಿಯನ್ನ ಇಷ್ಟು ಪ್ರೀತಿಸ್ತಾನೆ ಅಪ್ಪನ್ನು ಕೇರ್ ಮಾಡೋದಿಲ್ಲ ಅಂತಂದ್ರೆ ಅಲ್ಲ ಇಲ್ಲಿರುವ ಸನ್ನಿವೇಶ ಇಷ್ಟು ದೊಡ್ಡದು ಅಂತ ನಾವು ನಿತ್ಯನಿತ್ಯ ಮನೆಯಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಯಾರು ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡಿದ್ರೆ ಎಲ್ಲ ಉತ್ಪ್ರೇಕ್ಷೆಗಳು ಅತಿಶಯೋಕ್ತಿಗಳು ಇವುಗಳದ್ದೇ ಅಬ್ಬರ ಕಾಣಿಸುತ್ತವೆ ವ್ಯವಹಾರದ ಮಾತು ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಇದೇನು ಕಾಫಿ ಏನೋ ಬೆಕ್ಕಿನ ಹುಚ್ಚೆ ಏನೋ ಅಂತ ಕರೀತಾರೆ ತಣ್ಣಗಿದ್ದರೆ ಕಾಫಿ ಇದೇನು ಕಾಫಿ ಕುದಿಯೋ ಹಾಗಿದೆಯಲ್ಲ ಎಲ್ಲ ಗಂಟ್ಲು ಹಾಕ್ಕೊಂಡು ಸುಡ ಸುಟ್ಕೊಂಡು ಸಾಯ್ಬೇಕು ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ ಆ ರೀತಿಯಲ್ಲೂ ಅಂತೀವಿ ಅಂದರೆ ಅಲ್ಲಿರುವಂಥದ್ದೆಲ್ಲ ಅತಿಶಯೋಕ್ತಿಗಳೇನೆ ರಾಮಾಯಣದಂಥ ಕೃತಿಗಳು ನಮ್ಮ ಹೃದಯಕ್ಕೆ ಮುಟ್ಟುವುದು ಈ ಬಗೆಯ ಮಾನುಷ ಸಹಜ ಭಾವಗಳಿಂದಲೇ ಎನ್ನುವುದನ್ನು ಮತ್ತೆ ಮತ್ತೆ ಜ್ಞಾಪಕ ಇಟ್ಕೊಳ್ಬೇಕು ಆಮೇಲೆ ಇವು ಅದಕ್ಕಾಗಿ ಅಲ್ಲವಾದರೆ ಇನ್ನೆಷ್ಟೋ ಗ್ರಂಥಗಳಿವೆ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟವು ಅವು ಯಾತಕ್ಕೂ ಯಾರಿಗೂ ಬೇಡವಾಗಿವೆ ಇದೇ ಕಾರಣ ಅಂತ ಗೊತ್ತಾಗುತ್ತದೆ ಇತಿ ಬ್ರುವತಿ ಕಾಕುತತೆ ಶೋಕ ಬಾ ಬಾಷ್ಪ ಪರಿಪ್ಲುತೆ ಅಬ್ರವಿ ಲಕ್ಷ್ಮಣ ಕ್ರುದ್ಧೋ ರುದ್ಧೋ ನಾಗ ಇವಶ್ವಸನ್ ಆ ಕ್ರುದ್ಧೋ ರುದ್ಧೋ ನಾಗ ಇವಶ್ವಸನ್ ಆ ಶಬ್ದಶೈಲಿಯೇ ಸೊಗಸು ನೋಡಿ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣನ ಮಾತುಗಳು ವಜಸ್ವಿಯಾಗಿವೆ ನಾನು ಹಿಂದೊಮ್ಮೆ ನಿವೇದಿಸಿದ್ದೆ ಇದೇ ವೇದಿಕೆಯಿಂದ ಅದು ಅಯೋಧ್ಯ ಕಾಂಡದಲ್ಲಿ ಲಕ್ಷ್ಮಣನ ಪೌರುಷ ತಂದೆಯನ್ನೇ ಕೊಂದು ಬಿಡ್ತೀನಿ ಎನ್ನುವ ಆಗ್ರಹದಿಂದ ಬಂದ ಆ ಸನ್ನಿವೇಶವನ್ನು ವರ್ಣಿಸುವಾಗ ನನ್ನ ಪರಿಚಿತರು ಒಳ್ಳೆಯ ಕವಿ ಲೇಖಕರಿದ್ದರು ಅವರು ಗಸುಭಟ್ಟ ಬೆತ್ತಿಗೇರಿ ಅಂತ ಅವರೊಂದು ತಮ್ಮ ಸಣ್ಣ ಆದರೆ ಗಾತ್ರದಿಂದ ಸಣ್ಣದಾದರೂ ಗುಣದಿಂದ ಗಣನೀಯವಾದ ಕೃತಿ ಒಂದರೊಳಗೆ ಹೇಳ್ತಾರೆ ರಾಮನ ತತ್ಕ್ಷಣದ ಪ್ರತಿಕ್ರಿಯೆ ಲಕ್ಷ್ಮಣ ಮತ್ತು ಅವನ ಆಶೋತ್ತರಗಳ ಪ್ರತಿಕ್ರಿಯೆ ಹನುಮಂತ ಅಂತ ಆ ಕಲ್ಪನೆ ತುಂಬ ಚೆನ್ನಾಗಿದೆ ಒಳ್ಳೆಯ ಕಾವ್ಯದ ಧ್ವನಿಪೂರ್ಣವಾದಂಥ ಶಿಲ್ಪನ ಅಂತ ಅನಿಸಿದೆ ಲಕ್ಷ್ಮಣ ತತ್ಕ್ಷಣ ಏನು ಮಾಡಬಲ್ಲ ರಾಮ ಅನ್ನೋದನ್ನು ತೋರ್ಪಡಿಸ್ಕೊಡ್ತಾನೆ ಅಂತ ಆದರೆ ಕೆಲವು ಕಡೆ ಲಕ್ಷ್ಮಣ ರಾಮನ ಅತ್ಯುತ್ಸಾಹದ ಮುಖವೂ ಆಗಿ ಕಾಣಿಸ್ತಾನೆ ಬರೀ ಅವಿವೇಕದ ಉದ್ರೇಕದ ಮುಖವೇ ಮಾತ್ರವಲ್ಲದೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಅಂತ ಮಾತ್ರವಲ್ಲದೆ ಆಕ್ಷನ್ ಅಂತ ಯಾವುದಿದೆ ಅದು ಬಹಳ ಮುಖ್ಯ ಅಂದರೆ ಯಾವುದೇ ಒಂದು ಸನ್ನಿವೇಶವನ್ನು ತನ್ನ ಕೈಗೆ ತೆಗೆದುಕೊಂಡು ನಿರ್ವಾಹ ಮಾಡುವ ಶಕ್ತಿಯಾಗಿಯೂ ಲಕ್ಷ್ಮಣ ಕಾಣಿಸ್ತಾನೆ ಅಂದರೆ ಲಕ್ಷ್ಮಣ ಕೇವಲ ರಾಮನ ಒಂದು ಕ್ರೋಧದ ಆಶಯ ಮುಖವಾಗಿ ಮಾತ್ರವಲ್ಲದೆ ಕಾರ್ಯದಕ್ಷತೆಯ ಮುಖವಾಗಿಯೂ ಕಾಣಿಸ್ತಾನೆ ಹಾಗಾಗಿ ಒಂದು ಪಾತ್ರ ಒಂದೇ ಒಂದು ಮುಖವನ್ನು ತೋರ್ಪಡಿಸುವ ಸಂಕೇತ ಅಂತ ಇಟ್ಕೊಳ್ಳೋದಕ್ಕೆ ಕೆಲವೊಂದು ತೊಡಕು ಬರುತ್ತದೆ ಅದನ್ನು ನೋಡ್ಬೋದು ಮಾತ್ರವಲ್ಲ ಲಕ್ಷ್ಮಣ ಪಾತ್ರ ಅತ್ಯಂತ ಸಹಜವಾಗಿದೆ ಅವನಷ್ಟೇ ಪರ್ಸನ್ ಆಫ್ ಆಕ್ಷನ್ ಅಟ್ ದಿ ಸೇಮ್ ಟೈಮ್ ಇಂಟೆನ್ಸ್ ಎಮೋಷನ್ ಎಷ್ಟೋ ಬಾರಿ ಎಮೋಷನಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಭಾವೋದ್ರೇಕ ಇರತಕ್ಕಂಥವರು ಕ್ರಿಯಾಶೂನ್ಯರು ಆಗಿಬಿಡ್ತಾರೆ ಇವನು ಹಾಗಿಲ್ಲದೆ ಸಂದರ್ಭವನ್ನು ತತ್ಕ್ಷಣದಲ್ಲಿ ಗಮನಿಸಿಕೊಂಡು ಕ್ರಿಯೆಯನ್ನು ತೋರ್ಪಡಿಸ್ತಾನೆ ಇದಕ್ಕೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂದರೆ ಇದೇ ಕಾಂಡದ ಕಡಕಡಿಯಲ್ಲಿ ಬರತಕ್ಕಂಥ ಕಬಂಧ ಅವಧಿಯಲ್ಲಿ ಕಬಂಧನ ಕೈಗೆ ಸಿಕ್ಕಾಕೊಂಡಾಗ ಅಯ್ಯೋ ಲಕ್ಷ್ಮಣ ನಾನು ಸತ್ತೇ ಏನು ಮಾಡೋದು ಅಂತ ರಾಮ ಹೇಳಿದಾಗ ಲಕ್ಷ್ಮಣ ಯಾಕಣ್ಣ ಯೋಚನೆ ಮಾಡ್ತೀಯಾ ನಮ್ಮ ನಡುವನ್ನು ಹಿಡ್ಕೊಂಡಿದ್ದಾನೆ ಕೈಗಳು ನಮಗೆ ಮುಕ್ತವಾಗಿದೆ ಸೊಂಟದಲ್ಲೇ ಖಡ್ಗ ಇದೆ ಹಿರಿದು ಇವನ ಕೈಗಳನ್ನು ಕತ್ತರಿಸೋಣ ಬಾ ಅಂತ ಹೇಳ್ಬಿಟ್ಟು ಇಬ್ರು ಖಡ್ಗವನ್ನು ಹಿರಿದು ಕೈಗಳನ್ನು ಕತ್ತರಿಸ್ತಾರೆ ಕಬಂಧನದ್ದು ಅಲ್ಲಿಗೆ ಬರ್ತದೆ ಈ ರೀತಿಯಾದದ್ದೆಲ್ಲ ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿಕೊಂಡು ದುಷ್ಟರು ಲಕ್ಷ್ಮಣನೇ ನಿಜವಾದ ಶಕ್ತಿಶಾಲಿ ಪೌರುಷ ಇರ್ತಕ್ಕಂಥವನು ರಾಮನ ಏನೂ ಇಲ್ಲ ಅಂತ ಅಪವ್ಯಾಖ್ಯಾನವನ್ನು ಮಾಡಿದ್ದಾನೆ ಲಕ್ಷ್ಮಣನೇ ರಾಮನ ಪರಾಕ್ರಮದ ಮೇಲೆ ರಾಮನ ಮಹನೀಯತೆಯ ಮೇಲೆ ಎಷ್ಟು ಭರವಸೆ ಇಟ್ಟುಕೊಂಡಿದ್ದ ಅಂತನ್ನುವುದನ್ನು ಆದ್ಯಂತ ಕಾವ್ಯದಲ್ಲಿ ಕಂಡ ನಮಗೆ ಅದು ಹಾಗಲ್ಲ ಅಂತ ಗೊತ್ತಾಗುತ್ತದೆ ಮತ್ತು ರಾಮನ ಈ ರೀತಿಯಾದ ಅಸಹಾಯಕತೆ ಬಂದಾಗಿನ ಸಂಕಟ ಲಕ್ಷ್ಮಣನಿಗೆ ಆ ರೀತಿಯಾದ ಅಸಹಾಯಕತೆ ಬಂದಿಲ್ಲ ರಾಮನ ಕಷ್ಟ ಬಂದರೆ ಅದು ಲಕ್ಷ್ಮಣನಿಗೆ ಅಲ್ವೋ ಹೌದು ನಿಜವೇ ಆದರೆ ರಾಮನ ಪತ್ನಿ ಸೀತೆ ರಾಮನಿಗೆ ಎಷ್ಟು ಮುಖ್ಯಳೋ ಆ ರೀತಿಯಲ್ಲಿ ಆ ಬಗೆಯಲ್ಲಿ ಲಕ್ಷ್ಮಣನಿಗೆ ಸೀತೆ ಮುಖ್ಯವಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಮುಖ್ಯ ಅಂತಂದರೆ ಅನರ್ಥವೇ ಆದೀತು ತರತಮ್ಮ ವಿವೇಕ ಅನ್ನೋದಿರಬೇಕು ಮತ್ತೆ ರಾಮನಿಗೆ ರಾಜ್ಯ ನಷ್ಟವಾದದ್ದು ರಾಮನಿಗೆ ಪತ್ನಿ ವಿಯೋಗವಾಗಿದ್ದು ಅದರಿಂದ ಇವನು ಸ್ಪಂದಿಸ್ತಾ ಇದ್ದಾನೆ ಹಾಗಾಗಿ ನೇರವಾಗಿ ಲಕ್ಷ್ಮಣನಿಗೆಲ್ಲ ಮನೆಯಲ್ಲಿ ಒಂದು ಸಾವಾಗಿದೆ ಎಂಥ ಕಾರ್ಯದಕ್ಷತೆ ಇದ್ದವರಾದರೂ ಕೂಡ ಮನೆಯಲ್ಲಿ ಒಬ್ಬ ವ್ಯಕ್ತಿಯ ತಂದೆಯೋ ತಾಯಿಯೋ ಹೆಂಡತಿಯೋ ಯಾರ್ದೋ ಸಾವಾಗಿದೆ ಅಂತಂದರೆ ಅವ್ರಿಗೆ ಒಂದು ಮಟ್ಟದ ಮಂಕುತನ ಸ್ತಬ್ಧತೆ ದುಃಖ ಬರುತ್ತದೆ ಹಾಗೂ ನಾಲ್ಕು ಜನ ಸ್ನೇಹಿತರು ಬಂದು ಆ ಎಲ್ಲಿ ಅಲ್ಲಿಗೆ ಫೋನ್ ಮಾಡೋಣ ಇಲ್ಲಿಗೆ ಫೋನ್ ಮಾಡೋಣ ಯಾವ ವೈಕುಂಠ ಯಾತ್ರೆಯ ಕೈಲಾಸ ಯಾತ್ರೆನಾ ಯಾವ ವ್ಯಾನಿಗೆ ಯಾವುದಕ್ಕೆ ಕಳಿಸೋಣ ಅಂತಂದ್ರೆ ನೋಡಿ ನೋಡಿ ಇವರು ಊರೆಲ್ಲ ಪಾರ್ಪತ್ಯ ಮಾಡ್ತಾ ಇದ್ರು ಈ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಯಾರಾದರೂ ಆಕ್ಷೇಪ ಮಾಡ್ಯಾರ ನಷ್ಟ ಅವ್ರಿಗಾಗಿದ್ದರಿಂದ ದಿಂಗ್ಮೂಢತೆ ಸಹಜವಾದದ್ದು ಮಿಕ್ಕವರು ಆ ಸಂದರ್ಭದಲ್ಲಿ ಎಷ್ಟೇ ಅಶಕ್ತರಾಗಿದ್ದರೂ ಅವರಿಗೆ ಸನ್ನಿವೇಶದಲ್ಲಿ ಒಂದು ಮಟ್ಟದ ಅಂತರ ಇದೆ ಆ ದುಃಖದ ಕೇಂದ್ರ ವ್ಯಕ್ತಿ ಅವರಲ್ಲ ದರ್ ನಾಟ್ ಅಟ್ ದಿ ಸೆಂಟರ್ ಒಂದು ಸುತ್ತಾದರೂ ಆಚೆ ಇದ್ದಾರೆ ಆ ಮಟ್ಟಕ್ಕೆ ಎಷ್ಟೋ ಶಾಕ್ ಅಬ್ಸಾರ್ಬಿಂಗ್ ಪವರ್ ಅಂತ ಅನ್ನುವುದು ಬರುತ್ತದೆ ಹೀಗಾಗಿ ಲಕ್ಷ್ಮಣನ ಸ್ಥೈರ್ಯವನ್ನೆಲ್ಲ ನಾವು ಗಮನಿಸುವಾಗ ಆ ದುಃಖ ಆ ನಷ್ಟ ನೇರವಾಗಿ ಲಕ್ಷ್ಮಣದ ಅಂತಲೂ ನೋಡಬೇಕಾಗುತ್ತದೆ ಮಹರ್ಷಿಗಳು ಇದನ್ನೆಲ್ಲವನ್ನ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಅವರು ಇದನ್ನೆಲ್ಲ ಯೋಚನೆ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ ಕಾವ್ಯ ವ್ಯಾಸಂಗ ಮಾಡಿದಾಗ ನಮಗೆ ತಿಳಿಯುತ್ತದೆ ಈ ಅಂತರಗಳು ಎಷ್ಟೆಷ್ಟು ಅಂತ ಏನಿಲ್ಲ ಅಂತ ಕೃಷ್ಣನ ವಿಷಯದಲ್ಲಿಯೇ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ ತುಂಬ ಜನಕ್ಕೆ ಆ ಸನ್ನಿವೇಶ ಗೊತ್ತಿಲ್ಲ ಅದಂದ್ರೆ ಏನೇನು ಸನ್ನಿವೇಶಗಳು ಸಂದರ್ಭಗಳು ಬಂದರೂ ಕೃಷ್ಣ ತನ್ನ ಮನಸ್ಥಿತಿಯನ್ನ ಸಮಾಹಿತ ಬುದ್ಧಿಯನ್ನ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಅವನೇ ವನಪರ್ವದಲ್ಲಿ ತನ್ನ ಬಂಧುಗಳಾದ ಪಾಂಡವರು ಧರ್ಮರಾಜಾದಿಗಳೆಲ್ಲ ದ್ಯೂತಕ್ಕೆ ತುತ್ತಾಗಿ ಕಾಡಿಗೆ ಬಂದದ್ದನ್ನು ಕಂಡು ಕೇಳಿ ಅವರಿಗೆ ಸಾಂತ್ವ ಹೇಳಬೇಕು ಅಂತ ಬಂದಿರ್ತಾನೆ ಆಮೇಲೆ ಸುಭದ್ರೆಯನ್ನು ಕರ್ಕೊಂಡು ಹೋಗ್ತಾನೆ ಅದು ಬೇರೆ ಸಂಗತಿ ಇತ್ತ ಕಡೆ ದೃಪದ ದೃಷ್ಟದ್ಯುಮ್ನ ಇವರುಗಳು ಕೂಡ ಬಂದಿರ್ತಾರೆ ಆಗ ಕೃಷ್ಣ ಹೇಳ್ತಾನೆ ನನಗೆ ದ್ಯೂತದ ಸನ್ನಿವೇಶ ಗೊತ್ತಾಗಲಿಲ್ಲ ಅಲ್ಲದೆ ಬೇರೊಂದು ಕೆಲಸ ಇತ್ತು ಸಾಲ್ವ ಶಿಶುಪಾಲನ ಸ್ನೇಹಿತ ಅವನು ಶಿಶುಪಾಲನ ವಧೆಯಾದದ್ದರ ಸೇಡು ತೀರಿಸಿಕೊಳ್ಳಬೇಕು ಅಂತ ಸೌಭ ಅನ್ನುವ ವಿಮಾನವನ್ನು ಮಾಡಿಕೊಂಡು ದ್ವಾರಾವತಿಯ ಮೇಲೆ ಯುದ್ಧಕ್ಕೆ ಬಂದ ಆಗ ಅವನ ಜೊತೆಗೆ ನಿರಂತರವಾಗಿ ಸಂಘರ್ಷ ಮಾಡಬೇಕು ಅಂತ ಒಂದು ದೊಡ್ಡ ಆಖ್ಯಾಯಿಕೆ ಥರ ಹೇಳ್ತಾನೆ ಆಗ ಅವನು ವಸುದೇವನನ್ನು ಅಪಹರಣ ಮಾಡಿ ತೆಗೆದುಕೊಂಡು ಹೋಗಿದ್ದಾನೆ ಪುಷ್ಪಕ ವಿಮಾನದಿಂದ ವಸುದೇವನನ್ನು ಕೊಂದು ಅವನ ಹೆಣವನ್ನು ತಲೆಕೆಳಕಾಗಿ ಎಸಿತಾನೆ ಅದನ್ನು ನೋಡ್ತಾ ಇದ್ದಂತೆ ಕೃಷ್ಣ ಮೂರ್ಛೆ ಬದು ಬಿಡ್ತಾನೆ ರಥದಲ್ಲಿ ಧಾರ್ಮಿಕ ತತ್ತರಿಸ್ತಾನೆ ಅವನ ಸಾರಥಿ ಆಮೇಲೆ ಇದು ನಿಜವಾದ ವಸುದೇವ ಅಲ್ಲ ಕೃತ್ರಿಮ ವಸುದೇವನಂತ ಯಾವುದೋ ಒಂದು ಗೊಂಬೆಯನ್ನೋ ಇನ್ಯಾರನ್ನೋ ಅವನು ಕೊಂದು ಹಾಗೆ ಮಾಡಿದ್ದು ಅಂತ ಗೊತ್ತಾಗುತ್ತದೆ ಅವನಿಗೆ ಮತ್ತೆ ಸುಮ್ಗೆ ಬರುತ್ತದೆ ಅಂತ ಇದೆ ಅಂದರೆ ತನ್ನ ತಂದೆ ಅಂತ ಗೊತ್ತಾದ ತಕ್ಷಣ ಕೃಷ್ಣನಂತವನಿಗೂ ಝಲ್ಲಂತೂ ಎದೆ ಆ ಕ್ಷಣಕ್ಕೆ ಇದು ಬಹಳ ಮುಖ್ಯವಾಗಿ ನಾವು ಕಾಣಬೇಕಾದದ್ದು ಇಮ್ಮಿಡಿಯಸಿ ಆಫ್ ಲಾಸ್ ಅಂತ ಇದೆಯಲ್ಲ ಅದು ದೊಡ್ಡದಾದಂಥದ್ದು ಹೀಗಾಗಿ ನಾವು ಯಾವುದೇ ಪಾತ್ರವನ್ನು ಒಂದು ಅಚ್ಚಿಗೆ ಹಾಕಿ ಮೂಸೆಗೆ ಹಾಕಿ ಇದನ್ನೇ ಹೀಗೆ ಅಂತ ನಿರ್ಣಯ ಮಾಡ್ತೀವಿ ಅಂತಲ್ಲ ಸ್ಥೂಲವಾದ ಚಹರೆಗಳನ್ನು ಖಂಡಿತ ಕೊಡಬಹುದು ಹಾಗಾಗಿ ಲಕ್ಷ್ಮಣ ಕ್ರಿಯಾಶೀಲನಾಗಿದ್ದ ಅಂತಂದರೆ ರಾಮನಿಗೆ ನಿಷ್ಕ್ರಿಯತೆ ಇತ್ತು ಅಂತಲಾಗ್ಲಿ ಲಕ್ಷ್ಮಣನ ಕ್ರಿಯಾಶೀಲತೆಯಿಂದಲೇ ಅವನಿಗೆ ಭಾವ ವಿವಶತೆ ಅನ್ನೋದು ಬದುಕಿನಲ್ಲಿ ಬರಲೇ ಇಲ್ಲ ಅಂತಲಾಗಲಿ ಹೇಳುವಂಥದ್ದಲ್ಲ ಮತ್ತೆ ಇಷ್ಟೋ ಬಾರಿ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡತಕ್ಕಂಥವರಿಗೆ ಅಷ್ಟೋ ಇಷ್ಟೋ ಕೆಲವೊಂದು ವಿಷಯಗಳಲ್ಲಿ ದೌರ್ಬಲ್ಯವೇ ಅಸಹಾಯಕತೆಯೇ ಇರುತ್ತದೆ ಅದನ್ನು ಅವರ ಆತ್ಮೀಯರು ಎಂದೂ ದೊಡ್ಡದಾಗಿ ಮಾಡಿಕೊಂಡು ಅದರಿಂದ ಕುಂದಿಡೋದಿಲ್ಲ ಅವರ ಮಹತ್ವ ಏನು ಅನ್ನೋದನ್ನು ಬಲ್ಲವರು ಮನಗಂಡವರಾಗಿರ್ತಾರೆ ಹೀಗಾಗಿ ಲಕ್ಷ್ಮಣನ ಈ ಪೌರುಷವಾಕ್ಯಗಳು ತುಂಬ ಯುಕ್ತವೇ ಆಗಿವೆ ಮನುಷ್ಯ ಸಹಜವೇ ಆಗಿವೆ ಮತ್ತು ಪಾತ್ರೋಚಿತವೂ ಆಗಿದೆ ಸನ್ನಿವೇಶಕ್ಕೂ ಸರಿಯಾಗಿದೆ ಮಯಾ ಭೂತಸ್ವೋಪ ಮೇಷ್ಯಣ ಕಾಕುತ್ಸ್ಥಂ ಪರಿತಪ್ಯಸೆ ಕ್ರುದ್ಧೇನ ನಿಹತಸ್ಯಾ ರಕ್ಷಸಃ ವಿರಾಧಸ್ಯ ವಿರಾಧಿಸೋರ್ಹಿ ಮಹತಿ ಮಹಿ ಪಶ್ಯತಿ ಶೋಣಿತಂ ರಾಜ್ಯಕಾಮೇ ಮಮ ಕ್ರೋಧೋ ಭರತೆ ಯೋ ಬೂವ ತಂ ವಿರಾಧೆ ಪ್ರಮೋಕ್ಷ್ಯಾಮಿ ವಜ್ರೀ ವಜ್ರಮಿ ವಾಚಲೆ ನೀನು ಇಂದ್ರನಗಿಂತ ಇಂದ್ರನಾಗಿರ್ತಕ್ಕಂಥನು ಸಕಲ ಜೀವರಾಶಿಗಳಿಗೆ ಏಕೈಕನಾದ ಆಶ್ರಯ ನಿನ್ನಂಥವನು ಸಂಕಟ ಪಡಬೋದೆ ಅಸಹಾಯಕನೆಂಬಂತೆ ಶೋಕ ಮಾಡಬಹುದೇ ನಾನಿಲ್ವೇ ಸೇವಕ ಮಯಾ ಪ್ರೇಷ್ಯೇಣ ಪ್ರೇಷ್ಯ ಅಂತಂದ್ರೆ ಕಳಿಸಲ್ಪಡಬೇಕಾದವನು ಹೋಗಯ್ಯ ಇಲ್ಲಿಗೆ ಕಾಫಿ ಬಾ ಟೀ ಸ್ಟಾಂಪ್ ಸ್ಟ್ಯಾಂಪ್ ಬಾ ಪೋಸ್ಟ್ ಬಾ ಅಂತ ಯಾರನ್ನ ಬೆಲ್ ಮಾಡಿದ ತಕ್ಷಣ ಆಫೀಸ್ ಬಾಯ್ ಬಿಡ್ತಾನಲ್ಲ ಆ ಥರದವನಿಗೆ ಪ್ರೇಷ್ಯ ಅಂತ ಕರೀತಾನೆ ಆ ಶಬ್ದವೂ ತುಂಬ ಚೆನ್ನಾಗಿದೆ ನನ್ನಂಥವನಿಗೆ ನೀನು ಸ್ವಾಮಿ ಆಗಿರುವಾಗ ಯಾಕೆ ಯೋಚನೆ ಮಾಡ್ತೀಯಾ ಇವನನ್ನು ಒಂದೇ ಬಾರಿಗೆ ಕೊಂದು ಬಿಡ್ತೀನಿ ಇದು ಬಾಣ ಬಿಡ್ತಿದ್ದೀನಿ ಅಷ್ಟು ಮಾತ್ರವಲ್ಲ ನನಗೆ ಭರತನ ಮೇಲೆ ಯಾವ ಕೋಪ ಇದೆ ಭರತ ನಮ್ಮ ರಾಜ್ಯವನ್ನು ಕಿತ್ಕೊಂಡ ಇದೆ ಆ ಕೋಪ ಅಲ್ಲಿ ತೋರಿಸೋಕ್ಕಾಗಲಿಲ್ಲ ಇಲ್ಲಿ ವಿರಾಧನ ಮೇಲೆ ತೋರಿಸ್ತೀನಿ ಅಂತ ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ತೋರಿಸ್ತೀನಿ ಅಂತನ್ನುವ ಭಾವ ಇದೆಯಲ್ಲ ತುಂಬ ಚೆನ್ನಾಗಿದೆ ವಜ್ರೀ ವಜ್ರಮಿ ವಾಚಲೆ ಬೆಟ್ಟದ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದಂತೆ ಸಿಡಲನ್ನ ಬಿಟ್ಟಂತೆ ಇಂದ್ರ ನಾನು ಮಾಡ್ತೀನಿ ಮಮ ಭುಜ ಬಲ ಬೇ ಮಮ ಭುಜ ಬಲ ವೇಗ ವೇಗಿತ ಪತತು ಶರೋಸ್ಯ ಮಹಾನ್ ಮಹೋರಸಿ ವ್ಯಪನಯಿತು ತನುಶ್ಚ ಜೀವಿತಂ ಪತತು ತತಸ್ಸ ಮಹಿಂ ವಿಘೂರ್ಣಿತ ಅಂತ ಸರ್ಗಾಂತದಲ್ಲಿ ಅಪರವಕ್ತ ಅನ್ನುವ ಒಂದು ಛಂದಸ್ಸು ಬರ್ತದೆ ನಾನು ಪ್ರಯೋಗ ಮಾಡ್ತೀನಿ ಈ ಮಹಾತ್ರವನ್ನು ಬಿಟ್ಟವನ್ನು ಕೊಲ್ತೀನಿ ಅಂತಾನೆ ಆಗ ವಿರೋಧ ವಿರಾಧ ವಿರೋಧ ಮಾಡ್ತಾನೆ ಇವರ ಜೊತೆಗೆ ನಿಮಗೇನು ನನ್ನನ್ನು ಆಗೋದಿಲ್ಲ ನಾನು ಬ್ರಹ್ಮವರ ಪ್ರಸಾದಿತನಾದವನು ಯಾವ ಆಯುಧವನ್ನು ನನ್ನನ್ನು ಏನೂ ಮಾಡಿ ಕೊಲ್ಲಲಾರದು ನಾನು ಜವ ಅಂತಕ್ಕಂಥ ರಾಕ್ಷಸನ ಮಗ ಪುತ್ರಕ್ಕೆಲ್ಲ ಜವಸ್ಯಾಹಂ ಶತಹೃದ ಶತಹೃದ ಅಂದರೆ ಅಂತ ಕೂಡ ಅರ್ಥ ಉಂಟು ಶಂಪಾ ಶತಹೃದ ಅಂತ ಅವರ ಕೋಶದಲ್ಲಿ ಬರುತ್ತದೆ ಮಮ ಮಾತಾ ಶತಹೃದ ನಾನು ವಿರಾಧ ಬ್ರಹ್ಮಣೋಹಿ ಪ್ರಸಾದಜ ಶಸ್ತ್ರೇಣ ಅವಧ್ಯತಾ ಲೋಕೆ ಮಮ ನಾನು ಬ್ರಹ್ಮವರ ಪ್ರಸಾದ ಆಗಿರುವ ಕಾರಣ ನನಗೆ ಯಾವ ದಿವ್ಯಾಸ್ತ್ರಗಳು ಏನು ಮಾಡೋದಿಲ್ಲ ಅಂತ ಹೇಳಿ ತಾನು ಆ ಶಕ್ರಧ್ವಜೋಪಮಂ ಇಂದ್ರಧ್ವಜದಂತೆ ಉನ್ನತವಾದ ಬಲಿಷ್ಠವಾದ ಶೂಲವನ್ನು ಝಳಪಿಸ್ತಾನೆ ಆಗ ಅವರಿಬ್ಬರೂ ಕೂಡ ಅತತವು ಭ್ರಾತರೋ ದೀಪ್ತಂ ಶರವರ್ಷಂ ಬವರ್ಷತು ವಿರಾಧೆ ರಕ್ಷಸೆ ತಸ್ವಿನ್ ಕಾಲಾಂತಕ ಯಮೋಪಮೆ ವಿರಾಧ ಕಾಲ ಅಂತಕ ಯಮ ಇವರು ಮೂವರಿಗೂ ಸಮಾನನಾಗಿದ್ದಾನೆ ಅಂತ ವ್ಯಾಖ್ಯಾನಕಾರರು ಆ ಮೂವರು ಬೇರೆ ಬೇರೆ ಅಂತ ತೋರಿಸ್ತಾರೆ ಚೆನ್ನಾಗಿದೆ ಆ ವಿಭಾಗ ತುಂಬ ಚೆನ್ನಾಗಿದೆ ಅಂದರೆ ಮಹರ್ಷಿಗಳ ಮಾತಿಗೆ ವೈಯರ್ಥ್ಯ ಬರಬಾರದು ಅಂತ ಪಾಪ ಅವರು ಕಷ್ಟಪಡ್ತಾರೆ ಅದೇ ಸಂದರ್ಭದಲ್ಲಿ ಆ ಪದಗಳಿಗೆ ಈ ವ್ಯಾಖ್ಯಾನದಿಂದ ಔಚಿತ್ಯವೂ ಬರುತ್ತೆ ಕಾಲ ಅಂದರು ಅಂತಕ ಅಂದರು ಯಮ ಅಂದರು ಒಂದೇ ಅಂತ ಪರ್ಯಾಯ ಶಬ್ದಗಳು ಬಟ್ ಆಲ್ ಸಿನಾನಿಮ್ಸ್ ಆರ್ ನಾಟ್ ಇಕ್ವಾನಿಮ್ಸ್ ಅಂತ ಪ್ರಸಿದ್ಧವಾದ ಗಾದೆ ಮಾತೇ ಇದೆ ಕಾಲ ಅಂತಂದರೆ ಜೀವಿತಾವಧಿಯನ್ನು ಲೆಕ್ಕಿಸಿಡ್ತಕ್ಕಂಥವನು ಇನ್ನು ಅಂತಕ ಅಂತಂದರೆ ಪ್ರಾಣವನ್ನು ಎತ್ತಿಕೊಂಡು ಹೋಗ್ತಕ್ಕಂಥವನು ಅಂತಂ ಕುರುತೆ ಇತಿ ಅಂತಕಃ ಆಮೇಲೆ ಯಮ ಅನ್ನೋನು ಪುಣ್ಯ ಪಾಪಾನುಸಾರವಾಗಿ ಅವರಿಗೆ ಯಾವ ದಂಡನೆ ಆಗಬೇಕು ಅಂತ ಮಾಡ್ತಕ್ಕಂಥವನು ಯಮನಾತ್ ಯಮಃ ನಿಯಂತ್ರಣ ಮಾಡುವುದರಿಂದ ಯಮ ಅಂತ ಯಮನದೇ ಒಂದು ಮೂರು ಮುಖಗಳು ಅಂತ ಅನ್ನಬಹುದು ಈ ರೀತಿಯಾದ ಶಬ್ದ ಸ್ವಾರಸ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಒಂದೊಂದು ಪದಕ್ಕೂ ಒಂದೊಂದು ಸ್ವಚ್ಛವಾದ ಸ್ಪಷ್ಟವಾದ ಛಾಯೆ ಇರುತ್ತದೆ ಅದನ್ನು ಗಮನಿಸಿಕೊಳ್ಳಬೇಕು ಭಾಷೆಗೆ ಬಲ ಬರುವುದು ಈ ಬಗೆಯ ಶೇಡ್ಸ್ ಆಫ್ ಮೀನಿಂಗನ್ನು ಉಳಿಸಿಕೊಂಡಾಗಲೇ ಹಾಗಲ್ಲದೆ ಎಲ್ಲದಕ್ಕೂ ಎಲ್ಲವನ್ನು ಮುಕ್ಕಾಲು ಮೂರು ವಯಸ್ಸೆ ಪ್ರವಚನಕಾರರಿಂದಲೇ ಭಾಷೆ ಹಾಳಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ ಎಲ್ಲದಕ್ಕೂ ಒಂದೇ ಬಗೆಯಾದ ವಿಶೇಷಗಳನ್ನು ಕುಂಬರಿಸ್ತಾರೆ ಪತ್ರಿಕೋದ್ಯೋಗಿಗಳು ಅಷ್ಟೇ ಅಗ್ಗ ಮಾಡ್ತಾರೆ ಅದು ವಚೋ ವಿಗ್ಲಾಪನ ಅದು ಮಾಡಬಾರ್ದು ಆ ಸೂಕ್ಷ್ಮತೆಗಳನ್ನು ಇಟ್ಟುಕೊಳ್ಳಬೇಕು ಇಲ್ಲಿ ಆ ಸೂಕ್ಷ್ಮತೆಯನ್ನು ವ್ಯಾಖ್ಯಾನಕಾರರು ತೋರ್ಪಡಿಸ್ತಾರೆ ಇವನು ಅಷ್ಟೂ ಒಬ್ಬನೇ ಎಂಬಂತೆ ತೋರ್ಪಡಿಸಿಕೊಂಡ ರಾಕ್ಷಸ ಆಮೇಲೆ ಇವರು ದೊಡ್ಡ ದೊಡ್ಡದಾಗಿ ಬಾಣಗಳನ್ನು ಬಿಟ್ಟಾಗ ಸ್ಥಿತ್ವಾ ಜೃಂಭತ ರಾಕ್ಷಸ ಜೃಂಭಮಾಣಸ್ಯ ತೇ ಬಾಣಾಹ ಕಾಯ ನಿಷ್ಪೇತು ರಾಶುಗಾಹ ಆಶುಗ ಅಂದರೆ ಬಾಣ ಗಾಳಿಗೂ ಆಶುಗ ಅಂತ ಕರೀತಾರೆ ಮೈ ಮೇಲೆ ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಟ್ಟರೆ ಅವನು ಒಮ್ಮೆ ಮೈಯನ್ನು ಸೆಟಿಸಿಕೊಂಡು ಉಬ್ಬಿಸ್ತದನಂತೆ ಉಬ್ಬಿಸಿದ ತಕ್ಷಣ ಬಾಣಗಳು ಚಿಮ್ಮಿಯ ಕೆಳಕ್ಕೆ ಬಿದ್ದುವು ಅಂತ ಇದು ಒಂದು ರೀತಿಯಾಗಿ ಸಿನಿಮಾದಲ್ಲಿ ನಡೆಯಬಹುದಾದಂಥ ಚಮತ್ಕಾರದಂತೆ ಕಾಣುತ್ತದೆ ಗ್ರಾಫಿಕ್ ಟೆಕ್ನಾಲಜಿಯಿಂದ ಅಂತ ಮೈಗೆ ಬಿದ್ದ ಬಾಣಗಳನ್ನು ಮೈ ಉಬ್ಬಿಸಿಕೊಂಡ ತಕ್ಷಣ ಮೈಯಿಂದ ಆಚೆಗೆ ಸ್ಪ್ರಿಂಗ್ ಔಟ್ ಆದವು ಅಂತ ಆ ಕಲ್ಪನೆಯೇ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಜೃಂಭಮಾಣ ಅಂತಂದರೆ ಜೃಂಭಣ ಅನ್ನೋದಕ್ಕೆ ಬೆಳೆಯುವಿಕೆ ಹಿಗ್ಗುವಿಕೆ ಅಂತಲೂ ಅರ್ಥ ಉಂಟು ಆಕಳಿಸುವಿಕೆ ಅಂತಲೂ ಉಂಟು ಒಮ್ಮೆ ಮೈ ಗಾಳಿ ತುಂಬಿಸಿಕೊಂಡು ಬಿಗಿ ಮಾಡಿದ ಅಂತಂದ್ರೆ ಹುರಿಗೊಂಡ ಮೈಯಿಂದ ಎಲ್ಲ ಬಾಣಗಳು ಉದುರಿಬಿದ್ದುವು ಆಮೇಲೆ ಅವರು ಸಂಘರ್ಷಕ್ಕೆ ತೊಡಗುತ್ತಾರೆ ಅವರ ಜೊತೆಗೆ ಯುದ್ಧಕ್ಕೆ ತೊಡಗೋದಕ್ಕೆ ಸೀತೆಯನ್ನು ಕೆಳಗಿಳಿಸ್ತಾನೆ ಅವನು ಅಲ್ಲಿವರೆಗೂ ಒಂದು ಕೈಯಲ್ಲಿ ಶೂಲ ಇನ್ನೊಂದು ಕೈಯಲ್ಲಿ ಸೀತೆಯನ್ನು ಹಿಡಿದಿದ್ದವನು ಕೆಳಗಿಟ್ಟ ಮತ್ತೆ ಇವರಿಬ್ಬರನ್ನು ಒಮ್ಮೆಲೆ ತನ್ನ ಆಯುಧವನ್ನು ಬಿಟ್ಟು ಭುಜದ ಮೇಲೆ ಹೊತ್ತುಕೊಂಡು ಓಡಕ್ಕೆ ಶುರು ಮಾಡ್ದ ಆಗ ಸೀತೆ ಕಂಗಾಲಾಗ್ತಾಳೆ ಮಾಮೃಕ ಭಕ್ಷ ಇಷ್ಯಂತಿ ಶಾರ್ದೂಲ ದ್ವೀಪಿನಸ್ತ ಹರೋತ್ಸೃಜ ಕಾಕುತ್ಥವು ನಮಸ್ತೆ ರಾಕ್ಷಸೋತ್ತಮ ಅಪ್ಪಾ ನೀನ್ ಕೈ ಮುಗಿತೀನಿ ದಯಮಾಡಿ ನನ್ನ ಗಂಡನ್ನ ಮೈದನ್ನ ಬಿಟ್ಟುಬಿಡಪ್ಪ ನಾನು ಇಲ್ಲಿ ಬೇರೆ ಪ್ರಾಣಿಗಳ ತಿಂದು ಸಾಯೋದಕ್ಕಿಂತ ನಿನ್ನ ಕೈನಲ್ಲಿ ನಾನು ಸಾಯೋದೇನೆ ಮೇಲು ನನ್ನ ಬಂಧುಗಳನ್ನು ಬಿಟ್ಟು ಬಿಡು ಅಂತ ಅವಳು ಆರ್ತನ ಅದ ಮಾಡ್ತಾಳೆ ಇಲ್ಲಿ ನಮಸ್ತೆ ರಾಕ್ಷಸೋತ್ತಮ ಅನ್ನುವ ಮಾತಿದೆಯಲ್ಲ ಅಯ್ಯ ನಿಂಗೆ ನಮಸ್ಕಾರ ನಿಂಗೊಂದು ಶರಣು ನೀನು ಕೈ ಮುಗಿತೀನಿ ನನ್ನ ಕೊಂದು ಕೊಂದುಬಿಡು ಅವ್ರನ್ನ ಮಾತ್ರ ಏನು ಮಾಡಬೇಡ ಅಂತ ಅನ್ನುವುದು ಎಷ್ಟು ಸಹಜಿಕವಾದಂಥ ಉಕ್ತಿ ಅಷ್ಟೊತ್ತಿಗೆ ರಾಮ ಲಕ್ಷ್ಮಣರು ಇನ್ನು ದೂರ ಕರ್ಕೊಂಡು ಹೋದರೆ ಸೀತೆಗೆ ಅಪಾಯ ಅಂತ ತತ್ಕ್ಷಣವೇ ರಾಮಸ್ತು ದಕ್ಷಿಣಂ ಬಾಹುಂ ತರಸ ತಸ್ಯ ರಕ್ಷಸಃ ಬಬಂಜ ಕತ್ತರಿಸ್ತಾನೆ ಲಕ್ಷ್ಮಣ ಎಡಗೈಯನ್ನು ಕತ್ತರಿಸ್ತಾನೆ ತೋಳುಗಳು ಕತ್ತರಿಸಲ್ಪಟ್ಟೊಡನೆ ಇವರು ಮುಕ್ತರಾಗ್ತಾರೆ ಅವನು ಕೆಳಕ್ಕೆ ಬೀಳ್ತಾನೆ ಆಮೇಲೆ ಅವನು ತಾನು ಶಾಪಗ್ರಸ್ತನಾದವನು ಕುಬೇರನ ಶಾಪ ತನ್ನ ಗುಂಟು ಶಬ್ದೋ ವೈಶ್ರವಣೆಯನ್ನು ತುಂಬುರು ಅಂತಕ್ಕಂಥ ಒಬ್ಬ ಗಂಧರ್ವ ಅಂತನ್ನುವ ಮಾತನ್ನು ತಿಳಿಸ್ತಾನೆ ಮತ್ತೆ ಉಶಾಪವಾಗಿ ಅಂದರೆ ಶಾಪ ವಿಮೋಚನೆಯಾಗಿ ದಾಶರಥಿ ರಾಮ ಎದುರಾದಾಗ ಅವನ ಕೈಯಲ್ಲಿ ನಿನಗೆ ಸಾವು ಅಂತ ಹಾಗಾಗಿ ಇವನು ಕೊಲ್ಲೋದು ಅಂತ ಅವನು ಅವಧ್ಯನಾಗಿದ್ದರಿಂದ ಹಳ್ಳದಲ್ಲಿ ಕೊಲ್ಲೋಣ ಅಂದರೆ ಮಣ್ಣಲ್ಲಿ ಅವನ ಸಾವು ಆಯುಧದಲ್ಲಿ ಅಲ್ಲ ಅಂತ ಲಕ್ಷ್ಮಣ ಒಂದು ಹಳ್ಳವನ್ನು ಅಗಿಸ್ತಾನೆ ಇಲ್ಲಿ ನೋಡಿ ತುಂಬಾ ವಿರಳ ಪ್ರಚುರವಾದಂಥ ಒಂದು ಹಳ್ಳಕ್ಕೆ ವಾಚಕ ಅವಟೇ ಚಾಪಿ ಮಾಮ್ರಾಮ ಪ್ರಕ್ಷಿಪ್ಯ ವ್ರಜಾ ಅಂತ ಹೇಳ್ತಾನೆ ಅವನು ರಾಕ್ಷಸನೇ ಹೇಳ್ತಾನೆ ನನ್ನ ಹಳ್ಳದಲ್ಲಿ ಹೂತಾಕಿ ಹೋಗುವಂಥ ಅವಟ ನಾನು ಈ ಪದವನ್ನು ಮೊದಲು ನೋಡಿದ್ದು ಅಪ್ಪಯ್ ದೀಕ್ಷಿತರ ಯಾವುದೋ ಒಂದು ಶ್ಲೋಕ ಸಂಪತ್ತೇರವಟಂ ಕುಟೀಕೃತ ವಟಂ ಪಶ್ಯಾಮ್ಯ ಅಪರ್ಣಾ ವಿಟಮ್ ಅಂತೆಲ್ಲ ಹೇಳಿಕೊಂಡು ಅಲಂಕಾರ ಭರಿತವಾಗಿ ಶಬ್ದಾಲಂಕಾರ ಯುಕ್ತವಾಗಿ ಪದ್ಯವನ್ನು ರಚನೆ ಮಾಡಿದ್ದಾರೆ ಅವಟ ಅನ್ನೋದಕ್ಕೆ ಹಳ್ಳ ಅನ್ನುವ ಅರ್ಥ ಕೋಶಗಳಲ್ಲಿ ಎಷ್ಟೋ ಬಾರಿ ಶಬ್ದಗಳನ್ನು ನೋಡಿರಬಹುದು ಆದರೆ ಪ್ರಯೋಗದಲ್ಲಿ ನಿಂತಾಗ ನಮ್ಮ ಮನಸ್ಸಿಗೆ ದೃಢವಾಗುವಂತೆ ಕೋಶದಲ್ಲಿ ಅಲ್ಲ ಅಂಗಡಿಯಲ್ಲಿ ನೋಡಿರತಕ್ಕಂಥ ವಸ್ತುಗಳು ಅವುಗಳ ಸಮೂಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಗುರುತಿಗೆ ಬರದೇ ಇರಬಹುದು ಅರೆ ಯಾರೋ ಒಬ್ಬರು ಸ್ಪೆಸಿಫಿಕ್ ಆಗಿ ತೊಟ್ಟುಕೊಂಡಾಗ ಹಾ ಅವ್ರು ಇಟ್ಕೊಂಡಿದ್ರು ಆವತ್ತು ಆ ದಿವಸ ಆ ದೇಶ ಕಾಲಗಳ ಸನ್ನಿವೇಶದಿಂದ ನಿಶ್ಚಯೀಕರಣ ಆಗುತ್ತದಲ್ಲ ಅಷ್ಟಲ್ಲದೆ ಸ್ವೀಟ್ ಅಂಗಡಿಗಳಲ್ಲಿ ಬೇಕಾದಷ್ಟು ಪೇರ್ಸಿಟ್ಟಿರ್ತಾರೆ ಆ ಪದಾರ್ಥಗಳನ್ನು ನೋಡಿದಾಗ ನಮಗೆ ನಿಶ್ಚಯಕ್ಕೆ ಬರೋಲ್ಲ ಯಾವುದೋ ಮದುವೆಯಲ್ಲಿ ಇನ್ಯಾರ್ದೋ ಸಮಾರಂಭದಲ್ಲಿ ಅದನ್ನು ಬಡಿಸಿದ್ರು ಅಂದಾಗ ಇಲ್ಲಿಲ್ಲದ ವ್ಯಕ್ತಿತ್ವ ಬರುತ್ತದೆ ಅಂದರೆ ನಿರ್ವಿಶಿಷ್ಟವಾದ ಕೋಶೈಕಗತ ಶಬ್ದಗಳಿಗೆ ಸವಿಶಿಷ್ಟತೆ ಒಂದು ಪರಿಶಯ ಪರಿವೇಶ ಬರುವಂಥದ್ದು ಈ ದೃಷ್ಟಿ ಹಿಂದೆ ಇದೇ ವೇದಿಕೆಯಲ್ಲೊಮ್ಮೆ ಅವಧಾನವಾದಾಗ ನನ್ನ ಗೆಳೆಯ ವಾಸುಕಿ ಆಶುಕವಿತ್ವಕ್ಕೆ ಒಂದು ವಸ್ತುವನ್ನು ಕೊಟ್ಟಿದ್ದು ನೆನಪಾಗುತ್ತದೆ ಅದು ಕಾಡಿನಲ್ಲಿರುವ ಮೃಗಗಳನ್ನು ನೋಡುವುದು ಮೃಗಾಲಯದಲ್ಲಿರತಕ್ಕಂಥ ಮೃಗಗಳನ್ನು ನೋಡೋದಕ್ಕೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಕುರಿತು ಪದ್ಯ ಹೇಳಿ ಅಂತ ನನ್ನ ಪದ್ಯ ನಾನು ಏನು ಹೇಳಿದೆ ಅನ್ನೋದು ಜ್ಞಾಪಕದಲ್ಲಿಲ್ಲ ಆತನ ಪದ್ಯದ ತಾತ್ಪರ್ಯ ತುಂಬ ಚೆನ್ನಾಗಿರೋದ್ರಿಂದ ಉಳಿದಿದೆ ಮೃಗಾಲಯದ ಮೃಗಗಳನ್ನು ಕಾಣುವುದು ಅಂತಂದರೆ ನಿಘಂಟುಗಳಲ್ಲಿರುವ ಪದಗಳನ್ನು ನೋಡಿದಂತೆ ಅವುಗಳಿಗೆ ವ್ಯಕ್ತಿತ್ವ ಇಲ್ಲ ಕಾಡಲ್ಲಿ ಇರುವ ಪ್ರಾಣಿಗಳನ್ನು ನೋಡೋದು ಅಂದರೆ ಪ್ರಯೋಗದಲ್ಲಿ ಸಹಜವಾಗಿ ಇರುವ ಸನ್ನಿವೇಶದಲ್ಲಿ ಆ ಪ್ರಾಣಿಗಳು ಹೇಗೆ ಕಾಣಿಸುತ್ತೋ ಹಾಗೆ ಕವಿ ಪ್ರಯೋಗಗತವಾಗಿರ್ತಕ್ಕಂಥ ಕಾವ್ಯಗತವಾದ ಪ್ರಯೋಗಗಳನ್ನು ನೋಡಿ ಪದಗಳನ್ನು ಪರಿಚಯ ಮಾಡಿಕೊಂಡಂತೆ ತುಂಬ ಒಳ್ಳೆ ನಿಸರ್ಗರಮಣೀಯವಾದ ದೃಷ್ಟಾಂತ ಹಾಗೆ ಈ ಅವಟ ಅನ್ನುವ ಪದ ನನಗೆ ನೆನಪಾಗುತ್ತದೆ ರಕ್ಷಸಾಂ ಗತಸತ್ವಾನಾಂ ಯೇಶ ಧರ್ಮ ಸನಾತನ ಹೇಳ್ತಾನೆ ರಾಕ್ಷಸರಿಗೆ ಹೀಗೆ ಖನನವೇ ಸಂಸ್ಕಾರ ಅಂತ ಇದೆ ಅದರಿಂದ ನೀನು ನನಗೆ ಅಸಂಸ್ಕಾರವಾಯಿತು ಅಂತ ಯೋಚನೆ ಮಾಡಬೇಡ ಅಂತ ಆ ವಿರಾಧನ ಈ ದೃಷ್ಟಿ ರಾಮನ ಅಂತರಂಗವನ್ನು ಅರ್ಥ ಮಾಡಿಕೊಂಡದ್ದಾಗಿದೆ ರಾಮ ಯಾರಿಗೂ ಕೂಡ ಅಂತ್ಯ ಸಂಸ್ಕಾರವಾಗಬೇಕು ಹಾಗಾಗದೆ ಹೋಗಬಾರದು ಅಂತ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ರಿಪೂಣಾಮಪಿ ವತ್ಸಲಹ ರಾವಣನಿಗೆ ನಾನೇ ಮಾಡ್ತೀನಿ ಸಂಸ್ಕಾರವನ್ನು ನೀನು ಮಾಡದೇ ಇದ್ದರೆ ನಾನೇ ಮಾಡುವಂಥದ್ದು ಮರಣಾಂತಾನಿ ವೈರಾಣಿ ನಿವೃತ್ತಮ್ನ ಪ್ರಯೋಜನಂ ಕ್ರೈತಾಮಸ್ಯ ಸಂಸ್ಕಾರ ತವಾಪ್ಯೇಶ ಯಥಾಮಮ ಅಂತ ವಿಭೀಷಣನಿಗೆ ಹೇಳಿದವನು ವಾಲಿಯ ಸಂದರ್ಭದಲ್ಲೂ ಹಾಗೆ ಲಕ್ಷ್ಮಣೇನ ಸುಗ್ರೀವೇಣ ಸಮಂ ರಾಮ ದೀನೋಭೂತ್ವ ಅಂತಲೇ ಇದೆ ಅವನ ಜೊತೆ ಅವನು ಇನ್ನೊಂದು ಪ್ರೇತವಾಸ ಒಂದು ಯಜ್ಞೋಪೀತದಂತೆ ಹೊದ್ದುಕೊಂಡು ಮಾಡೋದು ಬಿಟ್ಟು ಇನ್ನೆಲ್ಲವನ್ನೂ ಮಾಡಿದ್ದ ಆ ಮಟ್ಟಕ್ಕೆ ಸಹಾನುಭೂತಿಯನ್ನು ಇಟ್ಟುಕೊಂಡಿದ್ದ ಟಿವಿ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಬರೀತಾರೆ ಅವರ ಪುರೋಹಿತರು ಶ್ಲೋಕ ವೆಂಕಟರಾಮ್ ಭಟ್ರು ಅಂತ ಅವರನ್ನ ಕುರಿತು ಹೇಳ್ತಾ ಡಿ ಜಿಯವರ ತಾತ ಶೇಷಗಿರಿ ರಾಯರು ತೀರ್ಕೊಂಡಾಗ ಅವ್ರು ಹೇಳ್ತಾರಂತೆ ನನಗೆ ಚೇಚ ಸತ್ತೋಗಿರೋದನ್ನ ಆಗೋಲ್ಲ ಮತ್ತೆ ಮತ್ತೆ ಪ್ರೇತ ಪ್ರೇತ ಅಂತಂತ ನಿಮ್ಮ ತಾತನ ಹೆಸರು ಹೇಳೋದಕ್ಕೆ ನನ್ನ ಆಗೋಲ್ಲ ನಾನು ಇನ್ನೊಬ್ಬ ಪುರೋಹಿತನನ್ನು ಗೊತ್ತು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಇವರ ತಂದೆ ಚಿಕ್ಕಪ್ಪಂದರ ಜೊತೆಗೆ ಸಮನಾಗಿ ನಿಂತುಕೊಂಡು ಅವರ ಅಂತ್ಯಕ್ರಿಯೆಯನ್ನು ನಡೆಸಿದ್ರು ಯಾಕೆಂದರೆ ಅದು ನನ್ನ ಕೈನಲ್ಲಿ ಆಗುವಂಥದ್ದಲ್ಲ ಅಂತ ಅವರಿಗೆ ಸಾಮರ್ಥ್ಯ ಇದ್ದರೂ ಬೇರೊಬ್ಬರನ್ನು ಗೊತ್ತು ಮಾಡಿದ್ರು ಅಂತ ಈ ರೀತಿ ಸಹಾನುಭೂತಿಯಿಂದ ನಡ್ಕೊಳ್ಳೋದು ತುಂಬಾ ದೊಡ್ಡದಾದದ್ದು ರಾಮ ಆ ಬಗೆಯಲ್ಲಿ ಸುಗ್ರೀವನ ಜೊತೆಗೆ ವಾಲಿಯ ಸಂಹಾರದ ಬಳಿಕ ಸಹಾನುಭೂತಿಯಿಂದ ನಡ್ಕೊಂಡ ಮತ್ತೆ ಜಟಾಯುವಿಗೆ ಅವನು ಸಂಸ್ಕಾರ ಮಾಡ್ತಾನೆ ಸೀತೆ ಎಲ್ಲಿ ರಾವಣನಿಂದ ಅಪರತಳಾದಳು ಯಾವ ದಿಕ್ಕಿನಲ್ಲಿ ಹೋದಳು ಅನ್ನೋದನ್ನು ಜಟಾಯು ಹೇಳಿದ ಮೇಲೆ ಆ ಕಡೆಗೆ ಓಡಲಿಲ್ಲ ಜಟಾಯುವಿಗೆ ಅಂತ್ಯಷ್ಟಿಯನ್ನು ಮಾಡಿ ತಿಲೋದಕಾದಿಗಳನ್ನು ಕೊಟ್ಟೇ ಹೋಗ್ತಾನೆ ಆ ಶ್ರದ್ಧೆ ರಾವಣದಾಗಿದ್ದರಿಂದ ಈ ರಾಕ್ಷಸನಿಗೆ ಅಂತ್ಯಷ್ಟಿ ನಡೆಯಲಿಲ್ಲ ಅಂತ ನೀನು ಭಾವಿಸಬೇಡ ಅಂತನ್ನುವುದು ಈ ಸಣ್ಣ ವಿಷಯಗಳಲ್ಲಿ ಏನೇ ವ್ಯಕ್ತಿತ್ವ ಇಂಥದ್ದು ಅಂತ ಗೊತ್ತಾಗುವಂಥದ್ದು ರಕ್ಷಸಾಮ್ ಗತ ಸತ್ವಾನಾಮ್ ಯೇಷ ಧರ್ಮಸ್ ಸನಾತನ ಅಂತ ಹೇಳ್ತಾನೆ ಆಮೇಲೆ ಅದೇ ರೀತಿ ಅವನಿಗೆ ಅಂತ್ಯಕ್ರಿಯೆ ಮಾಡಿ ಹೊರಡುವುದಾಗುತ್ತದೆ ಅವರು ಕ್ರಮೇಣ ನಡೆಕೊಂಡು ಶರಭಂಗ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ ಶರಭಂಗ ಮಹರ್ಷಿಯ ಆಶ್ರಮದ ಆಸುಪಾಸಿಗೆ ಬರ್ತಿದ್ದಂತೆ ದಿವ್ಯ ವಿಮಾನಗಳು ಅಲ್ಲಿ ಸುಳಿದಾಡ್ತಾ ಇರ್ತವೆ ವಿಭ್ರಾಜಮಾನಂ ವಪುಷಾ ಸೂರ್ಯ ವೈಶ್ವಾನ ರೋಪಮಂ ಅವರುಹ್ಯ ರಥೋತ್ಸಂಗ ಸಕಾಶೆ ವಿಭುಧಾನುಗಮ್ ಅಲ್ಲಿ ಅದ್ಭುತವಾದ ವೇದೀಪ್ಯಮಾನವಾದ ವಿಮಾನಗಳು ಬರ್ತಾ ಇವೆ ಅಸಂಸ್ಪಶಂತಂ ವಸುಧಾಮ್ ದದರ್ಶ ವಿಭುಧೇಶ್ವರಂ ಮುಟ್ಟದೆ ಅಂತರಿಕ್ಷದಲ್ಲೇ ನಿಲ್ತಕ್ಕಂಥ ದೇವತೆಗಳು ಇಂದ್ರಾದಿಗಳನ್ನೆಲ್ಲರನ್ನು ನೋಡ್ತಾರೆ ಅವರೆಲ್ಲ ಆ ಶರಭಂಗ ಮಹರ್ಷಿಯನ್ನ ಬೇಡಿಕೊಳ್ಳಕ್ಕೆ ಬಂದಿದ್ದಾರೆ ನಿಮ್ಮನ್ನು ನಾವು ಸಶರೀರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು ಅಂತಿದ್ದೀವಿ ದಯಮಾಡಿ ಬರಬೇಕು ಅಂತ ಅಪಶ್ಯ ದ್ವಿಮಲಂ ಛತ್ರಂ ಚಿತ್ರ ಮಾಲ್ಯೋಪಶೋಭಿತಂ ಚಾಮರ ವ್ಯಜನೆ ಚಾಗ್ರೆ ರುಕ್ಮದಂಡೇ ಮಹಾಧನೆ ಒಳ್ಳೆ ದೇದೀಪ್ಯಮಾನವಾಗಿ ಚಾಮರ ಛತ್ರಾದಿಗಳಿಂದ ಅಲಂಕೃತವಾದ ಆ ದಿವ್ಯ ರಥ ಕಾಣಿಸ್ತು ಗೃಹೀತೆ ವರನಾರಿಭ್ಯಾಂ ಧೂಯಮಾನೇ ಚ ಮೂರ್ಧನಿ ಗಂಧರ್ವಾಮರ ಸಿದ್ಧಾಶ್ಚ ಬಹವ ಪರಮರ್ಷಯ ದೇವತೆಗಳ ಪರಿವಾರ ಅಲ್ಲಿ ಅಪ್ಸರೆಯರು ಸಿದ್ಧರು ಗಂಧರ್ವರು ಚಾರಣರು ಎಲ್ಲರೂ ಇದ್ರು ಅವರೆಲ್ಲ ಸಂಭಾಷಣೆ ಮಾಡ್ತಾ ಇದ್ರು ಸಹ ಸಂಭಾಷಮಾಣೇ ಇತ್ತು ವಾಸವೇ ಶರಭಂಗನ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದ ಅದನ್ನಷ್ಟು ರಾಮ ಕಂಡುಕೊಂಡು ಲಕ್ಷ್ಮಣನಿಗೆ ತೋರ್ಪಡಿಸ್ತಾನೆ ಇದು ನಿಜವಾಗಿ ವಿಶೇಷವಾದದ್ದು ಏತದ್ದಿಕ್ಕಿಲ ದೇವಾನಾಂ ವಯೋಭವತಿ ನಿತ್ಯದ ಯಥೇವೇ ಪುರುಷವ್ಯಾಘ್ರ ದೃಶ್ಯಂತೆ ಪ್ರಿಯದರ್ಶನಾ ಎಲ್ಲರೂ ಕೂಡ ಪಂಚವಿಂಶತಿ ವಾರ್ಷಿಕ ಪಂಚವಿಂಶತಿ ವಾರ್ಷಿಕ ಅಂದರೆ ಇಪ್ಪತ್ತೈದು ವರ್ಷದ ತರುಣರ ತರುಣ ಇರಂತೆ ಕಾಣಿಸ್ತಾರೆ ಅದರಿಂದ ಹೆಚ್ಚು ಅವ್ರಿಗಾಗೋಲ್ಲ ದೇವತೆಗಳನ್ನು ಆ ಕಾರಣದಿಂದಲೇ ತ್ರಿದಶರು ಅಂತ ಕರೀತಾರೆ ಅವರಿಗೆ ಶೈಶವ ಬಾಲ್ಯ ಅಥವಾ ಶೈಶವ ಕೈಶೋನ ಮತ್ತು ಯೌವನ ಮೂರೇ ಇದೆ ಪ್ರೌಢತ್ವ ವಾರ್ಧಕ ಅನ್ನುವುದಲ್ಲ ದಶೆಗಳು ಬರಲ್ಲ ಮನುಷ್ಯರು ಷಡ್ ದಶಗಳು ಅಂದರೆ ಅವರಿಗೆ ಮತ್ತೆ ಪ್ರೌಢತ್ವ ವಾರ್ಧಕ ಮೃತಿ ಅಂತ ಉಂಟು ದೇವತೆಗಳಿಗೆ ಆ ಥರದ್ದು ಯಾವುದು ಇಲ್ಲ ತ್ರಿದಶರು ಅಂತಲೇ ಅದಕ್ಕೆ ಕರೀತಾರೆ ಅಂತ ನೋಡು ಅವರನ್ನ ಅಂತ ಹೇಳ್ತಾನೆ ಆಮೇಲೆ ನಾವೀಗ ಹೋಗಬಾರ್ದು ಯೈವ ಸಹ ವೈದೇಹ್ಯ ಮುಹೂರ್ತಂ ತಿಷ್ಠ ಲಕ್ಷ್ಮಣ ಯಾವ ಯಹಂ ವ್ಯಕ್ತಂ ಕೈಯೇಶ ದ್ಯುತಿಮಾನ್ ರಥೆ ಯಾರು ಬಂದವರು ಏನು ಅಂತ ವಿಚಾರಿಸಿಕೊಳ್ಳೋಣ ನಾವು ನುಗ್ಗಬಾರದು ಯಾರ ಮನೆಗಾದರೂ ಅತಿಥಿಗಳು ಬಂದಿದ್ದಾರೆ ಅಭ್ಯಾಗತರು ಬಂದಿದ್ದಾರೆ ನಾವು ಅನಾಹುತರಾಗಿದ್ದೇವೆ ಅಂದರೆ ನಾವು ಗೇಟ್ ಕ್ರ್ಯಾಶ್ ಮಾಡುವುದಾ ಬೇಡವಾ ಅಂತ ನೋಡ್ಕೊಳ್ಬೇಕು ನಾವು ನುಗ್ಗುತ್ತಾನೇ ಇರ್ತೀವಿ ಅವರು ಹೇಳಿದ್ದಾರಾ ಕೇಳಿದ್ದಾರಾ ಯಾವುದೊಂದು ಇಲ್ಲ ಪ್ರೀತಿ ವಿಶ್ವಾಸ ಸರಿಯೇ ಪ್ರೀತಿ ವಿಶ್ವಾಸದ ರೀತಿ ಏನಂತಂದ್ರೆ ನಾವು ಅವ್ರ ಮನೆಯಲ್ಲಿ ಯಾವ ಸ್ಥಾನದವರೆಗೂ ಬರಬಹುದು ಅಂತ ನಮಗೆ ಅವರು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಹರಟ್ಕೊಂಡು ನಾವು ಅವ್ರ ಅಡುಗೆ ಪದಾರ್ಥಗಳಲ್ಲಿ ಕೈ ಹಾಕ್ಕೊಂಡು ತಿನ್ನುವಷ್ಟು ಸೌಲಭ್ಯ ಉಂಟೋ ಆಗ ನಾವು ನುಗ್ಗಬಹುದು ಗೇಟ್ ಕ್ರ್ಯಾಶ್ ಮಾಡ್ಬೋದು ಅಂದರೆ ಅವ್ರು ಯಾವುದೇ ಸನ್ನಿವೇಶದಲ್ಲಿದ್ದಾಗ ಇದ್ದಾಗಲೂ ಮುಜುಗರವಾಗೋಲ್ಲ ಅಂತ ಇಲ್ಲ ನಮ್ಮದೇನಿದ್ರು ಡ್ರಾಯಿಂಗ್ ರೂಮ್ ಸೀಮಿತವಾದದ್ದು ಪ್ರೀತಿ ವಿಶ್ವಾಸಗಳು ಅಂತಂದರೆ ನಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅವರು ತಮ್ಮ ಕೆಲಸ ಬಿಟ್ಟು ನಿಲ್ತಾರೆ ಅಂತಂದರೆ ಆ ಹೊತ್ತಿಗೆ ನಾವು ಸ್ವಲ್ಪ ಮಟ್ಟಿಗೆ ಹಿಂಜರಿಯಬೇಕು ಹೇಳಿ ಹೋಗಬೇಕು ಕೇಳಿ ಹೋಗಬೇಕು ಅಂತಕ್ಕಂಥದ್ದು ಹಾಗಲ್ವೋ ಅವ್ರ ಮನೆಯವರಲ್ಲಿ ಮನೆಯವರಾಗಿ ನಾವಿರ್ತೀವಿ ಅವರು ಅಡುಗೆ ಮಾಡ್ತಾ ಇದ್ರೆ ನಾವು ತರಕಾರಿಗೆ ಒಂದು ಕೈಯಿಂದ ಹಾಕ್ತೀವಿ ನಾವು ಸೊಪ್ಪು ಕೊಡ್ತೀವಿ ಅಥವಾ ನಾವು ತೆಂಗಿನಕಾಯಿ ತುರುಕೊಡ್ತೀವಿ ಅವ್ರಿಗೂ ಮುಜುಗರವಿಲ್ಲ ನಮಗೂ ಮುಜುಗರವಿಲ್ಲ ಅಂತಂದರೆ ಆಗ ಯಾವ ಹೊತ್ತಿಗೂ ಹೋಗ್ಬೋದು ಪರವಾಗಿಲ್ಲ ಹಾಗಲ್ಲದೇ ಇದ್ದಾಗ ವಿಧಿ ನಿಷೇಧಗಳನ್ನೆಲ್ಲ ಆಚರಿಸಬೇಕಾಗುತ್ತದೆ ಏಕೆಂದರೆ ಗೇಟ್ ಕ್ರ್ಯಾಶ್ ಮಾಡಿದಾಗ ಸೂಚನೆ ಇಲ್ಲದೆ ಹೋದಾಗ ಅವರ ಕಾರ್ಯದ ಒಂದು ಪದ್ಧತಿ ಕ್ರಮ ಇತ್ತಲ್ಲ ಅದು ಉಲ್ಲಂಘಿತವಾಯಿತು ದಟ್ ವಾಸ್ ಡಿರೈಲ್ಡ್ ಅದಕ್ಕಾಗಿ ಎಚ್ಚರ ಇರಬೇಕು ಅಂತ ಇದು ಈ ಕಾಲಕ್ಕೆ ತುಂಬ ದೊಡ್ಡ ನೀತಿಯಾಗಿದೆ ಆದರೆ ಆಗಲೂ ರಾಮ ಅದನ್ನು ಗಮನಿಸ್ತಾ ಇದ್ದ ಅಂತ ಮನುಸ್ಮೃತಿಯಲ್ಲಿ ಬರುತ್ತದೆ ಒಂದೇ ಊರಿನಲ್ಲಿದ್ದರೂ ಕೂಡ ಇರೋದು ಇರೋವರು ಕರೆಯಲ್ಪಡದೆ ಊಟಕ್ಕಿನ್ನೊಬ್ಬರು ಮನೆಗೆ ಹೋಗಬಾರ್ದು ಅಂತ ಪರಸ್ಥಳದವರು ಅನ್ಯಥಾ ನಾಸ್ತಿ ಅಂತ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಬೇಕು ಅದೇ ಊರಿನಲ್ಲಿದ್ದವರು ಕರೆಯದೇ ಹೋಗಬಾರ್ದು ಅಂತ ಪ್ರೀತಿ ಇದ್ದಲ್ಲಿ ಸಲಿಗೆ ಇದ್ದಲ್ಲಿ ಒಂದೇ ಮನೆಯವರಂತೆ ಭಾವ ಇದ್ದಲ್ಲಿ ತೊಂದರೆ ಇಲ್ಲ ಹಾಗಲ್ಲವಾದರೆ ಈ ಸರ್ಪ್ರೈಸಸ್ ಅಷ್ಟಾಗಿ ಯುಕ್ತವಲ್ಲ ಆ ಸಣ್ಣ ಸಣ್ಣ ವಿಷಯಗಳನ್ನು ರಾಮ ಗಮನ ಇಟ್ಟುಕೊಂಡು ನೋಡ್ತಾನೆ ಮರ್ಯಾದಾ ಪುರುಷೋತ್ತಮ ಅನ್ನೋದಕ್ಕೆ ಇವೆಲ್ಲವೂ ಸೇರಿಕೊಳ್ಳುತ್ತದೆ ಅಂತ ಗೊತ್ತಾಗುತ್ತದೆ ಕೆಲವು ಸರ್ತಿ ಅತಿಯಾಗುತ್ತದೆ ಆ ಅತಿಯಾದದ್ದನ್ನು ಮಹರ್ಷಿಗಳು ರೆಕಾರ್ಡ್ ಮಾಡಿದ್ದಾರೆ ನೋಡಿ ಈ ಸನ್ನಿವೇಶಗಳಲ್ಲಿ ಏನಾಗುತ್ತದೆ ಅಂತ ಇಹೋಪ ಯಾತ್ಯಸೋ ರಾಮೋ ಯಾವನ್ ಮಾಂ ಅಭಿಭಾಷತೆ ನಿಷ್ಠಾಂ ನಯತು ತಾವತ್ತು ತಥೋ ಮಾಂ ದೃಷ್ಟುಮರ್ಹತಿ ಜಿತವಂತಂ ಕೃತಾರ್ಥಂಚ ದೃಷ್ಟಾಹಂ ಕರ್ಮ ಕರ್ಮ್ಯನೇನ ಕರ್ತವ್ಯ ಮಹದನ್ಯ ಸುಧುಷ್ಕರ ನಿಷ್ಪಾದ ತತ್ಕರ್ಮ ತೋ ಮಾಂ ದ್ರಷ್ಟು ಅರ್ಹತಿ ಅಥ ವಜ್ರೀ ತಮ ಆಮಂತ್ರ್ಯ ಚ ತಾಪಸಂ ರಥೇನ ಹರಿಯುಕ್ತೇನ ಯಯೌ ದಿವಂ ಯರಿಂದಮಃ ಇತ್ತ ಇಂದ್ರ ಅದನ್ನು ಗಮನಿಸ್ಕೋತಾನೆ ರಾಮ ಬರ್ತಾ ಇದ್ದಾನೆ ಅಂತ ಓ ರಾಮ ಬರ್ತ ಇದ್ದಾನೆ ನಾನು ಇಲ್ಲಿರಬಾರ್ದು ಅವನು ಮೊದಲು ತಾನು ತನ್ನ ಕೆಲಸವನ್ನು ಮಾಡಲಿ ಯಾಕೆಂದರೆ ನಿಷ್ಠಾಂ ನಯತು ತಾವತ್ ತಥೋ ಮಾಂ ಅರ್ಹತಿ ಅವನು ಅವನ ಕೆಲಸವನ್ನು ಮಾಡದ ಮೇಲೆ ನಾನು ಅವನನ್ನು ಬಂದು ಮಾತಾಡಿಸ್ತೀನಿ ಅಂತ ಇದೊಂದು ಸೂಕ್ಷ್ಮ ಏನೆಂದರೆ ರಾಮನ ಜನ್ಮ ರಾವಣ ವಧೆಗಾಗಿ ಅಂತ ನಮ್ಮ ವಿಶ್ವಾಸ ಮುಂದೆ ರಾವಣ ವಧೆಯಾಗಿ ಸೀತಾಜ್ಞೆ ಪ್ರವೇಶ ಆದ ಒಡನೆಯೇ ದೇವಲೋಕದಿಂದ ಎಲ್ಲರೂ ಇಳಿದು ಬರ್ತಾರೆ ಸಾಕ್ಷಾತ್ತಾಗಿ ದಶರಥನೂ ಕೂಡ ಬರ್ತಾನೆ ಅಂತ ಅನ್ನೋದು ಗೊತ್ತಿದೆ ಇಂದ್ರಾದಿಗಳೆಲ್ಲ ಬಂದು ರಾಮನನ್ನು ಗೌರವಿಸ್ತಾರೆ ಅಂತ ಆಗ ನಾನು ಬಂದು ಮಾತನಾಡ್ತೀನಿ ಅಂತ ವ್ಯಾಖ್ಯಾನಕಾರರಿಗೆ ಇದೆಲ್ಲ ರಸ್ತಾಳೆ ಕಬ್ಬು ಸಿಕ್ಕಂತೆ ಬೇಕಾದಂಗೆ ಪೋಂಚಾವಡೆ ಮಾಡ್ತಾರೆ ರಸ್ಯಾರ್ಥಗಳು ಭೋಗ್ಯಾರ್ಥಗಳು ಇವೆಲ್ಲ ಇವೆ ಅಂತಕ್ಕಂಥದ್ದು ಈಗಲೇ ರಾಮ ದೈವಾಂಶ ಸಂಭೂತ ಸಾಕ್ಷಾತ್ ನಾರಾಯಣ ಅನ್ನೋದು ಲೋಕಕ್ಕೆ ಗೊತ್ತು ಮಾಡಿಕೊಡಬಾರದು ಅಂತ ಮತ್ತು ರಾಮ ಕಷ್ಟದಲ್ಲಿದ್ದಾನೆ ವನವಾಸಿಯಾಗಿದ್ದಾನೆ ಹಾಗಾಗಿ ಅವರನ್ನು ನೋಡಿ ಮಾತಾಡೋದು ಅವನಿಗೆ ನೊಂದಿಸೋಯ್ ನೊಂದುಕೊಳ್ಳೋ ಥರ ಆಗುತ್ತದೆ ಅಂತ ಎಲ್ಲಾದರೂ ಉಂಟೆ ಆಗಲೂ ಅಷ್ಟೇನೆ ರಾವಣನ ಸರಿಯಲ್ಲಿದ್ದ ಸೀತಿಯನ್ನು ಬಿಡಿಸಿಕೊಂಡು ಯುದ್ಧ ಎಲ್ಲ ಆಗಿ ಅಗ್ನಿ ಪ್ರವೇಶವೂ ಆದ ಮೇಲೆ ಇನ್ನೂ ಅವನು ವನವಾಸದಲ್ಲೇ ಇದ್ದನಲ್ಲ ಆಗಲೂ ರಾಮ ಕಷ್ಟದಲ್ಲೇ ತಾನೇ ಇರೋದು ವ್ಯಾಖ್ಯಾನಕಾರರ ವಿಪರೀತ ಬುದ್ಧಿಗಳು ಇದೇ ರೀತಿಯಾಗಿ ಪ್ರಸರಿಸುತ್ತವೆ ಅದಾದ ಮೇಲೆ ಇನ್ನೊಂದು ರಾವಣನಿಗೆ ಕೋಪ ಬಂದೀತು ಅಂತ ಅಲ್ಲ ಈ ಎಲ್ಲ ಋಷಿಗಳ ಬಳಿಗೆ ಹೋಗಿ ಮಾತಾಡಿದ್ರೆ ಕೋಪ ಬರೋಲ್ಲ ರಾವಣನಿಗೆ ರಾಮನ ಜೊತೆ ಮಾತಾಡಿದ್ರೆ ಕೋಪ ಬರುತ್ತೆ ಅಷ್ಟಕ್ಕೂ ರಾವಣನಿಗೆ ರಾಮ ಯಾರು ಅಂತನ್ನುವ ಅಡ್ರೆಸ್ಸೇ ಗೊತ್ತಿಲ್ಲ ಇನ್ನು ಅವನಿಗೆ ಶೂರ್ಪಣಕ್ಕೆ ಬಂದು ಹೇಳಿದಾಗಲೇನೆ ರಾಮ ಯಾರು ಅಂತ ಗೊತ್ತಾಗಿತ್ತು ಅಂದರೆ ಇವರು ತಮ್ಮ ಕಲ್ಪನೆಯನ್ನು ತಾವು ಮಾಡಿಕೊಂಡು ಸನ್ನಿವೇಶಗಳಿಗೆ ವಿಪರೀತಾರ್ಥಗಳನ್ನು ಹೇಳ್ತಾ ಬರ್ತಾರೆ ಇಲ್ಲಿರ್ತಕ್ಕಂಥದ್ದಷ್ಟೇ ರಾಮ ತನ್ನ ಅವತಾರದ ಕೆಲಸವನ್ನು ಮಾಡಲಿ ಆಮೇಲೆ ನಾನು ಅವನನ್ನು ನೋಡ್ತೀನಿ ಅಂತ ಇದು ಒಂದು ಮಟ್ಟಕ್ಕೆ ಯುಕ್ತವಾಗಿರುವಂಥದ್ದು ಮೂಲದಲ್ಲಿ ವಾಲ್ಮೀಕಿಗಳೇ ಬರೆದದ್ದು ಕೆಲವು ಕಡೆಯೆಲ್ಲ ಇಲ್ಲದ ಸಲ್ಲದ ಅರ್ಥಗಳನ್ನು ತೋರಿಸಬೇಕು ಅಂತ ವ್ಯಾಖ್ಯಾನಕಾರರಿಗೆ ನಾಲಿಗೆ ನೆವೆ ಸಿಕ್ಕಾಪಟ್ಟೆ ಇರುತ್ತದೆ ಅವರ ಬರವಣಿಗೆಗಳಿಂದ ನಮಗೆಷ್ಟೋ ಪ್ರಯೋಜನವಾಗಿವೆ ಅದು ಹೌದು ಆದರೆ ಅತಿವಿ ಅತಿಯಾದ ಚಮತ್ಕಾರಗಳ ಕಡೆಗೆ ಹೋಗ್ತಾರೆ ಆ ವಿಪರೀತ ಬುದ್ಧಿ ತುಂಬ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಆಮೇಲೆ ರಾಮ ಶರಭಂಗ ಮಹರ್ಷಿಗಳನ್ನು ಕಾಣ್ತಾನೆ ದೇವತೆಗಳು ಅಂತರ್ಹಿತರಾಗಿರುತ್ತಾರೆ ಶರಭಂಗಶ್ಚ ತತ್ಸರ್ವಂ ರಾಘವಾಯ ನಿವೇದಯತೆ ಶರಭಂಗ ರಾಮನಿಗೆ ನಡೆದದ್ದನ್ನೆಲ್ಲ ಹೇಳ್ತಾನೆ ಮಾಮೇಶ ವರದೋ ರಾಮ ಬ್ರಹ್ಮಲೋಕಂ ನೆನೀಶತಿ ಆ ಸನ್ನಂತ ಪ್ರಯೋಗ ತುಂಬ ಚೆನ್ನಾಗಿದೆ ನನ್ನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತಲೇ ಅವನು ಬಂದಿದ್ದಾನೆ ಆದರೆ ನಾನು ಹೇಳದೆ ಇಲ್ಲ ಇಲ್ಲ ರಾಮ ಬರ್ತಾನೆ ಅವನನ್ನು ನೋಡಿ ಮಾತಾಡಬೇಕು ಅಂತ ಜಿತ ಮುಗ್ರೇಣ ತಪಸಾ ದುಷ್ಪ್ರಾಪಂ ಅಕೃತಾತ್ಮಭಿ ಅಹಂ ಹಂಗೆ ಜ್ಞಾತ್ವಾ ನರವ್ಯಾಘ್ರ ವರ್ತಮಾನ ಮಧೂರತಃ ಬ್ರಹ್ಮಲೋಕಂ ನಗಚ್ಚಾಮಿ ತ್ವಾಂ ಅದೃಷ್ಟ ಪ್ರಿಯ ಅತಿಥಿಂ ನಾನು ಎಷ್ಟೋ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮಾಯುಜ್ಯಕ್ಕೆ ಬೇಕಾದ್ದೆಲ್ಲ ಮಾಡಿಕೊಂಡಿದ್ದೀನಿ ಆದರೆ ಪ್ರಿಯ ಅತಿಥಿಂ ಪ್ರಿಯನಾದ ಅತಿಥಿ ಸೂಚನೆಯಿಲ್ಲದೆ ಬರತಕ್ಕಂಥ ನೀನು ನಿನ್ನನ್ನು ನೋಡದ ಹೊರತು ನಾನು ಸ್ವರ್ಗಕ್ಕೆ ಹೋಗಬಾರದು ಅಂತ ಅಂತ ಇದು ಇಷ್ಟು ಶ್ಲಾಘ್ಯವಾದದ್ದು ಕೆಲವೊಂದು ಕಾಲಕ್ಕೆ ನಿರೀಕ್ಷೆ ಮಾಡಬೇಕು ಭೀಷ್ಮ ಹೇಗೆ ಅವನು ಉತ್ತರಾಯಣ ಪುಣ್ಯಕಾಲಕ್ಕೆ ನಿರೀಕ್ಷೆ ಮಾಡಿಕೊಂಡಿದ್ನೋ ಹಾಗೆ ಆ ಕೆಲಸ ಆಗುವವರೆಗೂ ಕುಟುಕ ಜೀವವನ್ನಾದರೂ ಇಟ್ಕೊಂಡಿರಬೇಕು ವೈ ಹ್ಯಾವ್ ಟು ಪೋಸ್ಟ್ಪೋನ್ ಅಂತ ಕೆಲವೊಂದು ಜನರ ಬದುಕಿನಲ್ಲಿ ಆ ಥರದ್ದಾಗಿದೆ ಅಂತ ನಾವು ಕೇಳಿದ್ದೀವಿ ಅದು ಕಾಕತಾಳೀವೇ ಆಗಿರಬಹುದು ಆದರೆ ಅದು ತುಂಬ ಮಾರ್ಮಿಕವಾದಂಥದ್ದು ನನಗೆ ಜ್ಞಾಪಕ ಬರತಕ್ಕಂಥದ್ದು ನಾಟ್ಯ ಕೋವಿದೆ ಸುಂದರಿ ಸಂತಾನಮ್ಮ ಅವರ ಅವಸಾನ ಕ್ಯಾನ್ಸರ್ ಆಗಿ ಮೂರನೇ ಹಂತಕ್ಕೆ ಹೋಗಿ ತುಂಬ ತೊಂದರೆ ಆಗಿತ್ತು ಆದರೂ ದೇಶೀಕರಣಗಳ ಪುನಾರಚನೆ ಮಾಡಬೇಕು ಅಂತ ಅಷ್ಟನ್ನು ಮಾಡಿದ್ರು ಅದಷ್ಟು ಮುಗಿದು ನನಗೆ ಶಿಷ್ಯರ ಮೂಲಕವಾಗಿ ಆ ಪುನಾರಚನೆ ರೀಕನ್ಸ್ಟ್ರಕ್ಷನನ್ನು ಸಂಗೀತಬದ್ಧವಾದದ್ದನ್ನು ನಾನು ಶ್ಲೋಕ ಬರ್ಕೊಟ್ಟಿದ್ದನ್ನೆಲ್ಲ ನನ್ನ ಕಂಡು ಶಿಷ್ಯರ ಮೂಲಕ ಮಾಡಿಸಿದ್ರು ನೋಡಿ ಸರಿಯಾಗಿದೆಯಾ ನನ್ನ ಸಮಾಧಾನಕ್ಕೆ ಹೇಳಬೇಡಿ ಒಪ್ಪಿಗೆ ಆಯಿತಾ ಇದು ಲಕ್ಷಣ ಶುದ್ಧವಾಗಿದೆ ಅಲ್ವಾ ಅಂತೆಲ್ಲ ಅಂದರು ತುಂಬ ಚೆನ್ನಾಗಿದೆ ಅಮ್ಮ ಸರಿಯಾಗಿದೆ ದಾಕ್ಷಿಣ್ಯವಿಲ್ಲದೆ ಹೇಳ್ತೀನಿ ಅಂತಂದೆ ಆಮೇಲೆ ಇನ್ನೊಬ್ಬ ವಿದುಷಿ ಕರುಣಾ ವಿಜಯೇಂದ್ರ ಅವರಿಗೆ ಮೆಸೇಜ್ ಮಾಡಿದ್ರು ಮೈ ವರ್ಕ್ ಈಸ್ ಓವರ್ ಅಂತ ಅದಾದ ಮೇಲೂ ಅವರಿಗೆ ಇದೆಲ್ಲದೊಳಗೆ ದೊಡ್ಡ ಶಕ್ತಿಯಾಗಿದ್ದವರು ಅವರ ವಿದ್ಯಾಗುರು ಮಾರ್ಗದರ್ಶಿನಿ ಪದ್ಮಾ ಸುಬ್ರಹ್ಮಣ್ಯಂ ಅವರು ಮರುದಿವಸ ಪದ್ಮಾ ಸುಬ್ರಹ್ಮಣ್ಯಂ ಅವರು ಅವ್ರ ಮನೆಗೆ ಬಂದರು ಅಷ್ಟೊತ್ತಿಗೆ ಅವರ ಸ್ಥಿತಿ ತುಂಬ ಅತಂತ್ರವಾಗಿತ್ತು ಆಗ ಚೈತನ್ಯ ಪಡ್ಕೊಂಡು ಎದ್ದು ಕೂತ್ಕೊಂಡು ಗುರು ಶಿಷ್ಯರಿಬ್ಬರು ಮನಸಾರ ಅತ್ತರು ಆಮೇಲೆ ಮುಗೀತವ್ರ ಕಥೆ ಅಂದರೆ ಕೆಲವು ಕೆಲವು ಕೆಲಸ ನಡೆಯೋದಿಕ್ಕೆ ಜೀವ ಹಿಡಿದಿಟ್ಕೊಂಡಿರೋದಾಗಿರುತ್ತಲ್ಲ ಇಲ್ಲಿ ಆ ತರಹ ನೀನು ಬರಬೇಕು ನಿನ್ನ ಜೊತೆ ಮಾತಾಡಬೇಕು ಸಮಾಗಮ್ಯ ಗಮಿಷ್ಯಾಮಿ ತ್ರಿದಿವಂ ದೇವ ಸೇವಿತಂ ಅಂತ ನಾನು ಅಂದ್ಕೊಂಡಿದ್ದು ತ್ವಯಾಹಂ ಪುರುಷವ್ಯಾಘ್ರ ಧಾರ್ಮಿಕೇಣ ಮಹಾತ್ಮನ ಸಮಾಗಮ್ಯ ಗಮಿಷ್ಯಾಮಿ ತ್ರಿದಿವಂ ದೇವ ಸೇವಿತಂ ನಿನ್ನಂಥ ಲೋಕೋತ್ತರ ವ್ಯಕ್ತಿಯನ್ನು ಧಾರ್ಮಿಕನನ್ನ ನಾನು ನೋಡಿ ಮಾತಾಡಿ ಆಮೇಲೆ ಪುಣ್ಯಲೋಕ ಪಡೆಯಬೇಕು ಅಂತ ಈ ಮಟ್ಟಕ್ಕೆ ರಾಮ ತಪಸ್ವಿಗಳ ಅಂತರಂಗದಲ್ಲಿ ಒಂದು ಆಶಾಕಿರಣವನ್ನು ಉಂಟು ಮಾಡಿದ್ದ ಅದು ವಿಶ್ವಾಮಿತ್ರ ಯಾಗ ಸಂರಕ್ಷಣೆಯಿಂದ ಆಗಿತ್ತು ಇಲ್ಲೆಲ್ಲ ದಂಡಕಾರಣ್ಯದಲ್ಲಿ ಒಳ್ಳೆ ಪಿಬೋಕೆ ಆಗಿತ್ತು ಅಂತ ನಾನು ಹೇಳಿದನಲ್ಲ ಅದಕ್ಕಾಗಿ ಇವರು ಕಾದಿದ್ದಾರೆ ದೊಡ್ಡ ದೊಡ್ಡ ತಪಸ್ಸನ್ನು ಮಾಡಿದವರು ದೇವತೆಗಳನ್ನೆಲ್ಲ ತಮ್ಮ ಇಟ್ಟುಕೊಂಡವರು ಸ್ಥಿತಿ ಬೇರೆ ಸಾಮಾನ್ಯರು ಎಷ್ಟೋ ಜನ ಇರ್ತಾರಲ್ಲ ಅವರೆಲ್ಲರಿಗೂ ರಾಮ ದೊಡ್ಡ ಆಶಾಜ್ಯೋತಿಯಾಗಿ ಬರಬೇಕು ಅಂಥವನನ್ನು ಕಾಣಬೇಕು ಅನ್ನುವಂಥ ದೃಷ್ಟಿ ಅವನು ವಯಸ್ಸಿನಿಂದ ಚಿಕ್ಕವನು ಇನ್ನೂ ವರ್ಧಿಷ್ಠವಾದವನು ದೊಡ್ಡ ಸಾಧನೆ ಅಂತನ್ನುವುದು ವಿಶ್ವಾಮಿತ್ರ ಯಾಗ ರಕ್ಷಣೆ ಶಿವಧನುರ್ ಭಂಜನ ಇದೀಗ ರಾಜ್ಯ ತ್ಯಾಗ ಮಾಡಿ ಬಂದಿದ್ದಾನೆ ಇದು ಬಿಟ್ಟು ಅವನ ದೊಡ್ಡ ದೊಡ್ಡ ಸಾಹಸಗಳು ಅಂತ ಇನ್ನೂ ಲೋಕವಿಖ್ಯಾತವಾಗಿಲ್ಲ ಯಾವುದೇ ದೊಡ್ಡ ದೊಡ್ಡ ಯುದ್ಧವಲ್ಲ ಎಲ್ಲ ಗೆದ್ದು ಬಂದಿಲ್ಲ ಹಾಗಿರುವಾಗ ಅವನಲ್ಲಿ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರಲ್ಲ ಅಂತಂದರೆ ಹೌದು ಪ್ರತಿಪತ್ ಚಂದ್ರನಲ್ಲದೆ ಪೂರ್ಣಿಮಾ ಚಂದ್ರನಲ್ಲ ನಿರೀಕ್ಷೆ

ನಾನು ತನ್ನ ತಪಸ್ಸಿಂದ ಬೇಕಾದಷ್ಟು ಪುಣ್ಯ ಲೋಕಗಳನ್ನು ಸಂಪಾದಿಸ್ಕೊಂಡಿದ್ದೀನಿ ಅದನ್ನು ನಾನು ಕೊಡ್ತೀನಿ ನೀನು ಮರಣಾನಂತರ ಯಾವ ಸತ್ಕಾರ್ಯ ಮಾಡದೇ ಇದ್ದರೂ ನೇರವಾಗಿ ಅಂತಂಥ ಪುಣ್ಯ ಲೋಕಗಳಿಗೆ ಹೋಗ್ತೀಯ ಅಂತ ಇದೆಲ್ಲ ಒಂದು ರೀತಿ ಪ್ಯಾರಿಸ್ನಲ್ಲಿ ರೋಮ್ನಲ್ಲಿ ಹವಾಯ್ನಲ್ಲಿ ಫೋನಲುನಲ್ಲಿ ಇನ್ನು ಯಾವ್ಯಾ ಊರುಗಳಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಮಾಡಿಟ್ಟಂಗೆ ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನು ಮಾಡಿಟ್ಟಂತೆ ನಿಮಗೆ ನಾವು ಕೊಡ್ತಾ ಇದ್ದೀವಿ ಎಲ್ಲಿಗೆ ಬೇಕಾದರೂ ಹೋಗಿ ಬನ್ನಿ ಏನು ಬನ್ನಿ ಅಂತಂದರೆ ಯಾರೂ ಕೂಡ ಆಸೆ ಪಟ್ಕೊಂಡು ಹೋಗುವುದೇ ಹೌದು ಅಂತಾರೆ ರಾಮ ಇಲ್ಲ ನಾನು ಅಹಮೇವ ಆಹರಿಷ್ಯಾಮಿ ಸರ್ವಾನ್ ಲೋಕಾನ್ ಮಹಾಮುನೆ ನಾನು ನನ್ನ ತಪಸ್ಸಿನಿಂದ ಎಲ್ಲವನ್ನ ಪಡ್ಕೋತೀನಿ ಇದು ಮಾನವೀರ ದಾನವೀರ ದಯಾವೀರ ಧರ್ಮವೀರ ಅಂತ ಹೇಳುವಂತೆ ಮಾನವೀರ ಅಂತ ಕರೀಬಹುದು ಅಂದರೆ ಅಭಿಮಾನ ನಿಮ್ಮ ತಪಸ್ಸು ದೊಡ್ಡದು ಅದು ನಿಮಗಿರಲಿ ನನಗೆ ಸದ್ಯಕ್ಕೆ ಅವು ಬೇಕಿಲ್ಲ ಅಂತಕ್ಕಂಥದ್ದು ರಾಮ ಯಾರಿಂದಲೂ ಏನನ್ನೂ ಬಯಸಲಿಲ್ಲ ಅವನು ಒಂದು ಉಪಕಾರ ಮಾಡಿ ಅದಕ್ಕೆ ಒಂದು ರಾಜನೀತಿಯಂತ ಪ್ರತ್ಯುಪಕಾರ ಪಡೆಯಬಲ್ಲ ಸುಗ್ರೀವನ್ ಜೊತೆಗೆ ಆ ರೀತಿಯಲ್ಲಿಯೇ ಅವನು ವಿಭೀಷಣನನ್ನು ಕೂಡ ಸಹಾಯಕ್ಕೆ ತೆಗೆದುಕೊಂಡ ಮೊದಲಿಗೆ ಅವನಿಗೆ ಸಮುದ್ರ ದಾಟುವುದಕ್ಕೆ ಮುನ್ವೆ ಲಂಕಾನಗರ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟ ಅವನ ಕಾನ್ಫಿಡೆನ್ಸ್ ಅಂದರೆ ಆ ಮಟ್ಟದ ಆತ್ಮವಿಶ್ವಾಸ ಹೀಗಿದ್ದವನು ಏನನ್ನೂ ನಿರೀಕ್ಷೆ ಮಾಡಲಿಲ್ಲ ಯಾವುದನ್ನೂ ಬಯಸಲಿಲ್ಲ ಈ ಅಭಿಮಾನ ತುಂಬ ದೊಡ್ಡದು ಸಾಮಾನ್ಯವಾಗಿ ಈ ಅಪರಿಗ್ರಹ ವ್ರತ ಅಸಾಮಾನ್ಯ ಅಂತಂತಾರೆ ರಾಮ ಅದನ್ನ ಒಂದು ತುಂಬಾ ಎಕ್ಸಿಬಿಷನಿಸಮ್ ಅಂತ ಮಾಡಿಕೊಳ್ಳಿಲ್ಲ ನೋಡಿ ಒಂದೇ ಪಕ್ಕಕ್ಕೆ ಇಟ್ಟುಬಿಟ್ಟ ಏನ್ ನನಗೆ ಬೇಕಾಗಿರೋದು ಆವಾಸಂತ್ವಹಮಿಚ್ಛಾಮಿ ಪ್ರದಿಷ್ಠ ಮಿಹ ಕಾಣನೆ ಈ ಕಾಡಲ್ಲಿ ನಾನು ಎಲ್ಲಿ ನೆಲೆಯಾಗಬಹುದು ಅನ್ನೋ ಜಾಗವನ್ನು ತೋರಿಸಿ ಅಷ್ಟೇ ನಿಂತು ವಾಮನ ಮೂರು ಹೆಜ್ಜೆ ಸಾಕು ಇನ್ನೇನು ಬೇಡ ಅಂತಂದ ಹಾಗಲ್ಲ ಇದು ತುಂಬಾ ಪ್ರಾಮಾಣಿಕವಾದ ಸ್ಪಷ್ಟವಾದಂಥದ್ದು ಇಲ್ಲಿ ಯಾವುದೇ ಛಲ ಇಲ್ಲ ಈ ಮಟ್ಟದ ಆತ್ಮಬಲ ರಾಮನದಾಗಿದೆ ಒಂದು ಕಡೆಗೆ ತಾನು ಕೊಡಬೇಕಾದವನು ತಪಸ್ವಿಗಳಿಂದ ಏನನ್ನು ಪಡೆಯಬಾರದು ಅಂತ ಮತ್ತೊಂದು ತನಗೆ ಪುಣ್ಯಲೋಕಗಳನ್ನು ಪಡೆಯುವ ಶಕ್ತಿ ಇದೆ ಅಂತ ಮತ್ತೆ ಈ ಪುಣ್ಯಲೋಕಗಳದೆಲ್ಲ ಏನು ಯಾವ ರೀತಿಯಾದಂಥದ್ದು ಕಠೋಪನಿಷತ್ನಲ್ಲಿ ನೆಚ್ಚಿಕೆ ಅಂತ ಹೇಳ್ತಾನಲ್ಲ ತಯವ ವಾಹಾಹ ಸ್ವಯವ ರಥಾಹ ರಥಗಳು ವಾಹಗಳು ಅಪ್ಸರಾಹ ಎಲ್ಲ ನಿನ್ನದು ನಿನ್ನಲ್ಲೇ ಇರಲಿ ಅವುಗಳಿಂದ ಆಗಬೇಕಾದದ್ದು ಏನು ಅಂತನಲ್ಲ ರಾಮನಿಗೆ ಆ ಬಗೆಯಲ್ಲಿ ಅವನು ತನ್ನ ಆತ್ಮೀಯರಿಗಿಂತ ಆಚೆಗೆ ಸ್ವರ್ಗವನ್ನೂ ಬಯಸಲಿಲ್ಲ ಯಾವ ಲೋಕವನ್ನು ಬಯಸಲಿಲ್ಲ ಮತ್ತೆ ಮತ್ತೆ ಇಡೀ ರಾಮಾಯಣದಲ್ಲಿ ಕಾಣುತ್ತೆ ಲಕ್ಷ್ಮಣನಿಗೆ ಸೀತೆಗೆ ಹೇಳ್ತಾನೆ ನಿಮ್ಮನ್ನು ಬಿಟ್ಟು ನನಗೆ ಯಾವ ಪುಣ್ಯ ಲೋಕಗಳು ಯಾವ ದೇವಲೋಕಗಳು ಯಾವುದು ಬೇಡ ಅಂತ ತುಂಬಾ ಒಳ್ಳೆ ಸಂಸಾರಿ ರಾಮ ಅಂತ ಅನಿಸುತ್ತೆ ಅದನ್ನು ತುಂಬ ಅಂಟುಕೊಂಡು ನಚ್ಚಿಕೊಂಡು ಕೂತಂತಹ ವ್ಯಕ್ತಿ ಮತ್ತೆ ಮತ್ತೆ ವಾಲ್ಮೀಕಿಗಳು ಇಹದ ಭಾಗ್ಯ ಏನಿದೆ ಅದನ್ನು ಹೇಳ್ತಾ ಹೋಗ್ತಾರೆ ತೈತ್ರಿಯ ಅರಣ್ಯಕದಲ್ಲಿ ಬರ್ತಲ್ಲ ದುರ್ಭಿಕ್ಷಂ ದೇವಲೋಕೇಶು ಮನೂನಾ ಉದಕಂ ಮಹತ್ ಅಂತ ದೇವಲೋಕದಲ್ಲಿ ದುರ್ಭಿಕ್ಷ ಅಭಾವ ಕಾಡ್ತಾ ಇದೆ ಅಂತ ಈ ಮನೂನಾ ಉದಕಂ ಮಹತ್ ಇಲ್ಲಿ ರಸ ಇದೆ ಪಸೆ ಇದೆ ಅಂತೆ ಆ ಬಗೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ರಾಮನ ವ್ಯಕ್ತಿತ್ವ ರಾಘವೇಣ ಮುಕ್ತಸ್ತು ಶಕ್ರತುಲ್ಯ ಬಲೇನವ ಈ ಶರಭಂಗೋ ಮಹಾಪ್ರಜ್ಞ ಪುನರೇವಾ ಬ್ರವೀ ಧ್ವಚ ಇಲ್ಲಿಯೇ ಸುತೀಕ್ಷ್ಣ ಅಂತ ಒಬ್ಬ ಮಹರ್ಷಿಗಳಿದ್ದಾರೆ ಆಶ್ರಮ ಹತ್ತಿರದಲ್ಲೇ ಆತ ನಿನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ ತಾನು ತನ್ನ ಶರೀರವನ್ನು ಅಗ್ನಿಗೆ ಆಹುತಿ ಕೊಡ್ತಾರೆ ಶರಭಂಗೋ ಮಹಾತೇಜ ಪ್ರವಿವೇಶ ಹುತಾಶನಂ ತಸ್ಯ ರೋಮಾಣಿ ಕೇಶಾಂಶ್ಚಾ ದದಾ ಅಗ್ನಿರ್ಮಹಾತ್ಮನಃ ಅಪಾತಮಸ್ತಕ ಜ್ವಾಲೆಗಳು ಎದ್ದು ಆತ ದಿವ್ಯ ಶರೀರವನ್ನು ಪಡ್ಕೊಂಡು ಸಚ ಪಾವಕ ಸಂಕಾಶ ಕುಮಾರ ಸಮಪದ್ಯತ ದಿವ್ಯ ಶರೀರ ಬಂದು ದೇವಲೋಕಕ್ಕೆ ಹೋಗ್ತಾರೆ ಅಂತ ಆ ಲೌಕಿಕಗಳು ಏನೇ ಇದ್ದರೂ ಇಲ್ಲಿ ಕೇಂದ್ರಭೂತವಾಗಿ ರಾಮನ ಆ ಒಂದು ಅತಿಥಿ ಪ್ರಜ್ಞೆ ಎಂಥದ್ದು ಶರಭಂಗರ ಆತಿಥ್ಯ ಪ್ರಜ್ಞೆ ಎಂಥದ್ದು ಮತ್ತೆ ಆ ರಾಮನ ಅಪರಿಗ್ರಹ ವ್ರತ ಮಾನವೀರ ಎಂಥದ್ದು ಇವನ್ನು ನಾವು ಈ ಸರ್ಗದಲ್ಲಿ ಮುಖ್ಯವಾಗಿ ಕಾಣಬಹುದು ಆಮೇಲೆ ಅವನು ಮುಂದೆ ಹೊರಡ್ತಾನೆ ಹೊರಟಾಗ ಆ ಸನ್ನಿವೇಶದಲ್ಲಿ ಅನೇಕ ಋಷಿಗಳು ಕಾಣಿಸಿಕೊಳ್ತಾರೆ ಬಗೆಯಾದಂಥ ಋಷಿಗಳು ಆ ಋಷಿಗಳ ವರ್ಣನೆಯನ್ನ ವಿಶದವಾಗಿ ರಾಮಾಯಣದ ಆ ಸರ್ಗದಲ್ಲಿ ನೋಡ್ತೀವಿ ವ್ಯಾಖ್ಯಾನಕಾರರು ಅವರ ವಿವರಗಳನ್ನು ಮತ್ತು ಮತ್ತು ವಿಸ್ತರಿಸಿಕೊಡ್ತಾರೆ ದಂತೋ ಲೂಖಲಿನಶ್ಚೈವ ಅಂತ ಆರಂಭವಾಗುತ್ತದೆ ಋಷಿಗಳ ಪಟ್ಟಿ ವೈಖಾನಸಾಹ वालखिल्या संप्रक्षालारीचिपाकुटाश बहव प्ताराहाराश तापसा दंतोलूखलिनशै तथा उनज्जका गत्रशय्या अशय्याश्च तथैव अनवकाशिकाः मुनयसलिलाहारा वायुभक्षास्तर परे आकाशनिलयाश्चैव तथा स्डिलशायन ತಥೋರ್ಧ್ವವಾಸಿನೋ ದಾಂತ ತಥಾರ್ಧ್ರ ಪಟವಾಸಸ ಸಜಪಾಶ್ಚ ತಪೋ ನಿತ್ಯ ತಥಾ ಪಂಚ ಸರ್ವೇ ಬ್ರಾಹ್ಮ್ಯಾಶಯ ಶ್ರಿಯ ಜುಷ್ಟ ದೃಢಯೋಗ ಸಮಾಹಿ ಇವರೆಲ್ಲರೂ ಕೂಡ ರಾಮನ ಬಳಿಗೆ ಬರ್ತಾರೆ ಅಲ್ಲಿ ವೈಖಾನಸರು ವೈಖಾನಸ ಅಂತಂದರೆ ವಿಖನಸ ಮಹರ್ಷಿಯಿಂದ ಹುಟ್ಟಿದವರು ಅಂತ ನಿರ್ವಚನ ಮತ್ತೊಂದು ಬ್ರಹ್ಮನ ಮಾನಸಪುತ್ರರು ಅವರು ಅವನ ಉಗುರುಗಳಿಂದಲೇ ಹುಟ್ಟಿದವರು ಅಂತ ವಾಲಕಿಲ್ಯರು ಬ್ರಹ್ಮನ ರೋಮಕೂಪಗಳಿಂದ ಎದ್ದು ಬಂದಂಥವರು ಅಂತ ಅವರು ತುಂಬ ಚಿಕ್ಕವರು ಹೆಬ್ಬೆಟ್ಟು ಗಾತ್ರದವರು ಅಂತೆಲ್ಲ ಅವರ ಆಕಾರ ವಿಶೇಷಗಳನ್ನು ಹೇಳ್ತಾರೆ ಸಂಪ್ರಕ್ಷಾಲರು ಅಂತ ಭಗವಂತನ ಪಾದ ಪ್ರಕ್ಷಾಳನದ ಕಾಲದಲ್ಲಿ ಹುಟ್ಟಿದವರು ಅಂತ ಮತ್ತೆ ಇನ್ನೊಂದು ಅರ್ಥ ಅವರು ಸದಾ ಶರೀರವನ್ನು ತೊಳ್ಕೊಳ್ತಾನೆ ಇರ್ತಾರೆ ಅಂತ ನೀವು ಬೇಕಾದರೆ ಅದಕ್ಕೆ ಸೈಕಿಕ್ ಡಿಸಾರ್ಡರ್ ಅಂತ ಕೂಡ ಹೇಳ್ತಾರೆ ವಿಪರೀತ ವ್ಯಾಖ್ಯಾನಗಳನ್ನು ಏನೂ ಮಾಡಬಹುದು ಅದು ಯುಕ್ತವಲ್ಲ ಆಮೇಲೆ ಅವರು ಸಂಪ್ರಕ್ಷಾಲಕರು ಅನ್ನೋದಕ್ಕೆ ಇನ್ನೂ ಒಂದು ಸ್ವಾರಸ್ಯ ಇದೆ ಅದು ಚೆನ್ನ ಚೆನ್ನಾಗನಿಸುತ್ತದೆ ಇಂದಿನ ಆಹಾರವನ್ನು ಮತ್ತೊಂದು ಆದಮೇಲೆ ಅದನ್ನು ಅಲ್ಲದೇ ಆಗಲೇ ಮಾಡಿ ಪತ್ರೆ ಪರಡಿಯೆಲ್ಲ ಚೊಕ್ಕಟ ಮಾಡಿ ತೊಳೆದಿಟ್ಕೊಳ್ತಕ್ಕಂಥವ್ರು ನಾಳೆಗೆ ಏನು ಇಟ್ಟುಕೊಳ್ಳದೆ ಇರತಕ್ಕಂಥವ್ರು ಅಂತ ಅದು ತುಂಬ ಯುಕ್ತವಾದ ಅರ್ಥ ಅಂತ ನನಗನ್ಸುತ್ತದೆ ಅಶ್ವಸ್ತನಿಕಾಹ ಅಂತ ಮನುಸ್ಮೃತಿಯಲ್ಲಿ ಇವರನ್ನು ಕುರಿತು ಹೇಳ್ತಾರೆ ಮರೀಚಿಪ ಅಂತ ಸೂರ್ಯನ ಕಿರಣಗಳಿಂದಲೇ ಅವರು ತೇಜಸ್ಸನ್ನು ತುಂಬಿಕೊಂಡು ಪೋಷಣೆ ಮಾಡಿಕೊಳ್ತಕ್ಕಂಥವ್ರು ಅಶ್ಮ ಅಂತ ಕಲ್ಲಿನಿಂದ ಆಹಾರವನ್ನು ಕುಟ್ಟುಕೊಂಡು ಧಾನ್ಯಗಳನ್ನು ಕುಟ್ಟುಕೊಂಡು ತಿಂತಾರೆ ಬೇಯಿಸುವ ಕಲ್ಲು ಇತ್ಯಾದಿಗಳನ್ನು ಕೂಡ ಬಳಸೋದಿಲ್ಲ ಅಂತ ಒಂದು ಮತ್ತೆ ಇನ್ನೊಂದು ಬೇಯಿಸಿದ ಪದಾರ್ಥವನ್ನ ಯಾವುದನ್ನೂ ಇಟ್ಕೊಳ್ಳಲ್ಲ ಪ್ರಾಕೃತಿಕವಾಗಿದ್ದನ್ನು ಹಾಗೆ ಕಲ್ಲಿನಲ್ಲಿ ಜಜ್ಜಿಕೊಂಡು ಕುಟ್ಟುಕೊಂಡು ತಿಂತಕ್ಕಂಥವರು ಅಂತ ಪತ್ರ ಆಹಾರರು ಅಂದರೆ ಪರ್ಣಾಶಿ ಅಂತ ಕರಿತಾರಲ್ಲ ಎಲೆಗಳನ್ನು ತಿಂದುಕೊಂಡಿರುವವರು ಪಾರ್ವತಿ ಅದನ್ನೂ ತಿನ್ನದೆ ಅಪರ್ಣ ಅಂತ ಅನಿಸಿಕೊಂಡಳು ದಂತೋಲುಖಲಿನ ಅಂದರೆ ಎಲ್ಲವನ್ನು ಅಲ್ಲಿಂದಲೇ ಜಗದು ತಿಂತಾರೆ ಯಾವ ಅಶ್ಮಕುಟ್ಟರೂ ಅಲ್ಲ ಅಥವಾ ಘರಟ್ಟ ಕುಟ್ಟರೂ ಅಲ್ಲ ಅಂದರೆ ಬೀಸೋ ಕಲ್ಲನ್ನು ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಏನೂ ಅಲ್ಲ ರಾ ಫುಡ್ ಹಾಗೆ ತಿಂತಕ್ಕಂಥವ್ರು ಅಂತ ಉನ್ಮಜ್ಜಕರು ಅಂತ ಆಕಂಠ ಜಲಮಗ್ನರಾಗಿ ಜಪ ಮಾಡತಕ್ಕಂಥವ್ರು ಗಾತ್ರ ಅಂತ ನೆಲದ ಮೇಲೆ ಮಲಗತಕ್ಕಂಥವ್ರು ಸ್ಥಂಡಿಲ ಶೈಯರು ಅಂತಂದರೆ ಬೂದಿಯನ್ನು ಮೊದಲಾದಂಥವನ್ನ ದರ್ಭೆಯನ್ನ ಎಲ್ಲ ಹಾಸಿಕೊಂಡು ಅದರ ಮೇಲೆ ಮಲಗತಕ್ಕಂಥವ್ರು ಅಶಯ್ಯರು ಮಲಗದೇನೆ ಕೂತು ಅಥವಾ ನಿಂತೇ ಇರತಕ್ಕಂಥವ್ರು ಅನವಕಾಶಿಕರು ಒಂಟಿ ಕಾಲದಲ್ಲಿ ತಪಸ್ ಮಾಡತಕ್ಕಂಥವ್ರು ಸಲೀಲ ನೀರನ್ನೇ ಕುಡ್ಕೊಂಡಿರತಕ್ಕಂಥವ್ರು ವಾಯುಭಕ್ಷಕರು ಗಾಳಿಯನ್ನ ಕುಡ್ಕೊಂಡು ಬದುಕುವವರು ಆಕಾಶ ನೆರೆಯೋದು ಮರದ ಕೆಳಗೂ ಇರೋಲ್ಲ ಮನೆ ಮಠ ಪರ್ಣಶಾಲೆ ಎನ್ನುವುದು ಏನೂ ಇಲ್ಲ ನೇರವಾಗಿ ಸೂರ್ಯ ಚಂದ್ರರ ಮರೀಚಿ ಅವರ ಮೇಲೆ ಬೀಳಬೇಕು ಆ ತರಹ ಇನ್ನು ಊರ್ಧ್ವವಾಸಿಗಳು ಅಂತ ಬೆಟ್ಟಗಳ ಮೇಲೆ ಮಾತ್ರ ಇರ್ತಾರೆ ಅಲ್ಲಿಂದ ಕೆಳಕ್ಕೆ ಬರೋಲ್ಲ ಈ ಕೇದಾರ ಬದರಿ ಇತ್ಯಾದಿ ಹಿಮಾಲಯದ ಪ್ರಾಂತದಲ್ಲಿ ಯಾವ್ಯಾವ ಎತ್ತರದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋರ ಮೇಲೆ ಅವರುಗಳಿಗೆ ಒಂದು ಸನ್ಯಾಸಿಗಳಿಗೆ ಹೆಸರು ಉಂಟು ಬಾರಾಮಾಸಿ ಮಹಾರಾಜ್ ಅಂತ ಹನ್ನೆರಡು ತಿಂಗಳು ಕೂಡ ಶಿಖರದಲ್ಲೇ ಇರ್ತಕ್ಕಂಥವ್ರು ಅಂತ ಅಂದ್ರೆ ಚಳಿಗಾಲ ಬಂದರೂ ಕೆಳಕ್ಕೆ ಇಳಿದೇ ಇರ್ತಕ್ಕಂಥವ್ರು ಹಾಗಲ್ಲದೆ ಒಂದೊಂದು ತಿಂಗಳಿಗೂ ಕಡಿಮೆ ಆಗ್ತಾ ಇರ್ತಕ್ಕಂಥವ್ರು ಚಳಿ ಹೆಚ್ಚಾಗಿದ್ದಾಗ ಕೆಳಗಿಳಿದು ಬರ್ತಕ್ಕಂಥವ್ರು ಆ ರೀತಿಯಾದವರು ಹಾಗೆ ಅಂತ ಆ ಬಗೆಯಲ್ಲಿ ಇವರು ಶಿಖರಸ್ಥರಾಗಿರ್ತಕ್ಕಂಥವ್ರು ಮತ್ತೆಂದು ಕೆಳಗಿಳಿಯದೆ ಇರ್ತಕ್ಕಂಥವ್ರು ದಾಂತ ಅಂದರೆ ದಮನ ತಾವೇ ಮಾಡಿಕೊಂಡವರು ಈಚೆಗೆ ಪತ್ರಿಕೆಗಳಲ್ಲೆಲ್ಲ ದಮನಿತ ಅಂತ ಒಂದು ಪದ ಪ್ರಯೋಗ ಆಗುತ್ತದೆ ಅದು ವ್ಯಾಕರಣ ಶುದ್ಧವಲ್ಲ ದಮಧಾತು ಅದು ದಾಂತ ಅಂತ ಅಂದರೆ ಕಂಟ್ರೋಲ್ಡ್ ಅಪ್ರೆಸ್ಡ್ ಅನ್ನುವ ಅರ್ಥ ಬರುತ್ತದೆ ದಮನಿತ ಆಗೋಲ್ಲ ದಮಿತ ಆಗುತ್ತದೆ ಅಂದರೆ ಇನ್ನೊಬ್ಬರಿಂದ ತುಳಿಯಲ್ಪಟ್ಟವರು ದಮಿತ ತಾವೇ ತಮ್ಮನ್ನು ತಾವು ತುಳ್ಕೊಂಡು ಕಂಟ್ರೋಲ್ ಮಾಡಿಕೊಂಡವರು ದಾಂತ ಅಂತ ದಮನಿತ ಅಂತ ಆಗೋದಿಲ್ಲ ಇದು ಪಠನಿತ ಆದಂತೆ ಪಠಿತ ಅನ್ನೋದು ಬರ್ಲಿಕ್ಕೆ ಪಠನಿತ ಅಂತ ಆದಂತೆ ಲಿಖಿತ ಅನ್ನೋದು ಲೇಖನಿತ ಅಂತ ಆದಂತೆ ಅಂತ ಅಪಶಬ್ದ ಆಗುತ್ತದೆ ಹಾಗಲ್ಲ ಪತ್ರಿಕೆಯವರು ತಮಗೇನೋ ಪದ ಬೇಕು ಅಂತ ಶುರು ಮಾಡ್ತಾರೆ ಅದು ಎಲ್ಲ ಕಡೆಗೂ ಪ್ರಚುರವಾಗುತ್ತದೆ ಹಾಗೆ ಅದೊಂದು ವೈರಸ್ ಅಪಪ್ರಯೋಗ ಲೋಕದಲ್ಲಿ ಬರುತ್ತದೆ ಅಪಪ್ರಯೋಗದಿಂದ ಏನು ಪ್ರಾಣ ಹೋಗೋದಿಲ್ಲ ಆದರೆ ಕೂಡಿದ ಮಟ್ಟಿಗೂ ಭಾಷೆಯ ಮರ್ಯಾದೆಯನ್ನು ಕಾಪಾಡಬೇಕು ಇಂಥ ಮಹಾ ಲೇಖಕರಲ್ಲಿಯೂ ಕೂಡ ನಾವು ಕಾಣ್ತೀವಿ ನನ್ನಲ್ಲೂ ನೋಡ್ತೀವಿ ನಾನು ಮಹಾಲೇಖಕ ಅಲ್ಲ ಆದರೂ ನನ್ನಲ್ಲೂ ಬೇಕಾದಷ್ಟು ತಪ್ಪುಗಳಿವೆ ಅರೆ ನಾವೇ ನಾವೇ ಎಚ್ಚರ ಇಟ್ಕೊಳ್ಬೇಕು ಕೂಡಿದ ಮಟ್ಟಿಗೂ ಸಾಧು ರೂಪಗಳನ್ನು ಬಳಸಬೇಕು ಕಂಡುಕೊಳ್ತಾ ಇರಬೇಕು ಎಲ್ಲಿ ಆಗುತ್ತದೆ ಅಂತ ಎಷ್ಟೋ ಬಾರಿ ಸಿಮಿಲಾರಿಟಿ ಇನ್ ಸೌಂಡ್ ಇದೆಯಲ್ಲ ಅದು ಇಟ್ಸ್ ದಿ ವರ್ಸ್ಟ್ ಮಿಸ್ಲೀಡಿಂಗ್ ಫ್ಯಾಕ್ಟರ್ ಅದೇ ಸಮಾನ ಶಬ್ದ ಸಮಾನ ಶ್ರವಣ ಘೋಷ ಇದೆ ಹಾಗಾಗಿ ಬಳಸೋಣ ಅಂತ ಆಗುತ್ತದೆ ಅದು ಅಷ್ಟು ಯುಕ್ತವಲ್ಲ ಭಾಷೆ ವ್ಯಾಕರಣ ಇವೆಲ್ಲ ಯಾಕೆ ಬೇಕು ಭಾಷೆ ಹೇಗಂದರೆ ಹಾಗೆ ಹೋಗುತ್ತದೆ ಅಂತಂದರೆ ಜಾಡಿಲ್ಲದ ನದಿ ಆಗುತ್ತದೆ ಜಾಡಿಲ್ಲದ ನದಿ ಬತ್ತೇ ಹೋಗುತ್ತದೆ ನಮಗೆ ಗೊತ್ತು ಈಗ ಸ್ಯಾಂಡ್ ಮೈನಿಂಗ್ ಇತ್ಯಾದಿ ಎಲ್ಲ ಆಗಿ ಎಷ್ಟೆಷ್ಟು ನದಿಗಳು ನಿಸ್ಸತ್ವವಾಗಿ ನಿರ್ಜೀವವಾಗಿ ನಾಮಾವಶೇಷವಾಗಿವೆ ಅಂತನ್ನುವುದು ಆ ಕಾರಣದಿಂದ ಭಾಷಾ ಮರ್ಯಾದೆ ರಕ್ಷಣೀಯ ಆರ್ದ್ರಪಟಾಹ ಒದ್ದೆ ಬಟ್ಟೆನೇ ಉಟ್ಕೊಂಡಿರ್ತಕ್ಕಂಥವ್ರು ಸಜಪರು ಬರೀ ಜಪ ಮಾಡ್ತಕ್ಕಂಥವರು ತಪೋನಿತ್ಯರು ನಿರಂತರವಾಗಿ ತಪಸ್ಸು ಮಾಡುವುದು ಬಗೆ ಬಗೆಯ ತಪಸ್ಸು ಉಂಟು ವೇದಾಧ್ಯಯನ ಒಂದು ತಪಸ್ಸು ಮೂರ್ತಿ ಪೂಜೆ ಒಂದು ತಪಸ್ಸು ಮಂತ್ರ ಜಪ ಒಂದು ತಪಸ್ಸು ಹೀಗೆ ಪಂಚತಪ ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಮಾಡುವರು ಹೀಗೆಲ್ಲ ತಪೋ ವ್ರತಿಗಳು ಇದ್ದಾರೆ ಅಂತ ಬೌದ್ಧರ ಅನೇಕ ಗ್ರಂಥಗಳಲ್ಲಿಯೂ ಬರುತ್ತದೆ ಬುದ್ಧನ ತಪಸ್ಸನ್ನು ಕುರಿತು ಲಲಿತ ವಿಸ್ತಾರಾದಿ ಗ್ರಂಥಗಳಲ್ಲಿ ವ್ಯಾಪಕವಾಗಿ ಬರುತ್ತದೆ ಅಷ್ಟೇ ಅಶ್ವಘೋಷಣ ಚರಿತ್ರದಲ್ಲಿಯೇ ಬುದ್ಧ ಯಾವುದೆಲ್ಲ ರೀತಿಯಲ್ಲಿ ತಪಸ್ಸು ಮಾಡಿದ ಉರುವೆಲಾ ಅನ್ನುವ ಜಾಗದಲ್ಲಿ ಅಂತ ಗೊತ್ತಾಗುತ್ತದೆ ಅಲ್ಲಿ ತುಂಬಾ ಈ ತರದ ವರ್ಣನೆಗಳನ್ನು ಕಾಣ್ತೀವಿ ಅಶ್ವಘೋಷ ಹೆಚ್ಚು ಕಡಿಮೆ ವಾಲ್ಮೀಕಿಯಿಂದಲೇ ಅದನ್ನು ತೆಗೆದುಕೊಂಡನಾ ಅಂತನ್ನುವಂತೆ ತೋರುತ್ತದೆ ಆಧುನಿಕ ವಿದ್ವಾಂಸರುಗಳು ತಲೆ ತಿರುಗಿ ಇಲ್ಲ ಬೌದ್ಧರಿಂದ ಇದನ್ನೆಲ್ಲ ತೆಗೆದುಕೊಂಡಿದ್ದಾರೆ ಅಂತ ಮಾತೆತ್ತಿದ್ರೆ ಸಾಕು ಬೌದ್ಧರಿಂದ ಇದನ್ನು ಎರವಲು ತಗೊಂಡ್ರು ಅದನ್ನು ಎರವಲು ತಗೊಂಡ್ರು ಹೇಳ್ತಾನೆ ಇರ್ತಾರೆ ಬೌದ್ಧರು ಏನು ಸ್ವಯಂಭೂಗಳಾಗಿ ಬಂದ್ಬಿಟ್ರೆ ಅವರಿಗೆ ಹಿಂದೆ ಮುಂದೆ ಯಾರು ಇರಲಿಲ್ವಾ ಇದ್ರ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ ನಮಗೆ ಗೊತ್ತಿರುವಂಥ ಇತಿಹಾಸದಲ್ಲಿ ಬೌದ್ಧರ ಕಾಲ ಅಂದ್ರೆ ಬುದ್ಧನದ್ದು ಯಾವಾಗ ಕ್ರಿಸ್ತಪೂರ್ವ ಆರನೇ ಶತಮಾನ ಅಂತ ಐನೂರ ಐವತ್ತರ ಆಸುಪಾಸು ಅಂತ ಅದಕ್ಕೆ ಮುನ್ನ ಜಗತ್ತೇ ಇರಲಿಲ್ವಾ ಅದಕ್ಕೆ ಮುನ್ನ ಪರಂಪರೆಯೇ ಇರಲಿಲ್ವಾ ಅದು ಹೋಗ್ಲಿ ಅವರದೇ ಗ್ರಂಥಗಳನ್ನು ನೋಡಿದ್ರೆ ಬುದ್ಧ ಸಿದ್ಧಾರ್ಥನಾಗಿದ್ದಾಗ ಎಷ್ಟೆಲ್ಲ ಓದದ ಎಷ್ಟೆಲ್ಲ ಕಲಿತಾ ಅಂತೆಲ್ಲ ಬರೀತಾರಲ್ಲ ಅಷ್ಟು ತಿಳುವಳಿಕೆಯೂ ಯಾವಾಗ ಬಂತು ಎಲ್ಲಿಂದ ಉದುರ್ತು ನೋಡಿದಾಗ ಗೊತ್ತಾಗುತ್ತದೆ ಇವುಗಳೆಲ್ಲ ದೊಡ್ಡ ಪರಂಪರೆಯಲ್ಲಿ ಬೆಳಕೊಂಡು ಬಂದದ್ದು ಅದು ಸನಾತನ ಧರ್ಮದ್ದೇನೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತದೆ ಮತ್ತೆ ಅಲ್ಲಿ ಆ ತಪಸ್ವಿಗಳು ಇಂಥ ವ್ರತಿಗಳಾಗಿರೋರೆಲ್ಲರೂ ಬಂದು ಹೇಳ್ತಾರೆ ನೀವು ನಮ್ಮನ್ನು ಕಾಪಾಡಬೇಕು ತಪಸ್ವಿಗಳು ತಮ್ಮ ತಪೋಭಾಗದ ಚತುರ್ಥಾಂಶವನ್ನು ಚತುರ್ಥಾಂಶವನ್ನ ತತ್ರ ರಾಜ್ಞಶ್ಚತುರ್ಭಾಗ ಚತುರ್ಭಾಗ ಪ್ರಜಾ ಧರ್ಮೇಣ ರಕ್ಷಿತ ನಮ್ಮ ತಪಸ್ಸಿನ ನಾಲ್ಕನೇ ಒಂದು ಭಾಗ ಸೇರುತ್ತದೆ ಅಂತ ಇಲ್ಲಿ ಚತುರ್ಥ ಭಾಗ ಅಂತ ಇದೆ ಮನ್ವಾಧಿಸ್ಮೃತಿಗಳಲ್ಲಿ ಷಡ್ ಭಾಗ ಅಂತ ಬರ್ತದೆ ಕಾಳಿದಾಸ ಕೂಡ ಷಡ್ ಭಾಗ ಅಂತಾನೆ ಆರನೇ ಒಂದು ಅಂತ ಇನ್ಕಮ್ ಟ್ಯಾಕ್ಸ್ ಎಷ್ಟು ಅಂದರೆ ಒನ್ ಸಿಕ್ಸ್ ಆಫ್ ದ ಟೋಟಲ್ ಇನ್ಕಮ್ ಅಂತ ಅನ್ನೋದು ಸಾಮಾನ್ಯ ಧರ್ಮಶಾಸ್ತ್ರದ ನಿಯಮ ವಿಶೇಷ ಸಂದರ್ಭಗಳಲ್ಲಿ ಒನ್ ಫೋರ್ತ್ ಅಂತ ಈಗ ಕೆಲವು ಮಟ್ಟಿಗೆ ಒನ್ ಥರ್ಡ್ದಷ್ಟಕ್ಕೂ ಕೂಡ ಬಂದುಬಿಡ್ತದೆ ಅದನ್ನು ನಾವು ಕಂಡಿದ್ದೀವಿ ಬೇರೆ ಬೇರೆ ಮಟ್ಟಕ್ಕೆ ಸ್ಲ್ಯಾಬ್ ಇರುತ್ತೆ ನನಗೆ ಅದೆಲ್ಲ ಸರಿಯಾಗಿ ತಿಳಿಯುವಂಥದ್ದಲ್ಲ ಯಾರಾದರೂ ಅದರೊಳಗೆ ನಿಸ್ಸೀಮರಾದರು ಕೋವಿದರಾದವರು ಹತ್ರ ಕೇಳ್ಕೋಬಹುದು ಈ ಎರಡೂ ಉಂಟು ವಿಜಯನಗರದ ಕಾಲದಲ್ಲಿ ಎಷ್ಟೋ ಕಡೆ ಚತುರ್ಥಾಂಶ ಇದ್ದದ್ದು ಅದಕ್ಕೆ ಚೌತಾ ಅಂತಲೇ ಕರಿತಾ ಇದ್ದದ್ದು ಅಂತಲೂ ಗೊತ್ತಾಗುತ್ತದೆ ಮಹಾರಾಷ್ಟ್ರದಲ್ಲಿ ಕೂಡ ಚೌತಾ ಅನ್ನುವುದೆಲ್ಲ ಇತ್ತು ಅಂತ ನಾವು ಕಂಡು ಕೇಳ್ತೀವಿ ಅದನ್ನೇ ಇಟ್ಟುಕೊಂಡು ಅವರು ಹೇಳ್ತಾರೆ ನೀವು ನಮ್ಮ ತಪಸ್ಸಿನ ಚತುರ್ಥ ಭಾಗವನ್ನು ಷಡ್ ಭಾಗವನ್ನು ಸ್ವೀಕರಿಸುವುದರಿಂದಲಾದರೂ ನಮಗೆ ರಕ್ಷಣೆ ಮಾಡಬೇಕು ಆಗ ರಾಮ ತುಂಬ ಪ್ರೀತಿಯಿಂದ ಗೌರವದಿಂದ ಅವ್ರಿಗೆ ಹೇಳ್ತಾನೆ ನೀವು ತುಂಬ ದೈನ್ಯರಾಗಬೇಕಿಲ್ಲ ನೀವು ಧೈರ್ಯದಿಂದ ಕೇಳಿ ಆಜ್ಞೆ ಮಾಡಬೇಕು ರಾಕ್ಷಸೈರ್ ರಾಕ್ಷಸೈರ್ಭವತಾ ಮಿಮಂ ಪಿತುಸ್ತು ನಿರ್ದೇಶಕರ ಪ್ರವಿಷ್ಟೋಹಿ ವನಂಭರ್ಥಸಿದ್ಧ ಆಗತೋಹಂ ತಸ್ಯ ಮೇಯಂ ವನೆ ವಾಸೋ ಭವಿಷ್ಯತಿ ಮಹಾಫಲ ನಮ್ಮ ತಂದೆಯ ಆಜ್ಞೆಯಂತೆ ನಾನು ಕಾಡಿಗೆ ಬಂದಿರೋದೇ ನಿಮ್ಮಂತವರ ರಕ್ಷಣೆಗಾಗಿ ಏನೂ ಯೋಚನೆ ಮಾಡಬೇಡಿ ನಾನು ವನವಾಸ ಮಾಡಿದಷ್ಟು ನಿಮಗೆ ಅನುಕೂಲವಾಗುವಂತೆ ರಕ್ಷಸ ಸಂಹಾರ ಮಾಡ್ತೀನಿ ನಿಮಗೆ ಅನುಕೂಲ ವ್ಯವಸ್ಥೆ ಕೊಡ್ತೀನಿ ಅಂತ ಅವನ ಪಾಪ ಹೇಳ್ತಾನೆ ಹಾಗೆ ಸುತೀಕ್ಷ್ಣರ ಆಶ್ರಮಕ್ಕೆ ಪ್ರವೇಶ ಪ್ರವೇಶ ಮಾಡ್ತಾನೆ ಸುತೀಕ್ಷ್ಣ ಶಬ್ದಕ್ಕೆ ನಿರ್ವಚನವನ್ನು ಅವರ ತಪಸ್ಸು ತುಂಬ ತೀಕ್ಷ್ಣವಾಗಿತ್ತು ಪ್ರಖರವಾಗಿತ್ತು ಅನ್ನುವ ವಿವರಣೆಯನ್ನು ವ್ಯಾಖ್ಯಾನಕಾರರು ಕೊಡ್ತಾರೆ ದದರ್ಶ್ ಆಶ್ರಮ ಮೇ ಚೀರಮಾಲಾ ಚೀರಮಾಲ ಪರಿಷ್ಕೃತ ಅಲ್ಲಿಯ ಕಥಾನಕದಲ್ಲಿ ವರ್ಣನೆ ಮಾಡುವಾಗಿನ ಒಂದೋ ಎರಡೋ ವಾಕ್ಯದಲ್ಲಿ ಕಂಡು ಬರುವ ಸೂಕ್ಷ್ಮ ಪರಿಶೀಲನೆ ನೋಡಿ ಆಶ್ರಮದಲ್ಲಿ ಒಂದು ಮೂಲೆಯಲ್ಲಿ ನಾರು ಮಡಿಯನ್ನು ಒಣಗ ಹಾಕಿದ್ರು ಅಂತ ಚೀರಮಾಲಾ ಪರಿಷ್ಕೃತ ಕಾಳಿದಾಸ ಶಾಕುಂತಲದ ಆರನೇ ಅಂಕದಲ್ಲಿ ಒಂದು ಚಿತ್ರವನ್ನ ಬರೀ ಬರೆಯುವ ಸನ್ನಿವೇಶ ತರ್ತಾನೆ ಆಗ ದುಷ್ಯಂತ ಶಕುಂತಲೆಯ ಆಶ್ರಮ ಅಂದರೆ ಕಣ್ವಾಶ್ರಮದಲ್ಲಿ ಶಕುಂತಲೆಯನ್ನು ಕಂಡಾಗ ಆ ಸಂದರ್ಭದಲ್ಲಿ ಚೀವರಗಳನ್ನ ಚೀರಗಳನ್ನ ಒಣಗಾಕಿದ್ದನ್ನು ಕೂಡ ಬರೀಬೇಕಾಗಿದೆ ಈ ಕೆಲಸ ಮಾಡಬೇಕಾಗಿದೆ ಮತ್ತೆ ಗೌರಿ ಗುರೋಫ್ ಪಾವನಾಹ ಹಿಮಾಲಯದ ಪರ್ವತ ಪ್ರದೇಶ ತಪ್ಪಲಿನ ಪ್ರದೇಶದಲ್ಲಿ ಜಿಂಕೆ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ನವೆಯನ್ನ ಕಣ್ಣಿನ ತುದಿಯ ನವೆಯನ್ನ ಗಂಡು ಜಿಂಕೆಯ ಕೊಂಬಿನ ತುದಿಗೆ ತಿಕ್ಕುವ ಮೂಲಕ ಪರಿಹರಿಸಿಕೊಳ್ತಾ ಇರ್ತಕ್ಕಂಥದ್ದು ಶೃಂಗಿ ಅಖಂಡೂಯತ ಅಂತ ಆ ಸನ್ನಿವೇಶವನ್ನು ಚಿತ್ರಿಸಬೇಕು ಹಂಗೆಲ್ಲ ಹೇಳ್ತಾನೆ ಕಾರ್ಯಾಸೈಕತ ಲೀನ ಹಂಸ ಮಿಥುನ ಅನ್ನುವ ಶ್ಲೋಕದಲ್ಲಿ ಬರುತ್ತದೆ ಇಲ್ಲಿ ಮರಳಿನ ದಿಬ್ಬದಲ್ಲಿ ಹಂಸಗಳ ಜೋಡಿ ಆಡ್ತಾ ಇರತಕ್ಕಂಥದ್ದು ಇವೆಲ್ಲ ಉಳಿದದ್ದು ಪೆರಿಫೆರಿ ಉದ್ದೀಪನ ವಿಭಾವಗಳನ್ನು ಚಿತ್ರಿಸಬೇಕಾಗಿದೆ ಅಂತ ಅದ್ಭುತವಾದ ಚಿತ್ರಕಲಾ ವಿವರಣೆ ಅಲ್ಲಿದೆ ಆ ರೀತಿಯಾದ ಸೂಕ್ಷ್ಮಗಳಿಗೆ ಎಷ್ಟಕ್ಕೂ ಆದಿಕವಿಗಳು ಅಲ್ಲಲ್ಲಲ್ಲಲ್ಲಿ ಪ್ರೇರಣೆ ಕೊಟ್ಟಿದ್ದಾರೆ ಆ ಋಷಿಗಳನ್ನು ಕಾಣ್ತಾನೆ ಸುತೀಕ್ಷ್ಣ ಮಹರ್ಷಿಗಳು ಬಹಳ ಸಂತೋಷಪಟ್ಟು ಸ್ವಾಗತಿಸ್ತಾರೆ ಪ್ರತೀಕ್ಷಮಾಣ ಸ್ವಾಮೇವ ನಾರೋಹೇಹಂ ಪ್ರತೀಕ್ಷಮಾಣ ಸ್ವಾಮೇವ ನಾರೋಹೇಹಂ ಮಹಾಶ ಮಹಾಶಯ ದೇವಲೋಕ ಮಿತೋ ವೀರ ದೇಹಂತ್ಯಕ್ತ ಮಹೀತಲೆ ನಾನು ಶರಭಂಗರಂತೆ ನಿನ್ನನ್ನು ಕಂಡೇ ಪರಲೋಕಕ್ಕೆ ಸೇರಬೇಕು ಅಂತಿದ್ದೆ ನಿನ್ನ ಆಗಮನಕ್ಕಾಗಿ ನಾನು ಕಾದಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಅವನು ರಾಮ ಅವರಿಗೆ ತುಂಬ ಪ್ರೀತಿಯ ಗೌರವಗಳ ಅರ್ಪಣೆ ಮಾಡ್ತಾನೆ ಆಗ ಅವರು ಹೇಳ್ತಾರೆ ಸರ್ವಾನ್ ಲೋಕಾನ್ ಜಿತಾನಾಹ ಮಮ ಪುಣ್ಯೇನ ಕರ್ಮಣ ನಾನು ನಿನಗೆ ಎಲ್ಲ ಪುಣ್ಯಗಳನ್ನು ಕೊಡ್ತೀನಿ ಅಂತೆಲ್ಲ ಹೇಳಿದಾಗಲೂ ಬೇಡ ತಮುಗ್ರ ತಪಸಾಯುಕ್ತಂ ಮಹರ್ಷಿಂ ಸತ್ಯವಾದಿನಂ ಪ್ರವಾಚ ಆತ್ಮವಾನ್ ರಾಮ ಬ್ರಹ್ಮಾಣ ಇವ ಅಹಮೇವ ಆಹರಿಷ್ಯಾಮಿ ಸರ್ವಾನ್ ಲೋಕಾನ್ ಮಹಾಮುನೆ ಅದೇ ಮಾತು ನಾನೇ ನನ್ನ ತಪಸ್ಸಿಂದ ಎಲ್ಲ ಲೋಕಗಳನ್ನು ತೆಗೆದುಕೊಳ್ತೀನಿ ಆವಾಸಂತ್ವಹಮಿಚ್ಛಾಮಿ ಪ್ರದಿಷ್ಠ ಮಿಹಕಾನನೆ ಇಲ್ಲೇ ನಿಮ್ಮ ಆಶ್ರಮದ ಬಳಿಯಲ್ಲಿ ಯಾವುದಾದ್ರೂ ಒಂದು ಎಡೆ ಇದ್ರೆ ನಾನು ಉಳಿಯಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ನೋಡಿ ಪ್ರಲೋಭನೆ ಒಂದು ಬಾರಿ ಬಂದಾಗ ಅದು ಹೇಗೋ ಪಕ್ಕಕ್ಕೆ ಇಟ್ಟುಬಿಡ್ಬೋದು ಅದು ಮತ್ತೆ ಮತ್ತೆ ಬರ್ತಾ ಇದ್ದಾಗ ಇಡೋದು ಕಷ್ಟ ನಾವೇ ಕಂಡಿದ್ದೀವಲ್ಲ ಯಾರಾದರೂ ತಿಂಡಿಯೋ ಕಾಫಿಯೋ ಮುಂದೆ ಮಾಡಿದ್ರೆ ಬೇಡ ಅಂತೀವಿ ಮತ್ತು ಒತ್ತಾಯ ಮಾಡಿದ್ರೆ ಕೊಡಿ ಅಂತ ತಗೋತೀವಿ ಹಾಗೆ ಟು ಎವ್ರಿ ಆಫರಿಂಗ್ ಅವರ್ ಫೋರ್ಸ್ ಆಫ್ ರಿಜೆಕ್ಷನ್ ರಿಡ್ಯೂಸಸ್ ತಕ್ಷಣ ತಕ್ಷಣ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತದೆ ಅದೇ ಮಾತು ಅದೇ ಶ್ಲೋಕವನ್ನೇ ಇಲ್ಲಿ ತಂದು ಹಾಕಿದ್ದಾರೆ ಅದು ದೊಡ್ಡತನ ಅಯಮೇವಾಶ್ರಮೋ ರಾಮ ಗುಣಮಾನ್ ರುಮ್ಯತಾಮಿಹ ಋಷಿ ಸಂಘಾನುಚರಿತಃ ಸದಾ ಮೂಲ ಅಂತ ಜಾಗವನ್ನು ತೋರ್ಪಡಿಸ್ತಾನೆ ಆಮೇಲೆ ರಾಮ ಅತ್ತ ಕಡೆಗೆ ಹೋಗ್ತಾನೆ ಎತ್ತ್ರಮೇ ವಾಸ ಚಿರಂತು ನಮರ್ಥೆಯೇ ತಮೇವ ಮುಕ್ತೋ ಪರಮಂ ರಮಸಂಧ್ಯಾಪಾವಶತ್ ಅವರಂತೂ ಹೇಳ್ತಾರೆ ನಮ್ಮ ಆಶ್ರಮದಲ್ಲೇ ಇದ್ದು ಬಿಡು ಅಂತ ಇಲ್ಲ ಇಲ್ಲ ಇಲ್ಲಿ ತುಂಬ ಕಾಲ ಇರೋಕ್ಕಾಗಲ್ಲ ಏಕೆಂದರೆ ಅವನ ಸೂಚನೆ ಕೊಡ್ತಾನೆ ಇದು ಸ್ವಲ್ಪ ಅಸ್ಪಷ್ಟವಾಗಿದೆ ಮೂಲದಲ್ಲಿ ಇಲ್ಲಿಯ ಜಿಂಕೆಗಳನ್ನು ನಾನು ಬೇಟೆ ನಿಮಗೆ ಕಷ್ಟವಾಗುತ್ತದೆ ಅಂತ ಅಂದರೆ ಮೃಗಗಳ ಹಾವಳಿ ಕಾಡು ಮೃಗಗಳದೆಲ್ಲ ಹಾವಳಿ ಇದೆ ಅಂತಂದಾಗ ನಾನು ಬೇಟೆ ಆಡಬೇಕಾಗುತ್ತದೆ ಆಗ ನಿಮಗೆ ನೋವಾಗುತ್ತದೆ ಅಂತ ಅಂದರೆ ರಾಮ ಬೇಟೆಗೆ ಹಿಂಜರಿಯುವವನಲ್ಲ ಆದರೆ ಋಷಿಗಳಿಗೆ ಅದು ನೋವಾದೀತು ಅವರು ಎಲ್ಲ ಜೀವರಾಶಿಗಳಿಗೂ ಅಭಯ ಕೊಟ್ಟವರು ಅವರ ಆಶ್ರಮದ ಪರಿಸರದಲ್ಲಿ ತಾನು ಹಾಗೆ ಮಾಡಬಾರ್ದು ಋಷಿಗಳಂತೂ ವಾನಪ್ರಸ್ಥಗಳು ಸಸ್ಯಾಹಾರವನ್ನೇ ಎಷ್ಟೋ ಬಾರಿ ಬಳಸೋದುಂಟು ಧಾನ್ಯಾದಿಗಳನ್ನ ತಿಂದುಕೊಂಡಿರ್ತಾರೆ ಪ್ರಣಾಶಿಗಳು ಆಗಿರ್ತಾರೆ ರಾಮ ಹಾಗಲ್ಲ ಕ್ಷತ್ರಿಯನಾದವನು ಯೌವನದಲ್ಲಿ ವಾನಪ್ರಸ್ಥಕ್ಕೆ ಬಂದವನು ನಾವು ಮೊದಲೇ ನೋಡಿದ್ದೀವಿ ಅವನು ಮಾಂಸ ಭಕ್ಷಣ ಕೂಡ ಮಾಡಿದ್ದ ಅಂತ ಮತ್ತೆ ಅವನಿಗೆ ಕ್ಷತ್ರಿಯ ಧರ್ಮವಾಗಿ ಈ ಬೇಟೆ ಒಗ್ಗಿ ಬಂದದ್ದೇ ಅದನ್ನು ಮಾಡಿದ್ರೆ ಕಷ್ಟ ಹನ್ಯಾಂ ನಿಶಿತಧಾರೇಣ ಶಶನಿವರ್ಚಸ ಭವ್ರಾಭಿಷ್ಯೇತ ಕಂ ಸ್ಯಾತ್ ಕೃಚ್ಛತರಂ ತತಃ ನಾನು ಆಯುಧ ತೆಗೆದುಕೊಂಡು ಬೇಟೆ ಆಡಿದ್ರೆ ನಿಮಗೆ ನೋವಾದೀತು ಹಾಗಾಗಿ ಏತಸ್ಮಿನ್ ಆಶ್ರಮೇ ವಾಸಂ ಚಿರಂತುನ ನಮರ್ಥೆಯೇ ಕೆಲವು ದಿವಸ ಇದ್ದು ನಾನು ಹೊರಡ್ತೀನಿ ಅಂಥೇಳಿ ಅವನು ಸಂಧ್ಯೆಗೆ ಕೂತನಂತೆ ಸಾಯಂ ಸಂಧ್ಯೆ ಮಾಡ್ತಾನೆ ಅನ್ವಾಸ್ಯ ಪಶ್ಚಿಮಾಂ ಸಂಧ್ಯಾಂ ತತ್ರ ವಾಸ ರಾಮನ ಈ ಕ್ಲುಪ್ತವಾದ ಸಂಧ್ಯಾ ವಂದನೆಗಳ ಉಲ್ಲೇಖ ಅಲ್ಲಲ್ಲಲ್ಲಲ್ಲಿ ಬರುತ್ತದೆ ಅವನು ಅದನ್ನೆಲ್ಲ ಚೆನ್ನಾಗಿ ನಡೆಸ್ತಾ ಇದ್ದ ತಾನು ಏನು ಮಾಡಬೇಕು ಅಂತಿದೆ ಕರ್ಮ ಅದನ್ನು ಬಿಡದೆ ನಡೆಸ್ತಾ ಇದ್ದವನಂತೂ ಗೊತ್ತಾಗುತ್ತದೆ ಆಮೇಲೆ ಮರುದಿವಸ ಹೊರಡ್ತಾನೆ ಉಪ ಅಸ್ಪೃಶತ್ ಜಲೆಯನ ಉತ್ಪಲ ಗಂಧಿನ ಕನ್ನೈದೆಲೆಗಳ ಪರಿಮಳ ಸೂಸ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಸರೋವರದಲ್ಲಿ ಅಥತ ಸುರಾಂಶ್ಚೈವ ವೈದೇಹಿಂ ಲಕ್ ರಾಮಲಕ್ಷ್ಮಣು ಕಲ್ಯಂ ವಿಧಿವದ ಅಭ್ಯರ್ಚ ತಪಸ್ವಿ ಶರಣೆಯ ಮನೆ ಅವರು ಅಲ್ಲಿಯೇ ತಪಸ್ವಿಗಳ ಅಗ್ನಿಗೃಹದಲ್ಲಿಯೇ ಅಗ್ನಿಗಳ ಪರಿಚಯನ ಮಾಡಿಕೊಂಡು ಮೂವರು ಹೊರಡುತ್ತಾರೆ ಎಲ್ಲ ಗೃಹಸ್ಥರೇ ಅಲ್ವಾ ಅವರಿಗೆ ಪ್ರತಿನಿತ್ಯ ಅಗ್ನಿಯನ್ನು ಉಪಾಸನೆ ಮಾಡಬೇಕಾಗಿರ್ತದೆ ಮತ್ತು ಮುಂದೆ ಹೊರಡ್ತಾರೆ ಹಾಗೆ ಹೊರಟಾಗ ಗಾಢಮಾಲಿಂಗ್ಯ ಆಲಿಂಗ್ಯ ಸಸ್ನೇಹಂ ಇದಂ ವಚನಮಬ್ರವೀದ್ ಗಾಢವಾಗಿ ಅಪ್ಪಿಕೊಂಡು ಹೇಳ್ತಾನಂತೆ ಅರಿಷ್ಟಂ ಗಚ್ಚ ಪಂಥಾನಂ ರಾಮ ಸೌಮಿತ್ರಿಣ ಸಹ ಸೀತಯಾ ಚಾನಯಾ ಸಾಧ್ಯಂ ಛಾಯೇ ವಾನ ಛಾಯೆಯೇವ ಅನುವೃತ್ತಯ ನಿನ್ನ ನೆರಳಂತೆ ಹಿಂಬಾಲಿಸಿರುವ ಸೀತೆ ಜೊತೆಗೆ ಲಕ್ಷ್ಮಣನ ಜೊತೆಗೆ ನೀ ನಿರಾತಂಕವಾಗಿ ಅರಿಷ್ಟಂ ಗಚ್ಚ ಪಂಥಾನು ಅರಿಷ್ಟ ಅಂತಂದರೆ ಮಂಗಳಕಾರಿಯಾದದ್ದು ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಅರಿಷ್ಟ ಅನಿಷ್ಟ ಎರಡೂ ಒಂದೇ ರೀತಿಯಾಗಿ ಬಂದುಬಿಟ್ಟಿದೆ ಎಷ್ಟೋ ಜನ ಅರಿಷ್ಟ ಅನಿಷ್ಟ ಅನ್ನೋದು ಪರ್ಯಾಯ ವಾಚಕಗಳು ಅಂತಲೂ ಭ್ರಮಿಸಿಕೊಂಡಿದ್ದಾರೆ ಅರಿಷ್ಟನೇಮಿ ನೇಮಿ ಅಂತಂದ್ರೆ ಇಂದ್ರನಿಗೆ ಇರುವಂಥ ಒಂದು ಹೆಸರು ಅಂತ ವೇದಗಳಲ್ಲಿ ಗೊತ್ತಾಗುತ್ತೆ ಅರಿಷ್ಟನೇಮಿ ನೇಮಿ ಅಂತ ಜೈನರಲ್ಲಿ ಕೂಡ ಬರ್ತಕ್ಕಂಥ ತೀರ್ಥಂಕರರಲ್ಲಿ ಒಬ್ಬ ಮತ್ತು ಈ ಅರಿಷ್ಟ ಶಬ್ದ ಮನೆ ಜೊತೆಗೆ ಬಂದಾಗ ಅರಿಷ್ಟ ಗ್ರಹ ಅಂತಂದರೆ ಅದು ಪ್ರಸೂತಿಕ ಗ್ರಹ ಅಂತ ಪಾವನಕಾರಿಯಾದ ಕಾರ್ಯಾದ ಗ್ರಹ ಅಂತ ಹೀಗೆಲ್ಲ ಉಂಟು ಅರಿಷ್ಟ ಶಯ್ಯ ಅಂತಂದ್ರೆ ಬಾಣಂತಿ ಹಾಸಿಗೆ ಅಂತ ಹೀಗೆಲ್ಲ ಉಂಟು ಇಲ್ಲಿ ಅರಿಷ್ಟ ಅಂತನೋ ಪ್ರತ್ಯೇಕ ಪದಕ್ಕೆ ಮಾಂಗಲಿಕವಾದದ್ದು ಅನ್ನುವ ಅರ್ಥ ಉಂಟು ಅಲ್ಲಿ ಈ ಸುತೀಕ್ಷ್ಣರ ಪ್ರೀತಿ ತುಂಬಾ ದೊಡ್ಡದು ಕಾಳಿದಾಸ ರಘುವಂಶದಲ್ಲಿ ಹದಿಮೂರನೇ ಸರ್ಕದಲ್ಲಿ ಸೀತಾರಾಮರು ವಿಮಾನದ ಮೂಲಕ ಬರ್ತಾ ಇರುವಾಗ ರಾಮ ಸೀತೆಗೆ ತೋರ್ಪಡಿಸ್ತಾನೆ ಅಲ್ಲಿ ನೋಡು ಮುಂಗೈಗೆ ರುದ್ರಾಕ್ಷಿಯನ್ನು ಕಟ್ಟಿಕೊಂಡು ಏಕಪಾದನಾಗಿ ಧ್ಯಾನ ಮಾಡ್ತಾ ಇದ್ದಾನೆ ಸೂರ್ಯನ್ನೇ ನೋಡಿಕೊಂಡು ಯವೈಕದೇ ಪಂಚಾಗ್ನಿ ತಪಸ್ಸನ್ನು ಮಾಡ್ತಾ ಇರುವ ಈ ಸುತೀಕ್ಷ್ಣ ಮಹರ್ಷಿ ನಮ್ಮ ಕಡೆಗೆ ಕೈ ಬೀಸ್ತಾ ಇದ್ದಾನೆ ಅಂತ ಆ ಮುಂಗೈಗೆ ಕಟ್ಟಿದ ರುದ್ರಾಕ್ಷಿಯಿಂದ ಕೈ ಬೀಸ್ತಾ ಇದ್ದಾನೆ ಕಾಣಿಸ್ತಿದೆ ಅಂತ ಆ ಬಹಳ ಸುಂದರವಾದ ಚಿತ್ರಣವನ್ನು ಕಾಳಿದಾಸ ಕೊಡ್ತಾನೆ ಅಲ್ಲೆಲ್ಲ ಈ ಬಗೆಯ ಭಾವಗಳೇ ವಾಲ್ಮೀಕಿ ಕೊಟ್ಟ ಸೂಚನೆಯನ್ನ ಎಷ್ಟು ಸಾರ್ಥಕವಾಗಿ ಹಿಗ್ಗಿಸ್ತಾನೆ ಅನ್ನೋದು ನಮಗೆ ಕಾಣಸಿಗುತ್ತದೆ ಸಪ್ರಾಜ್ಯ ಫಲಮೂಲಾನಿ ಪುಷ್ಪಿತ ವನಾನಿ ಚ ಪ್ರಶಾಂತ ಶಾಂತ ಶಾಂತಪಕ್ಷಿಗಣಾ ಚ ಪ್ರಪುಲ್ಲುಷ ಫುಲ್ಲ ಪಂಕಜಂಡಾ ಪ್ರಸನ್ನ ಸಲಿಲಾನಿ ಚ ಕಾರಂಡವ ವಿಕೀರ್ಣಾ ತಟಾಕಾನ್ ಸರಾಂಸಿ ಚ ದ್ರಕ್ಷಸೆ ದೃಷ್ಟಿರಮ್ಯಾ ಗಿರಿ ಪ್ರಸ್ರವಣಾ ಚ ರಮಣೀಯರಣ್ಯಾ ಮಯೂರಾಭಿ ಚ ಆ ಶೈಲಿ ನೋಡಿ ಎಷ್ಟು ಚೆನ್ನಾಗಿದೆ ನೀನು ಮುಂದೆ ಹೋಗ್ತೀಯ ದಂಡಕಾರಣ್ಯ ಎಷ್ಟು ಚೆನ್ನಾಗಿದೆ ಅಲ್ಲಿ ಪ್ರಾಜ್ಯ ಫಲಮೂಲಾನಿ ಪ್ರಾಜ್ಯಾನ್ ಬಹಳಷ್ಟು ಆ ಫಲ ಮೂಲ ಸಂಪತ್ತಿ ಇದೆ ಹೂಗಳಿವೆ ಕಾಡುಗಳು ಮತ್ತು ಒಳ್ಳೆಯ ಪಕ್ಷಿ ಪ್ರಾಣಿಗಳ ಕೆಲ ಕೆಲ ಶಬ್ದ ಸರೋವರದಲ್ಲಿ ತಿಳಿಯಾದ ನೀರುಗಳು ಅದರ ಮೇಲೆ ತೇಲ್ತಾ ಇರತಕ್ಕಂಥ ರಮಣೀಯವಾದ ಕಲ್ಹಾರ ಮತ್ತು ಕಮಲ ಇತ್ಯಾದಿ ಪುಷ್ಪಗಳು ಆಮೇಲೆ ಜಲಪಕ್ಷಿಗಳು ಕಾರಂಡವ ಹಂಸ ಚಕ್ರವಾಕಾದಿಗಳು ಇವೆಲ್ಲ ದೃಷ್ಟಿ ರಮ್ಯಾಣಿ ಕಣ್ಣಿಗೆ ತುಂಬ ಹಿತ ಕೊಡ್ತಕ್ಕಂಥವಿವೆ ಅಂತ ವಾಲ್ಮೀಕಿಗಳು ಆರಣ್ಯಕರು ಅವರಿಗೆ ಕಾಡಿನ ಬಗ್ಗೆ ಅದೆಷ್ಟು ಪ್ರೀತಿ ಪ್ರತಿಯೊಂದು ಹಂತದಲ್ಲೂ ಕಾಡಿನ ಸೊಗಸನ್ನು ಕಾಡಿನ ಅಂದ ಚಂದಗಳನ್ನು ಮನದಣಿಯೇ ಹೇಳ್ತಾ ಬರ್ತಾರೆ ಕಂಡು ಕಂಡು ಅವರಿಗೆ ಬೇಸರವಾಗಿಲ್ಲ ದಿವ್ಯವಾದಂಥದ್ದು ಅವರ ಆ ವನಪ್ರೀತಿ ರಾಮನನ್ನೇ ಗಿರಿವನ ಪ್ರಿಯ ಅಂತ ಅವ್ರು ಹೇಳಿರೋದು ಆ ಕಾರಣದಿಂದಲೇ ಅನಿಸುತ್ತೆ ಆಮೇಲೆ ಸೀತೆ ಅಣ್ಣ ತಮ್ಮಂದರಿಗೆ ಹೊರಡುವಾಗ ಕವಚ ಖಡ್ಗಾದಿಗಳನ್ನು ಕೊಡ್ತಾಳೆ ದದವು ಸೀತಾ ತಯೋರ್ ಭ್ರಾತ್ರೋಹೋ ಖಡ್ಗೌಚ ವಿಮಲವು ತಥ ಯಾಕೆಂದರೆ ಇನ್ನು ಕಾಡಿನ ದಾರಿ ರಾಕ್ಷಸ ಸಂಚಾರ ಇರುವ ಎಡೆ ರಕ್ಷಿತರಾಗಿ ಹೋಗಬೇಕು ತಾವೇ ಅರಕ್ಷಿತರಾದರೆ ಬೇರೆಯವರನ್ನ ಕಾಪಾಡುವುದು ಹೇಗೆ ಈ ಥರ ಎಲ್ಲ ಉಂಟು ಅವಳು ಗಂಡನಿಗೆ ಮೈದುನನಿಗೆ ಆಯುಧಗಳನ್ನು ಒಪ್ಪವಾಗಿ ತೆಗೆದಿಟ್ಟವಳು ಕೊಡ್ತಾಳೆ ಆಮೇಲೆ ಸೀತೆ ರಾಮನನ್ನ ಕುರಿತು ಈಗ ಒಂದು ಪ್ರಶ್ನೆ ಕೇಳ್ತಾಳೆ ಸುತಿಕ್ಷ್ಣೇನಾಭ್ಯನುಜ್ಞಾತಂ ಪ್ರಸ್ಥಿತ ರಘುನಂದನಂ ಹೃದಯ ಸ್ನಿಗ್ಧಯಾ ವಾಚ ಭರ್ತಾರ ಮಿದಮ್ರವೀತ್ ದಾರಿಯಲ್ಲಿ ಸೀತೆ ಸ್ನಿಗ್ಧವಾಗಿ ಸ್ನೇಹದ ಮಧುರವಾದ ಮಾತುಗಳಿಂದ ಹೃದಯಂಗಮವಾಗಿ ಸಂಭಾಷಣೆಗೆ ಆರಂಭ ಮಾಡ್ತಾಳೆ ಸೀತಾರಾಮರಿಗೆ ಎಷ್ಟು ಸಲಿಗೆ ಇತ್ತು ಗೌರವ ಇತ್ತು ಅಭಿಮಾನ ಇತ್ತು ಕಾಳಜಿ ಇತ್ತು ಎಲ್ಲ ಗೊತ್ತಾಗುತ್ತದೆ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಅಂತರಲ್ಲೇ ಕರ್ಣದಲ್ಲಿ ಮಂತ್ರಿತ್ವ ಏನು ಅಂತ ಗೊತ್ತಾಗುತ್ತದೆ ಸೀತೆ ತುಂಬ ಸೊಗಸಾಗಿ ಆಮಾತ್ಯಕವನ್ನ ಮಾಡ್ತಾಳೆ ಇಲ್ಲಿ ಅಯಂ ಧರ್ಮ ಸುಸೂಕ್ಷ್ಮೇಣ ವಿಧಿನಾ ಪ್ರಾಪ್ಯತೆ ಮಹಾನ್ ಶಕ್ಯೋ ಶಕ್ಯೋಯಂ ವ್ಯಸನಾತ್ ಕಾಮಜಾದಿಹ ಧರ್ಮಶಾಸ್ತ್ರದಲ್ಲಿ ಕಾಮಜ ದೋಷಗಳು ಅರ್ಥಜ ದೋಷಗಳು ಅಂತ ಹಲವು ಬಗೆಯಲ್ಲಿ ಹೇಳ್ತಾರೆ ಮತ್ತೆ ಕ್ರೋಧಜ ದೋಷಗಳು ಲೋಭದ ಲೋಭಜ ದೋಷಗಳು ಅಂತೆಲ್ಲ ತಿಳಿಸ್ತಾ ಬರ್ತಾರೆ ಒಂದೊಂದು ಆರಾರು ವಿಭಾಗ ಅಂತ ಮೇಧಾತಿಥಿ ಮೊದಲಾದ ವ್ಯಾಖ್ಯಾನಕಾರರು ಮಾಡಿ ಮಾಡಿ ತೋರಿಸ್ತಾರೆ ಇಲ್ಲಿ ನಿನ್ನದು ಯಾವುದೂ ಅಂತ ದೋಷಗಳಿಲ್ಲ ಅಂತ ಗೊತ್ತು ತ್ರೀಣ್ಯೇವ ವ್ಯಸನಾನ್ ಯತ್ ಕಾಮಜಾನಿ ಭವಂತ್ಯುತ ಮಿಥ್ಯಾವಾಕ್ಯಂ ಗುರುತರಂ ತಸ್ಮಾತ್ ಗುರುತಮೇ ಉಭೆ ಪರದಾರಾಭಿಗಮನಂ ವಿನ ವೈರಂಚ ರೌದ್ರತ ಮುಖ್ಯವಾಗಿ ಮೂರು ದೋಷ ಒಂದು ಸುಳ್ಳಾಡುವಿಕೆ ಇನ್ನೊಂದು ಪರಸ್ತ್ರೀ ಲಾಂಪಟ್ಯ ಮತ್ತೊಂದು ವೈರವಿಲ್ಲದೆ ಹಿಂಸೆ ಮಾಡುವ ರೌದ್ರ ಬುದ್ಧಿ ಅಂದರೆ ಯಾವ ಕ್ರೂಯಲ್ಟಿ ಅಂತಿವಲ್ಲ ಹಿಂಸಾಸ್ಪದತೆ ಅಂತ ಅದು ವಿನಾಕಾರಣ ಕೆಲವರು ಒಂಥರ ನಿರ್ಹೇತುಕ ವೃಕ್ಷರಾಗಿರುತ್ತಾರೆ ಕಾರಣವಿಲ್ಲದೇ ಕೆಟ್ಟತನ ಇರುತ್ತದೆ ಅವರಿಗೆ ಅಕಾರಣವಾಗಿ ಕೋಪ ಅಕಾರಣವಾಗಿ ಉಗ್ರತೆ ಆ ರೀತಿಯಾದದ್ದು ಅದು ತುಂಬ ತಪ್ಪು ಪರದಾರಾಭಿಗಮನಂ ಮಿಥ್ಯಾವಾಕ್ಯಂ ವೈರಂ ಅಂತೆಲ್ಲ ಇದೆಯಲ್ಲ ಅದರೊಳಗೆ ನತೆಭೂತಂ ನ ಭವಿಷ್ಯತಿ ಮಿಥ್ಯಾವಾಕ್ಯ ಅನ್ನೋದು ನಿನ್ನಲ್ಲಿ ಹಿಂದೂ ಇಲ್ಲ ಮುಂದೂ ಇಲ್ಲ ಕುತೋಭಿಲಷಣಂ ಸ್ತ್ರೀಣಾಮ ಪರೇಶಾಂ ಧರ್ಮನಾಶನಂ ಇನ್ನು ಪರಸ್ತ್ರೀಯಲ್ಲಂತೂ ನಿನಗೆ ಒಂದು ಸ್ವಲ್ಪವೂ ಆಸ್ಥೆ ಇಲ್ಲ ಪರದಾರ ಸಹೋದರ ನೀನಾಗಿದ್ದೀಯ ರಾಮನನ್ನು ಕುರಿತು ನವರಸಗಳನ್ನು ರಚನೆ ಮಾಡಿರತಕ್ಕಂಥ ಒಂದು ಶ್ಲೋಕದಲ್ಲಿ ಬೀಭತ್ಸ ಮನ್ಯಾಮುಖೆ ಅಂತ ಮಾತಿದೆ ಶೃಂಗಾರ ಕ್ಷಿತನಂದಿನಿ ವಿಹರಣೆ ವೀರೋ ಧನುರ್ಭಂಜನೆ ಹಾಸ್ಯಂ ಶೂರ್ಪಣಾಮುಖೆ ಭಯಂಘೆ ಬೀಭತ್ಸ ಮನ್ಯಾಮುಖೆ ಅಂತ ಪರಸ್ತ್ರೀ ಮುಖಾಂದ್ರೆ ಜುಗುಪ್ಸಾವಹವಾದದ್ದು ನೋಡಬಾರದ್ದು ಅಂತನ್ನುವ ದೃಷ್ಟಿ ರಾಮನದುಂತ ಹಾಗಿದೆ ಆದರೆ ಮನಸ್ಸಪ್ಪ ತಥಾ ರಾಮ ನ ವಿದ್ಯತೆ ವಿಧ್ಯತೆ ಕ್ವಚಿತ್ ಸ್ವಾರ ಚ ನಿತ್ಯಮೇವ ನೃಪಾತ್ಮ ನಿನ್ ಸದಾ ನನ್ನಲ್ಲಿಯೇ ಆಸ್ತೆ ಇಟ್ಟವನು ಬೇರೆಯವರಲ್ಲ ಅಂತ ಗೊತ್ತು ಧರ್ಮಿಷ್ಠ ಸತ್ಯಸಂದಶ್ಚ ಪಿತುರ್ ನಿರ್ದೇಶಕಾರಕ ತ್ವಯ್ ಸತ್ಯಂಚ ಧರ್ಮಶ್ಚ ಸರ್ವಂ ತ್ವಯಿ ಪ್ರತಿಷ್ಠಿತಂ ಎಲ್ಲ ನಿನ್ನಲ್ಲಿ ಹಾಗೆ ನಿಂತಿದೆ ತವ ವಶೇಂದ್ರಿತ್ಯಂಚ ಜಾನಾಮಿ ಶುಭ ದರ್ಶನ ನೀನು ಜಿತೇಂದ್ರಿಯ ಯಾವ ಕಾರಣಕ್ಕೂ ಮನಸ್ಸನ್ನು ಹರಿಹಾಯ್ದುಕೊಳ್ಳೋದಿಲ್ಲ ಗೊತ್ತಿದೆ ಹಾಗಿದ್ರೂ ತೃತೀಯಂ ಎದಿದಂ ರೌದ್ರಂ ಪರಪ್ರಾಣಾಭಿಹಿಂಸಂ ನಿರ್ವಯರಂ ಕ್ರಿಯತೆ ಮೋಹ ತಚ್ಚತೆ ಸಮಪಸ್ಥಿತ ಆದರೆ ಅಕಾರಣವಾಗಿ ನೀನು ರಾಕ್ಷಸರ ಮೇಲೆ ದ್ವೇಷ ಮಾಡುವ ಸ್ಥಿತಿ ಬಂದಿದ್ಯಲ್ಲ ಅವರು ನಮಗೇನು ತೊಂದರೆ ಮಾಡದೇ ಇದ್ರು ನೀನು ಅವರಲ್ಲಿ ಕುಪಿತನಾಗಿ ಆಯುಧ ಪ್ರಯೋಗ ಮಾಡುವುದಕ್ಕೆ ಹೊರಟಿದ್ಯಲ್ಲ ಇದೇನಿದು ಇದು ಮೂರನೆಯದಾದ ಒಂದು ದೋಷ ಬಂದಿದೆಯಲ್ಲ ಏನು ಮಾಡೋಣ ಪ್ರತಿಜ್ಞಾತಸ್ತ್ವಯ ವೀರ ದಂಡಕಾರಣ್ಯವಾಂ ಋಷಿಣ ರಕ್ಷಣಾರ್ಥ ಯಾ ವಧ ಸಂಯತಿ ರಾಕ್ಷಸ ಸಂಯತಿ ಯುದ್ಧದಲ್ಲಿ ರಾಕ್ಷಸರ ವಧೆಗಾಗಿ ನೀನು ಪ್ರತಿಜ್ಞೆ ಮಾಡಿದೆಯಲ್ಲ ನಮಗೇನು ತೊಂದರೆ ಆಗಿಲ್ಲ ನಹಿಮೇ ರೋಚತಿ ವೀರ ಗಮನಂ ದಂಡಕಾನ್ ಪ್ರತಿ ತತ್ರ ವಕ್ಷಾಮಿ ವದಂತ್ಯಾ ಶ್ರೂಯತ ಮಮ ನೀನು ವಾಹನಪ್ರಸ್ಥನಾಗಿದೀಯಾ ಇಂತಹ ಕಾರಣ ಕಾ ಕಾರಣ ಇಟ್ಟುಕೊಂಡು ನೀನು ಯುದ್ಧ ಮಾಡೋಕೆ ಹೇಗಾತು ಋಷಿಗಳ ರಕ್ಷಣೆ ಮಾಡಬೇಡ ಅಂತಿಲ್ಲ ನಾನು ಹೇಳ್ತಿಲ್ಲ ಅರೆ ವಾನಪ್ರಸ್ಥನಿಗೆ ಇದು ಯುಕ್ತವೇ ತೊಮಿ ಬಾಣ ಧನುಷ್ ಧನುಷ್ಪಾಣಿರ್ಭ್ರಾತ್ರ ಸಹ ವನಂಗತಃ ದೃಷ್ಟ ವನಚರಾನ್ ಸರ್ವಾನ್ ಕಚ್ಚಿತ್ ಕುರಿಯ ಶರವ್ಯಯಂ ನೀನು ಬಾಣಗಳ ಖರ್ಚು ಮಾಡೋದು ನನಗಿಷ್ಟವಾಗಲ್ಲ ಶರವ್ಯಯಂ ಅಂತ ಚೆನ್ನಾಗಿರುವ ಮಾತು ನೀನು ಈ ಥರ ಹಿಂಸೆಗೆ ಪಕ್ಕಾಗುವುದು ಯುಕ್ತವಲ್ಲ ಯಾತಕ್ಕಾಗಿ ಮಾಡ್ತಿದ್ದೀಯಾ ಅಂತ ಒಂದು ಕಥೆಯನ್ನು ಹೇಳ್ತಾಳೆ ಹಿಂದೆ ಒಮ್ಮೆ ಇಂದ್ರ ಶಚಿ ಅವನು ಒಬ್ಬ ಋಷಿಯ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ವಿಘ್ನಂ ಕರ್ತು ಇಂದ್ರ ಶಚಿ ಒಂದು ವೇಷಾಂತರ ಮಾಡಿಕೊಂಡು ಆ ತಪಸ್ವಿಯ ಬಳಿ ಬಂದು ದಿವ್ಯವಾದ ಆಯುಧಗಳನ್ನು ಅವನಲ್ಲಿ ಇಟ್ಟು ವಿಶೇಷವಾಗಿ ಒಂದು ಖಡ್ಗವನ್ನು ಇದನ್ನು ನೋಡ್ಕೊಳ್ತಾ ಇದೆ ನಾನು ಸ್ವಲ್ಪ ಕಾಲ ಆದಮೇಲೆ ಬರ್ತೀನಿ ಅಂತ ಹೋದ ಅದನ್ನು ಹರಿತವಾಗಿ ಉಳಿಸ್ಕೊಳ್ಬೇಕು ಹೊಳಪಿನಲ್ಲಿ ಉಳಿಸ್ಕೊಳ್ಬೇಕು ಅಂತ ಈ ಋಷಿಗೆ ತಲೆಗೆ ಬಂದು ನಿತ್ಯವೂ ಹರತ ಮಾಡ್ತಾ ಇದ್ದ ಅದನ್ನು ಚೆನ್ನಾಗಿ ತುಕ್ಕಿಲ್ಲದಂತೆ ನೋಡ್ಕೊಳ್ತಾ ಇದ್ದ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಅದು ಆಯುಧ ಪ್ರಯೋಜನದಲ್ಲಿರಬೇಕು ಪ್ರಯೋಗದಲ್ಲಿರಬೇಕು ಇಲ್ಲದರೆ ಹಿಡಿದು ಬಿಡುತ್ತೆ ಬಳಸದೇ ಇದ್ದರೆ ಎಲ್ಲ ಹಾಳಾಗುತ್ತದೆ ಬಳಸ್ತಾ ಇರಬೇಕು ಅದಕ್ಕಾಗಿ ಅವನು ಹುಲ್ಲನ್ನು ಕತ್ತರಿಸೋದು ಮರವನ್ನು ಕತ್ತರಿಸೋದು ಅಂತ ಆರಂಭ ಮಾಡಿಕೊಂಡು ಸಣ್ಣ ಪುಟ್ಟ ಪ್ರಾಣಿಗಳು ಅಂತ ಕಡೆಗೆ ಹಿಂಸಾಳುವೆ ಆಗಿಬಿಟ್ಟ ಅದರಿಂದ ನಿತ್ಯಂ ಶಸ್ತ್ರಂ ಪರಿವಹನ್ ಕ್ರಮೇಣ ಸ ತಪೋಧನ ಚಕಾರ ರೌದ್ರೀ ಸ್ವಾಂ ಬುದ್ಧಿ ತಪಸೆ ನಿಶ್ಚಯಂ ಆ ಕಾರಣದಿಂದ ತಸ್ಯ ಸಂವಾಸ ಜಗಾಮ ನರಕಂ ಮುನಿಹಿ ಆ ಋಷಿ ನರಕಕ್ಕೆ ಹೋಗ್ಬಿಟ್ಟ ಮೇತತ್ಪುರಾವೃತ್ತ ಶಸ್ತ್ರ ಸಂಯೋಗ ಕಾರಣಂ ಹೀಗೆಂತ ಒಂದು ಹಳೆ ಕಥೆ ಉಂಟು ಶಸ್ತ್ರ ಸಂಯೋಗದಿಂದ ಎಂತ ಸಾತ್ವಿಕನಿಗೂ ಬುದ್ಧಿ ಬರುತ್ತದೆ ಅಗ್ನಿ ಸಂಯೋಗ ಬದ್ಧೇತು ಶಸ್ತ್ರ ಸಂಯೋಗ ಈ ಶಸ್ತ್ರಾಸ್ತ್ರಗಳಲ್ಲಿಯೇ ಮಗ್ಧರಾಗುವುದು ಆಯುಧ ಜೀವಿಗಳು ಅಂತ ಆಗತಕ್ಕಂಥದ್ದು ಅಸಿಜೀವ ಮಸಿಜೀವಿ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರಲ್ಲ ಹಾಗಾಗುತ್ತದೆ ಇದು ಬೆಂಕಿಯ ಜೊತೆಗೆ ಸರಸ ಇದ್ದಂತೆ ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂ ನ ಶಿಕ್ಷೆಯೇ ನಕತಂಚನ ಸಾಕಾರ್ಯ ಗೃಹೀತ ಧನುಷಾತ್ವಯ ನಿನ್ನ ಮೇಲಿರುವ ಸ್ನೇಹದಿಂದ ಗೌರವದಿಂದ ನಿನಗೆ ನೆನಪಿಸ್ತಾ ಇದ್ದೀನಿ ಪಾಠ ಹೇಳ್ತಾ ಇದ್ದೀನಿ ಅಂತಲ್ಲ ಅಂತ ಆ ಕನ್ಕ್ಲೂಷನ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಚ ಬಹುಮಾನ ಸ್ಮಾರಯೇ ನು ಶಿಕ್ಷೆ ಅನ್ನೋದು ಒಂದು ಈಡಿಯಂ ಆಗಿಬಿಡುತ್ತೆ ಸಂಸ್ಕೃತದಲ್ಲಿ ಬುದ್ಧಿರ್ವೈರಂ ವಿನಾ ವಿಂ ರಾಕ್ಷಸಾನ್ ವಿನಾ ಹಂತುಂ ಲೋಕಾನ್ ವೀರ ನ ಕಾಮಯೇ ಅವರ ಅಪರಾಧ ಏನು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ವ್ಯಾವಿಧ್ಯ ಇದು ದೇಶಧರ್ಮಸ್ತು ಪೂಜ್ಯತಾಂ ಕ್ವಚ ಶಸ್ತ್ರಂ ಕ್ವಚವನಂ ಕ್ವಚ ಕ್ಷಾತ್ರ ತಪ ಕ್ವಚ ಎಲ್ಲಿ ಶಸ್ತ್ರ ಎಲ್ಲಿ ತಪಸ್ಸು ಎಲ್ಲಿ ಕ್ಷಾತ್ರ ಎಲ್ಲಿ ವಾನಪ್ರಸ್ಥತ್ವ ಇದೆಲ್ಲ ಬೇರೆ ಬೇರೆ ಆದದ್ದು ನೀನು ವ್ಯಾಮಿಶ್ರ ಮಾಡಬಾರದು ಅಂತ ಹೇಳ್ತಾಳೆ ಪುನರ್ಗತ್ವಾ ತ್ವಯೋಧ್ಯಾ ಅಂತ್ವಂ ಕ್ಷತ್ರಂ ಧರ್ಮಂ ಚರಿಷ್ಯಸಿ ನೀನು ಧರ್ಮ ಅಯೋಧ್ಯೆಯಲ್ಲಿ ಮಾಡು ಅದು ಸರಿ ಆಗುತ್ತದೆ ಅದನ್ನು ಬಿಟ್ಟು ನೀನು ಇಲ್ಲೇ ಇದ್ದುಬಿಟ್ರಂತೂ ನಮ್ಮ ಅತ್ತೆ ಮಾವರಿಗೆ ಸಂತೋಷ ಆದೀತು ಅಂತಂದರೆ ಕೈಕೇಯಿಗೆ ಅಂತ ನಮ್ಮ ದೃಷ್ಟಿ ಧರ್ಮದರ್ಥ ಪ್ರಭವತೆ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರಂ ಜಗತ್ ಧರ್ಮ ದೊಡ್ಡದು ಈ ಸೀತೆಯ ಮಾತು ತುಂಬ ಜನ ಹಿಂಸಾವಾದಿಗಳು ಹಹಿಂಸಾವಾದಿಗಳು ಎತ್ತಿಹಿಡೀತಕ್ಕಂಥದ್ದು ಸ್ತ್ರೀಚಾಪಲಾದ ಉದಾಹೃತ ಮೇ ಧರ್ಮಂಚ ವಕ್ತು ತವಕರ್ಥ ವಿಚಾರ್ಯ ಬುದ್ಧಿಯತು ಸಹಾನುಜಯನ ಯದ್ರೋಚತೆ ತತ್ ಕುರು ಮಾ ಚಿರೇಣ ನೀನು ಬೇಗ ಯಾವುದು ನಿನಗೆ ಹಿತ ಅನಿಸುತ್ತೋ ಅದನ್ನು ಮಾಡು ನಾನೇನು ಹೆಣ್ಣು ಬುದ್ಧಿಯಾಗಿ ಹೇಳಿದ್ದೀನಿ ಧರ್ಮವನ್ನು ನಿನಗೆ ಹೇಳೋದಕ್ಕೆ ನಾನು ಯಾವ ಮಟ್ಟದ ಸಾಮರ್ಥ್ಯ ಇದ್ದವಳು ನೀನೇ ನಿನ್ನ ಅನುಜೇನ ಸಹ ತಮ್ಮನೊಂದಿಗೆ ವಿಚಾರ್ಯ ಬುದ್ಧಿಯ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿ ನೋಡು ಅಂತಂತಾಳೆ ಅವಳು ಸ್ಪಷ್ಟವಾಗಿ ತನ್ನ ಅಭಿಮತವನ್ನು ಹೇಳ್ತಾ ಅವನಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾಳೆ ಎಲ್ಲ ಭಗವದ್ಗೀತೆಯಂತೆ ಮೃಷೇತ ದಶೇಷೇಣ ಯಥೇಚ್ಛಿಸಿ ತಥಾಪುರ್ವಂತ ಹೇಳ್ತಾಳೆ ಈ ಸೀತೆಯ ಮಾತುಗಳು ದೊಡ್ಡವಾದವು ತುಂಬಾ ಮೌಲಿಕವಾದವು ಇದನ್ನೇ ಹಿಡ್ಕೊಂಡು ಆಂಧ್ರದಲ್ಲಿ ಒಬ್ಬರು ನಾರ್ಲಾ ಅಂತ ಪತ್ರಿಕಾಕರ್ತರಿದ್ದರು ಅವರು ಸೀತಾ ಜೋಸ್ಎಂ ಅಂತ ಒಂದು ನಾಟಕವನ್ನು ಬರೆದರು ಅದು ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಳ್ತು ಸೀತೆಗೆ ರಾಕ್ಷಸರ ಮೇಲೆ ಪ್ರೀತಿ ರಾಮನಿಗೆ ರಾಕ್ಷಸರ ಮೇಲೆ ದ್ವೇಷ ಸೀತೆ ರಾಕ್ಷಸರ ಪರವಾಗಿ ಆ ಆರಣ್ಯಕ ಸಂಸ್ಕೃತಿಯ ಪರವಾಗಿ ಸ್ಥಳೀಯ ಸಂಸ್ಕೃತಿ ಗಮನಿತರ ಸಂಸ್ಕೃತಿಯ ಪರವಾಗಿ ಹಾಗೆಲ್ಲ ಇದ್ದವಳು ಅಂತನ್ನೋದೊಂದು ಸೀತೆ ಒಂದು ಭವಿಷ್ಯವನ್ನೇ ಹೇಳಿದಳು ರಾಮನಿಗೆ ನಿನಗೆ ಉಗ್ರತ್ವ ಕ್ರೌಧತ್ವ ಬರುತ್ತದೆ ಅಂತ ಅಂತ ಹೀಗೆಲ್ಲ ಅಪವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ ಅದೇ ಸೀತೆಗಿದ್ದದ್ದು ಪ್ರಾಮಾಣಿಕವಾದ ಸಂದಿಗ್ಧ ಪ್ರಶ್ನೆ ಅದು ಇಲ್ಲಿ ನಿನ್ನ ಧರ್ಮಕ್ಕೂ ಕ್ಷಾತ್ರ ಧರ್ಮಕ್ಕೂ ಹೇಗೆ ವರ್ಣ ಧರ್ಮಕ್ಕೂ ಆಶ್ರಮ ಧರ್ಮಕ್ಕೂ ವಿರೋಧ ಬಂದಂತೆ ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ ವಿರೋಧ ಬಂದರೆ ಯಾವುದನ್ನು ಹಿಡಿಯಬೇಕು ಅನ್ನುವಂತೆ ಆಮೇಲೆ ರಾಮನ ಅಭಿಪ್ರಾಯ ಏನು ಅಂತ ಅವಳು ತಿಳ್ಕೊಳ್ಬೇಕಾಗಿತ್ತು ಅದು ಬಿಟ್ಟು ಇನ್ನೇನು ಇಲ್ಲಿ ನೋಡಬೇಕಾಗಿಲ್ಲ ಆಮೇಲೆ ರಾಮ ಅದಕ್ಕೆ ವಿವರಣೆ ಕೊಡ್ತಾನೆ ಹಿತಮುಕ್ತಂತ್ವಯಾ ದೇವಿ ಸ್ನಿಗ್ಧಯ ಸದೃಶ ವಚ ಕುಲಂ ವ್ಯಪದಿಶಂತ್ಯಾಚ ಧರ್ಮಜ್ಞೆ ಜನಕಾತ್ಮಜೆ ನಿನ್ನ ಮನತನಕ್ಕೆ ತಕ್ಕಂತೆ ಸಂಸ್ಕಾರಕ್ಕೆ ತಕ್ಕಂತೆ ಎಷ್ಟು ಒಳ್ಳೆಯ ಹಿತವಾದ ಮಾತನ್ನು ಎಷ್ಟು ಸ್ನಿಗ್ಧವಾದ ಸ್ನೇಹಪೂರ್ಣವಾದ ದೃಷ್ಟಿಯಿಂದ ನೀನು ಹೇಳಿದ್ದೀಯಾ ಅಂತ ಆರಂಭ ಮಾಡಿ ಈ ರಾಕ್ಷಸರ ಹಿಂಸೆಯಿಂದ ತುಂಬ ನೊಂದಿದ್ದಾರೆ ತಪಸ್ವಿಗಳು ಅದು ಬಹಳ ದೊಡ್ಡದಾಗಿ ನನ್ನ ಕಾಣ್ತಾ ಇದೆ ಏಕೆಂದರೆ ಪಾಪ ವಸಂತೋ ಧರ್ಮ ನಿರತ ವನೆ ಮೂಲ ನ ಲಭಂತೆ ಸುಖಂ ಭೀತಾಹ ರಾಕ್ಷಸೈ ಕ್ರೂರ ಕರ್ಮ ಭೀ ಕಾಲೇ ಕಾಲೇಚ ನಿರತಾ ನಿಯಮೈರ್ ವಿವಿಧೈರ್ವನೆ ಭಕ್ಷಂತೆ ರಾಕ್ಷಸೈರ್ ಭೀಮೈಹಿ ನರಮಾಂಸೋಪ ಜೀವಿ ಜೀವಿ ಭೀ ಈ ರಾಕ್ಷಸರು ಇವ್ರನ್ನ ಹಂಗೆ ನುಂಗ್ಬಿಡ್ತಾ ಬಿಡ್ತಾ ಹಿಂಸೆ ಮಾಡ್ತಾ ಇದ್ದಾರೆ ಇದೆಲ್ಲ ಪರಿಸ್ಥಿತಿ ನೋಡಿದಾಗ ಸುಮ್ಮನೆ ಆಗೋದಿಲ್ಲ ಮತ್ತೆ ಈ ಅಸಹಾಯಕರನ್ನು ಕಾಪಾಡುವುದು ಕ್ಷಾತ್ರ ಧರ್ಮವೇ ಆಗಿದೆ ಅವನು ಮೊದಲಿಂದಲೂ ಅದನ್ನು ಎತ್ತಿಡ್ಕೊಂಡು ಬಂದವನು ಪ್ರಧಾನ ಯಾವುದು ಗೌಣ ಯಾವುದು ಕೇಂದ್ರ ಯಾವುದು ಪಾರ್ಶ್ವ ಯಾವುದು ಅಂತ ಮತ್ತೆ ಮತ್ತೆ ಕಂಡುಕೊಂಡೇ ನಡೆಸ್ತಾ ಇದ್ದಾನೆ ಹಾಗಾಗಿ ರಾಕ್ಷಸೈರ್ ದರ್ಶಿತಾನಾಂಚ ತಾಪಸಾನಾಂ ತಪಸ್ವಿನಾಂ ಗತಿಂ ಮೃಗಯಮಾಣಾನಾಂ ಭವಾನ್ನ ಪರಮಾಗತಿ ಅಂತ ಹೇಳಿದ್ದಾನೆ ನಾನೇ ಗತಿ ಅಂತ ಅದಕ್ಕಾಗಿ ನಾನು ನೋಡಬೇಕು ಅದು ಮಾತ್ರವಲ್ಲದೆ ಚ ಜೀವಮಾನ ಪ್ರತಿಶ್ರವಂ ಜೀವಮತಿಶ್ರವಂ ಮುನೀನ ಅನ್ಯಥ ಕರ್ತು ಹಿ ಮೇಸದ ಅವರು ಪರವಾಗಿ ನಡ್ಕೊಳ್ಳೋದು ನನಗಿಷ್ಟವೂ ಹೌದು ಶ್ರೇಷ್ಠವೂ ಹೌದು ಅದು ಸಾಧುವಾದ ಪಥವೂ ಹೌದು ಮತ್ತೆ ನನಗೆ ಅದು ಪ್ರೇಯಸ್ಕಾರ್ಯವೂ ಹೌದು ಅಂದರೆ ಮನಸ್ಸಿಗೂ ಇಷ್ಟ ಶ್ರೇಯಸ್ಕಾರ್ಯೂ ಆಗುತ್ತದೆ ಪ್ರೇಯ ಸಮಾಯೋಗವಾಗಿದೆ ಅಭ್ಯಹಂ ಜೀವಿತಂ ಜಹ್ಯಾಂ ತ್ವಾಂವಾ ಸೀತೆ ಸಲಕ್ಷ್ಮಣ್ ನತು ಪ್ರತಿಜ್ಞಾಂ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತ ನಾನು ಪ್ರಾಣವನ್ನಾದ್ರೂ ಬಿಟ್ಬಿಟ್ಟೇನು ನಿನ್ನಾದ್ರೂ ಬಿಟ್ಟೇನು ಲಕ್ಷ್ಮಣನ್ನಾದ್ರೂ ಬಿಟ್ಟೇನು ಪ್ರತಿಜ್ಞೆಯನ್ನೇ ಬಿಡೋಲ್ಲ ಅಂತ ಇದು ರಾಮನ ಹಠ ಅಂತೆಲ್ಲ ಕೂಡ ಕೆಲವರು ತಿರುಚಿದ್ದಾರೆ ಅದಲ್ಲ ಅವರು ಪ್ರಾಮಾಣಿಕರಾದವರು ಅಸಹಾಯಕರಾದವರು ಅವ್ರನ್ನ ಕಾಪಾಡಬೇಕು ಅಂತ ಅದರಿಂದ ನಾನು ಮಾಡಬೇಕು ಮಮ ಸ್ನೇಹಾಚ ಸೌಹಾರ್ದ ದಿನಮುಕ್ತಂತ್ವಯಾನಗೆ ಸೀತೆ ನ ನನಿಷ್ಟೋ ಅನುಶಿಷ್ಯತೆ ನೀನು ಸ್ನೇಹ ಪ್ರೀತಿಗಳಿಂದ ಹೇಳಿದ್ದೀಯ ನನಗೆ ಯಾವ ತಪ್ಪಾದ ಅಭಿಪ್ರಾಯವೂ ಇಲ್ಲ ಅಂತ ಇಲ್ಲಿ ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ಅಭಿಪ್ರಾಯ ಭೇದ ಬಂದಿದೆ ಅರೆ ರಾಮ ಪ್ರಾಮಾಣಿಕವಾದ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ತಾನೆ ಅವಳ ಅಭಿಪ್ರಾಯಕ್ಕೆ ಗೌರವ ಕೊಡ್ತಾನೆ ಅವಳು ಹೇಳಿದ ರೀತಿ ತಪ್ಪಲ್ಲ ಅಂತಾನೆ ಮತ್ತೆ ರಾಮನ ಬಗ್ಗೆಗೂ ಸೀತೆ ಇದನ್ನ ಸಂದೇಹ ನೀನು ತೀರಿಸು ನಿನಗಿಂತ ಹೆಚ್ಚು ನನಗೆ ಧರ್ಮ ಗೊತ್ತಿದೆ ಅಂತ ಅಲ್ಲ ಅಂತಲೂ ಅವಳು ಹೇಳ್ತಾಳೆ ಇದನ್ನೆಲ್ಲ ಬಿಟ್ಟು ಸೀತೆ ನಿಶ್ಚಿತವಾದ ಸಿದ್ಧಾಂತ ಇಟ್ಟುಕೊಂಡಿದ್ದಳು ರಾಮ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡ ಅಂತ ಮಾಡಿದ್ದಾರೆ ಅದು ತಪ್ಪಾಗುತ್ತದೆ ಸೀತೆಗೆ ಬಂದದ್ದು ಸಂದೇಹ ವಾದ ಅಲ್ಲ ಅಲ್ಲಿ ನಡೆದದ್ದು ಸಂದೇಹ ಬಂದಾಗ ಸೀತೆಯದು ಪ್ರಶ್ನೆ ಆ ಪ್ರಶ್ನೆಗೆ ರಾಮ ಉತ್ತರ ಕೊಟ್ಟಿದ್ದಾನೆ ಸೀತೆ ಪ್ರಶ್ನೆ ಕೇಳುವಾಗ ತುಂಬ ನಯದಲ್ಲಿ ಅದರ ನಿಶ್ಚಯದಲ್ಲಿ ಕೇಳಿದ್ದಾಳೆ ರಾಮ ಅದೇ ನಯ ಅದೇ ನಿಶ್ಚಯದಲ್ಲಿ ಉತ್ತರ ಕೊಟ್ಟಿದ್ದಾನೆ ತದಶಂಚ ಅನುರೂಪಂಚ ಕುಲಸ್ಯ ತವಚಾತ್ಮನಃ ಸಹಧರ್ಮಚಾರಣೀ ಮೇತ್ವಂ ಪ್ರಾಣೇಭ್ಯೋಪಿ ಗರೀಯಸಿ ಅಂತ ಹೇಳ್ತಾನೆ ಆಮೇಲೆ ಅವಳಿಗೆ ಒಪ್ಪಿಗೆ ಆಗುತ್ತದೆ ಮತ್ತೆಂದೂ ಅವಳಿಗೆ ಈ ವಿಷಯದಲ್ಲಿ ತಗಾದೆ ಬರಲಿಲ್ಲ ಪ್ರಶ್ನೆ ಬರಲಿಲ್ಲ ಅದನ್ನು ನಾವು ಗಮನಿಸ್ಕೊಳ್ಬೇಕು ಯಾವುದೋ ಪ್ರಶ್ನೆ ಯಾವುದೋ ಸಂದೇಹ ಯಾರಿಗೋ ಬಂತು ಅಂತಂದರೆ ಆಮೇಲೆ ಅವರು ಹೇಗೆ ನಡ್ಕೊಂಡ್ರು ಅಂತ ನಾವು ಕೊಟ್ಟ ಉತ್ತರ ಅವರಿಗೆ ಅಂತರಂಗಕ್ಕೆ ಮುಟ್ಟಿದ್ದರೆ ಮತ್ತೆ ಮತ್ತೆ ಆ ಪ್ರಶ್ನೆಗಳು ಬರೋಲ್ಲ ಆ ಪ್ರಶ್ನೆಗಳು ಬಂತು ಅಂದರೆ ಒಂದು ಅವರಿಗೆ ಆಶಕ್ತಿ ಗ್ರಹಿಸೋಕ್ಕಾಗಿಲ್ಲ ಇಲ್ಲ ನಮಗೆ ಅಶಕ್ತಿ ಸರಿಯಾಗಿ ಹೇಳೋಕ್ಕಾಗಿಲ್ಲ ಇದೆರಡು ಬಿಟ್ಟು ಮೂರನೇದೇನೂ ಇಲ್ಲ ಇಲ್ಲಿ ಇಬ್ಬರಿಗೂ ಕೂಡ ಅಶಕ್ತಿಗಳಿಲ್ಲವಾದ್ದರಿಂದ ಸ್ಪಷ್ಟವಾಗಿದೆ ಸೀತೆ ಎಂದೂ ಆ ರೀತಿಯ ಪ್ರಶ್ನೆ ಮಾಡಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ಈ ಆರ್ಷ ಕಾವ್ಯಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟೋ ವಿಷಯಗಳನ್ನು ಅನ್ಯಾಯವಾದ ರೀತಿಯಲ್ಲಿ ಅಪವ್ಯಾಖ್ಯಾನಕ್ಕೆ ತುತ್ತು ಮಾಡುವವರು ಎಲ್ಲಂದರಲ್ಲಿ ಹೇಗಂದ್ರೆ ಹಾಗೆ ಹಿಡಿಯೋದಿಕ್ಕೆ ನೋಡ್ತಾ ಇರ್ತಾರೆ ಅದು ತುಂಬ ದುಷ್ಟ ಆಮೇಲೆ ಅಗಸ್ತ್ಯಾಶ್ರಮದ ಕಡೆಗೆ ಪ್ರವೇಶ ಮಾಡ್ತಾನೆ ಅಗಸ್ತ್ಯಾಶ್ರಮದ ಹತ್ತಿರಕ್ಕೆ ಹೋಗುವಾಗ ಅಲ್ಲಿ ಒಂದು ಸರೋವರ ಆ ಸರೋವರದಲ್ಲಿ ಜಲಸಮೃದ್ಧಿ ಇದೆ ಆದರೆ ಪ್ರಸನ್ನ ಸಲೀಲೆ ರಮ್ಯೆ ತಸ್ಮಿನ್ ಸರಸಿ ಶುಶ್ರುವೆ ಗೀತವಾದಿತ್ರ ನಿರ್ಘೋಷೋ ನತು ಕಶ್ಚರ ದೃಶ್ಯತೆ ಒಳಗಿಂದ ಯಾವುದೋ ದಿವ್ಯವಾದ ಶಬ್ದ ಕೇಳಿಸ್ತಾ ಇದೆ ಆದರೆ ಅದು ಯಾರು ಅಂತ ಕಾಣಿಸ್ತಾ ಇಲ್ಲ ಏನು ಅಂತ ಕೇಳ್ತಾರೆ ಅಲ್ಲಿ ಒಬ್ಬರು ಋಷಿಗಳಿದ್ದಾರೆ ಆ ಋಷಿಗಳ ಜೊತೆಗೆ ಬಂದವರು ಅವರು ಹೇಳ್ತಾರೆ ಅಂತ ಅವರ ಹೆಸರು ಇಲ್ಲಿ ಪಂಚಾಪ್ಸರಸ್ ಅಂತ ಈ ಸರೋವರದ ಹೆಸರು ಇಲ್ಲಿ ಮಾಂಡ್ಯಕರ್ಣಿ ಅಂತ ಒಬ್ಬ ಋಷಿ ಇದ್ದು ಆತ ತೀವ್ರವಾದ ತಪಸ್ಸನ್ನು ಮಾಡಿದ್ನು ದೇವತೆಗಳಿಗೂ ಕೂಡ ತಪಸ್ಸು ಭಯವನ್ನು ತರ್ತು ಐವರು ಅಪ್ಸರೆಯರನ್ನು ಕಳಿಸಿದ್ರು ಆ ಅಪ್ಸರೆಯರನ್ನು ಕಂಡು ಮರಳಾದ ಮಹರ್ಷಿ ಇದರ ಕೆಳಗೆ ದಿವ್ಯ ಭವನ ಮಾಡಿಕೊಂಡು ಅಲ್ಲಿ ಗೀತ ನೃತ್ಯ ವಾದ್ಯ ವಿನೋದದಲ್ಲಿ ಇರ್ತಾರೆ ಅದು ನಮಗೆ ಮೇಲೆ ಕೇಳಿಸ್ತಾ ಇರ್ತದೆ ಅಂತ ಒಂದು ಅಲೌಕಿಕ ಬರುತ್ತದೆ ಆಮೇಲೆ ಮುಂದೆ ಹೋಗ್ತಾರೆ ರಾಮ ಲಕ್ಷ್ಮಣರೆಲ್ಲ ಅಲ್ಲಿ ಅಗಸ್ತ್ಯರ ಆಶ್ರಮ ತೋರಿಕೊಳ್ಳುತ್ತದೆ ಉಷಿತ್ವಾತು ಸುಖಂ ತತ್ರ ಪೂಜ್ಯಮಾನೋ ಮಹರ್ಷಿಭಿ ಜಗಾಮ ಆಶ್ರಮಸ್ತಾಂ ಪರ್ಯಾಯೇಣ ತಪಸ್ವಿನ ಬೇರೆ ಬೇರೆ ಆಶ್ರಮಗಳನ್ನೆಲ್ಲ ನೋಡಿಕೊಂಡು ಮುಂದೆ ಅಗಸ್ತ್ಯಾಶ್ರಮದ ಕಡೆಗೆ ಆತ ಬರ್ತಾನೆ ಅಗಸ್ತ್ಯರ ಮಹನೀಯತೆಯ ಬಗ್ಗೆ ಕೂಡ ಪ್ರಸ್ತಾವ ಬರುತ್ತದೆ ಆ ಅಗಸ್ತ್ಯಾಶ್ರಮದ ಹತ್ರ ಬರ್ತಿದ್ದಂತೆ ಪರಿಮಳ ಗಂಧೋಯಂ ಪವನೋತ್ಕ್ಷಿಪ್ತ ಸಾಹಸ ಕಟುಕೋದಯ ತತ್ರ 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 ಚ ದೃಶ್ಯಂತೆ ಸಂಕ್ಷಿಪ್ತ ಕಾಷ್ಟಸಂಚಯ ತುಂಬಾ ಚೆನ್ನಾಗಿರುವ ಪರಿಶೀಲನೆ ಅಲ್ಲಲ್ಲ ಮರವನ್ನು ತುಂಡು ಮಾಡಿ ಸೌದೆಯನ್ನು ಒಣಗಿಸೋದಕ್ಕೆ ಬಿಸಾಟಿದ್ದಾರೆ ಅಲ್ಲಿ ಒಂದು ಬಗೆಯ ಕಟುವಾದ ಗಂಧ ಬರ್ತಾ ಇದೆ ಕಾರಣ ಹಿಪ್ಪಲಿ ಮೊದಲಾದ ಕಾಯಿಗಳನ್ನು ಬಿಟ್ಟಂತ ಬಳ್ಳಿಗಳು ಪಕ್ವವಾಗಿವೆ ಪಿಪ್ಪಲಿನ ಅಂಚ ಪಕ್ವಾನ ಅನಾ ಮನ ದುಪಾಗತಃ ಗಂಧ ಅಂತನ್ನುವ ಮಾತು ಕೂಡ ಬರ್ತದೆ ಮತ್ತೆ ಅಲ್ಲಿ ಅವರು ನೋಡ್ತಾರೆ ಅಗಸ್ತ್ಯರ ಮಹಿಮೆ ಮಾತಾಡ್ಕೊಳ್ತಾರೆ ಭ್ರಾತರೌ ಸಹಿತಾವಾಸ್ತಾಂ ಬ್ರಾಹ್ಮಣಜ್ಞೌ ಮಹಾಸುರೌ ಧಾರಯನ್ ಬ್ರಾಹ್ಮಣಂ ರೂಪಂ ಇಲ್ವಲ ಸಂಸ್ಕೃತ ವದನ್ ಇಲ್ವಲ ಬ್ರಾಹ್ಮಣ ರೂಪ ತಾಳಿ ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿಕೊಂಡು ಶ್ರಾದ್ದ ಭೋಜನಕ್ಕೆ ನಿಮಂತ್ರಣ ಕೊಡ್ತಾ ಋಷಿಗಳನ್ನ ಬ್ರಾಹ್ಮಣರನ್ನ ಕೊಲ್ತಾ ಇದ್ದ ಕಥೆ ಎಲ್ಲ ಬರ್ತಿದೆ ಬ್ರಾಹ್ಮಣ ವದನ್ ಅಂತ ಇಲ್ಲಿ ಒಂದಿದೆ ಅದು ಇಲ್ವಲ ಸಂಸ್ಕೃತ ವದನ್ ಅಂತ ಬ್ರಾಹ್ಮಣರು ಸಂಸ್ಕೃತ ಮಾತಾಡ್ತಾ ಇದ್ರು ಅಂತ ಆದರೆ ಎಲ್ಲರಿಗೂ ಸಂಸ್ಕೃತ ಗೊತ್ತಾಗ್ತಾ ಇತ್ತು ಅಂತಲೂ ಇದೆ ಸುಂದರಕಾಂಡದಲ್ಲಿ ಇದು ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರುವ ಸಂಸ್ಕೃತಾಂ ರಾವಣಂ ಮನ್ಯಮಾನ ಮಾಂ ಭೀತಾ ಭವಿಷ್ಯತಿ ಅಂತ ಹನುಮಂತ ಅಂದುಕೊಳ್ತಾನೆ ಅಂತ ಸಂಸ್ಕೃತ ಅಂತಂದ್ರೆ ಗ್ರಾಂಥಿಕವಾದ ಭಾಷೆ ಅನ್ನುವುದಷ್ಟೇ ತಾತ್ಪರ್ಯ ಪ್ರಾಕೃತ ಅನ್ನೋದು ಮೌಖಿಕವಾದ ಭಾಷೆ ಅಂತ ಅಷ್ಟೇ ಹೊರತು ಇನ್ನೇನು ವ್ಯತ್ಯಾಸವಿಲ್ಲ ಅಗಸ್ತ್ಯರ ಮಹಿಮೆ ತುಂಬಾ ದೊಡ್ಡದು ಅವರು ವಾತಾಪಿ ಇಲ್ವಲ್ಲರ ಸಂಹಾರ ಮಾಡಿದ್ದಾಗಲಿ ಅಥವಾ ವಿಂಧ್ಯ ಪರ್ವತವನ್ನು ತಗ್ಗಿಸಿದ್ದಾಗಲಿ ಅಥವಾ ಅವರು ತಮ್ಮ ತಪೋಬಲದಿಂದ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡಿದ್ದಾಗಲಿ ಒಂದೊಂದು ಪ್ರಖ್ಯಾತವಾದಂಥವು ಆ ಕಥೆಗಳನ್ನು ಜ್ಞಾಪಕ ಮಾಡ್ಕೋತಾರೆ ಇಲ್ಲಿ ನಾವು ಗಮನಿಸಿಕೊಳ್ಬೋದು ಮಹಾಭಾರತದ ವನಪರ್ವದಲ್ಲಿ ಕೂಡ ಅಗಸ್ತ್ಯಪಾಖ್ಯಾನ ಬರುತ್ತದೆ ಅದು ಇದೇ ರೀತಿಯಾಗಿ ಅವರ ಮಹಿಮೆಯನ್ನೆಲ್ಲ ಕುರಿತದ್ದಾಗಿರುತ್ತದೆ ದಕ್ಷಿಣ ಏನ ಶರಣ್ಯಾ ಪುಣ್ಯಕರ್ಮಣ ತೇದ ಮಾಶ್ರಮ ಪದಂ ಪ್ರಭಾವಾದ್ಯಸ್ ದಿಗಿಯಂ ದಕ್ಷಿಣ ತ್ರಾಸ ದೃಶ್ಯತೆ ನೋಪಭುಜ್ಯತೆ ಯದಾ ಪ್ರಭೃತಿ ಚಾಕ್ರ ಅಂತ ದಿಗಿಯಂ ಪುಣ್ಯಕರ್ಮಣ ಈ ದಕ್ಷಿಣ ದಿಕ್ಕಿಗೆ ಒಂದು ಶೋಭೆ ರಕ್ಷಣೆ ಸಿಕ್ಕಿದೆ ಇವರಿಂದ ರಾಕ್ಷಸರು ಇವರಿರುವ ಎಡೆಯಲ್ಲಿ ಸಂಚಾರವೂ ಮಾಡಲ್ಲ ಅಂತ ನಾವು ಗಮನಿಸಬೇಕಾದ್ದೇನೆಂದ್ರೆ ಅಗಸ್ತ್ಯರು ಯೋಧರು ಆದಂತಹ ಒಬ್ಬ ಋಷಿಗಳು ಅಂತ ವಾರಿಯರ್ ಸೇಜ್ ಅಂತಲೇ ಅವ್ರನ್ನ ಕುರಿತು ಹೇಳ್ತಾರೆ ಮಹಾಪ್ರಾಕ್ರಮಶಾಲಿಗಳಾಗಿದ್ದವನು ಅವರು ಯಾರನ್ನು ಕೂಡ ಸಂಕೋಚ ಪಟ್ಟುಕೊಂಡು ದೂರ ಇಡ್ತಾ ಇರಲಿಲ್ಲ ಯಾರನ್ನ ಹೇಗೆ ನಡೆಸ್ಕೊಳ್ಬೇಕು ಶಠಂ ಪ್ರತಿ ಶಾಠ್ಯಂ ಅಂತ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ ಆಮೇಲೆ ಲೋಪ ಮುದ್ರೆಯನ್ನು ಅವರು ಮದುವೆ ಆಗುವಾಗಲೂ ಅಷ್ಟೇ ತುಂಬ ದೊಡ್ಡ ಸಾಹಸವೇ ಅವರು ಮಾಡಿದ್ದನು ಆಮೇಲೆ ನಾವು ನೋಡಿದಂತೆ ಅವರು ದಕ್ಷಿಣ ಭಾರತಕ್ಕೆ ಬಂದ ಮೇಲೆ ತಮಿಳಿನ ಮೂಲಗಳನ್ನು ಆಶ್ರಯಿಸಿ ಹೇಳುವುದಾದರೆ ತಮಿಳು ಭಾಷೆಗೆ ಅವರೇ ಪ್ರವರ್ತಕರು ಅಂತ ಗೊತ್ತಾಗುತ್ತದೆ ದಕ್ಷಿಣದಲ್ಲಿ ತೆನ್ಮಧುರೈ ಅಂತ ಮುಂದಿತ್ತು ಪ್ರದೇಶ ಅದು ಮುಳುಗೋಯ್ತು ಅಂತೆಲ್ಲ ಕೂಡ ಅಹಪುರುಳ್ ಅನ್ನುವ ಗ್ರಂಥದ ವ್ಯಾಖ್ಯಾನಕಾರ ಬರೀತಾನೆ ಅಲ್ಲಿ ಮೊದಲನೇ ಸಂಘ ಇತ್ತು ಇವರೇ ಅದರ ಸಂಚಾಲಕರಾಗಿದ್ದರು ಸಾಕ್ಷಾತ್ ಮಹಾದೇವ ಶಿವನೇ ಅಲ್ಲಿ ಅಧ್ಯಕ್ಷನಾಗಿದ್ದ ಅನೇಕ ಸಹಸ್ರ ಕವಿಗಳು ಕಾವ್ಯ ರಚನೆ ಮಾಡ್ತಾ ಇದ್ರು ಹೀಗೆಲ್ಲ ಅಂತ ಅಗತ್ಯ ಎಂ ತಮಿಳಿನ ಒಂದು ವ್ಯಾಕರಣ ಇದೆ ಅಗಸ್ತ್ಯರು ನಿರ್ಮಾಣ ಮಾಡಿದ್ದು ಅಂತ ಇವರು ವೀಣಾವಾದನ ಕುಶಲಿಗಳು ಅಂತಲೂ ಉಂಟು ಇವರ ಜೊತೆಯಲ್ಲಿ ವೀಣಾವಾದನದಲ್ಲಿ ರಾವಣ ಸ್ಪರ್ಧೆ ಮಾಡಿ ಸಂಗೀತದಲ್ಲಿ ನಿಲ್ಲಲಾರದೆ ಪಲಾಯನ ಮಾಡದ ಅಂತ ಕೂಡ ಕಥೆಗಳಿವೆ ಅವರು ನಹುಶನನ್ನ ಇಂದ್ರ ಪದವಿಗೆ ಬಂದವನು ಅಹಂಕಾರಿಯಾದಾಗ ಶಚಿದೇವಿಯ ಕಡೆಗೆ ಅವರು ದುಷ್ಟ ವೀಕ್ಷಣೆಯನ್ನು ಬೀರಿದಾಗ ಸಪ್ತರ್ಷಿ ಶಿಬಿಕಾರೋಹಣ ಮಾಡಿಕೊಂಡು ಬರಬೇಕು ಎನ್ನುವ ಕರಾರನ್ನು ಅವಳು ಒಡ್ಡಿ ಆಗ ಅಗಸ್ತ್ಯರೇ ನಹುಶ ಭೂಮಿಗೆ ಬೀಳುವುದಕ್ಕೆ ಕಾರಣರಾಗಿ ಶಾಪ ಕೊಟ್ಟದ್ದು ಅಂತ ಹೀಗೆ ನಿಗ್ರಹಾನುಗ್ರಹ ಸಾಮರ್ಥ್ಯ ಉಂಟು ಅವರು ನಕ್ಷತ್ರ ರೂಪದಲ್ಲಿ ಸದಾ ಇದ್ದಾರೆ ಅಂತ ನಮಗೆ ಸಪ್ತರ್ಷಿ ಮಂಡಲದಿಂದ ಗೋಚರವಾಗುತ್ತದೆ ಅವರು ವಸಿಷ್ಠರ ಅಣ್ಣಂದಿರು ಇವರು ಮೈತ್ರಾವೃಿ ಮಿತ್ರಾವರ್ಣರ ಸಂತಾನವಾದಂಥದ್ದು ಅಂತ ಹೀಗೆಲ್ಲ ಉಂಟು ಅಂತ ಅಗಸ್ತ್ಯರನ್ನು ಕಾಣೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಗಸ್ತ್ಯರು ತುಂಬಾ ಸಂತೋಷ ಪಡ್ತಾರೆ ಶೇಷಂಚ ವನವಾಸ ಸೌಮ್ಯ ವತ್ಸಾಮ್ಯಹಂ ಪ್ರಭೋ ಅತ್ತದೇವ ಸಗಂಧರ್ವ ಸಿದ್ಧ ಪರಮ ಸಿದ್ಧಾಶ್ಚ ಪರಮರ್ಷೇಹ ಅಗಸ್ತ್ಯಂ ನಿಯತಾಹಾರಂ ಸತತಂ ಪರ್ಯುಪಾಸತೆ ಇವನು ತುಂಬ ಸಂತೋಷ ಪಟ್ಕೊಂಡು ರಾಮ ಲಕ್ಷ್ಮಣ ನಾವಿಲ್ಲೇ ಇದ್ದು ಬಿಡೋಣ ತುಂಬ ಚೆನ್ನಾಗಿರ್ತದೆ ಈ ಮಹರ್ಷಿಗಳನ್ನು ಆಧರಿಸಿಕೊಂಡು ಬೇಕಾದಷ್ಟು ಜನ ಬರ್ತಾರೆ ಋಷಿಗಳಿಂದ ಪೂಜೆಯನ್ನು ಪಡೆಯೋದಿಕ್ಕೆ ಅಂತ ದೇವತೆಗಳಿದ್ರೆ ಇಲ್ಲಿ ದೇವತೆಗಳೇ ಈತನನ್ನು ಆರಾಧಿಸೋದಿಕ್ಕೆ ಅಂತ ಬರ್ತಾರೆ ಆ ಮಟ್ಟದ್ದು ಇವರ ಮಹಾತ್ಮ್ಯ ಅಂತ ಹಾಗೆ ಅಗಸ್ತ್ಯರನ್ನು ಕಾಣ್ತಾರೆ ಅಗಸ್ತ್ಯರು ಅದನ್ನು ಅವ್ರನ್ನ ಆಧರಿಸಿ ವೈದ್ಯಹಿಂಚ ಮಹಾಭಾಗಾಮಿದಂವಚನಬ್ರವೀತ್ ದ ರಾಮಶ್ಚಿರ ರಾಮಶ್ಚಿರಸ್ತ್ಯಾದ್ಯ ದ್ರಷ್ಟುಂಬಾಮ್ ಮಾಂ ಆಗುತ್ತಾ ಚಿರಸ್ಯ ಅದ್ಯ ದ್ರಷ್ಟುಂಬ್ ಸಮಪ ತುಂಬ ಕಾಲ ಆದ್ಮೇಲೆ ನನ್ನ ನೋಡಕ್ ಬಂದಿದ್ದೀಯಾ ನಂಗೆ ಬಹಳ ಸಂತೋಷವಾಯಿತು ಅಂತ ಹೇಳಿ ಅವರು ಗಮ್ಯತಾಂ ಸತ್ಕೃತೋರಾಮ ಸಭಾಗ್ಯ ಸ ಲಕ್ಷ್ಮಣಃ ಪ್ರವೇಶತಾಂ ಸಮೀಪಮ್ಮೆ ಅವರು ಬರೋಣವಾಗಲಿ ನೋಡೋಣವಾಗಲಿ ಡಿ ವಿ ಜಿ ಅವರು ಹೇಳ್ತಾರಲ್ಲ ಆ ಥರ ಬರೋಣವಾಗಲಿ ಕಾಣೋಣವಾಗಲಿ ಕೂಡೋಣವಾಗಲಿ ಆ ಮರ್ಯಾದೆ ಶಬ್ದಗಳೆಲ್ಲ ಎಷ್ಟು ಚೆನ್ನಾಗಿ ಬಳಕೆಯಲ್ಲಿ ಮಾಡಿರುವಂಥದ್ದು ಎಲ್ಲ ದೇವತೆಗಳ ಸ್ಥಾನಗಳನ್ನು ತೋರ್ಪಡಿಸ್ತಾರೆ ಒಂದೊಂದು ದೇವತೆಗಳು ಎಲ್ಲೆಲ್ಲಿದ್ದಾರೆ ಅಂತ ಆಮೇಲೆ ಇದಂ ದಿವ್ಯಂ ಮಹಚ್ಚಾಪಂ ಹೇಮರತ್ನ ವಿಭೂಷಿತಂ ವೈಷ್ಣವಂ ಪುರುಷವ್ಯಾಘ್ರ ನಿರ್ಮಿತಂ ವಿಶ್ವಕರ್ಮಣ ಅಂತ ವೈಷ್ಣವ ಧನುಸ್ಸನ್ನು ತೋರ್ಪಡಿಸ್ತಾರೆ ಪರಶುರಾಮನ ಹತ್ರ ಒಂದು ವೈಷ್ಣವಧನಸ್ಸು ಇತ್ತು ಇಲ್ಲಿ ಇವರು ಇಟ್ಟುಕೊಂಡಿದ್ದಾರೆ ಆ ವಿಷ್ಣು ದತ್ತವಾದ ಧನುಸ್ಸು ವಿಶ್ವಕರ್ಮ ನಿರ್ಮಿತವಾದದ್ದು ಪುರಾಣಗಳ ಪ್ರಕಾರ ಸೂರ್ಯನ ತೇಜಸ್ಸು ತುಂಬ ಪ್ರಖರವಾದಾಗ ಅವನ ಕಿರಣಗಳನ್ನು ಸ್ವಲ್ಪ ಕತ್ತರಿಸಬೇಕಾಗುತ್ತದೆ ಕತ್ತರಿಸಿದ ಕಿರಣಗಳಲ್ಲಿ ಅವನು ಶಿವನಿಗೆ ಶೂಲವನ್ನ ವಿಷ್ಣುವಿಗೆ ಚಕ್ರವನ್ನ ಎಲ್ಲ ಮಾಡಿಕೊಟ್ಟ ಅಂಥ ತೇಜಸ್ಸುಗಳಿಂದ ವಿಶ್ವಕರ್ಮ ಮಾಡಿಕೊಟ್ಟಂಥ ದಿವ್ಯವಾದ ಬಿಲ್ಲು ಅದು ನಿನಗೆ ರಾಕ್ಷಸ ಸಂಹಾರಕ್ಕೆ ಇರಲಿ ಅಂತ ಕೊಡ್ತಾರೆ ದಿವ್ಯಾಸ್ತ್ರಗಳ ನೆಸ್ಟನ್ನು ಕೊಡ್ತಾರೆ ಮುಂದೆ ಅವರು ಯುದ್ಧಕಾಂಡದಲ್ಲಿ ಬಂದು ತಮ್ಮ ದಿವ್ಯವಾದ ಆದಿತ್ಯ ಹೃದಯದ ಉಪದೇಶವನ್ನು ಕೂಡ ಮಾಡ್ತಾರೆ ಹೀಗೆ ಅಗಸ್ತ್ಯರ ಅನುಗ್ರಹ ಆಗುತ್ತದೆ ಅಜಹಾರ ಅಜಹಾರ ಶ್ರೀಯಂ ದೀಪ್ತಾಂ ಪುರಾ ವಿಷ್ಣುರ್ ದಿವೋಕಸಾಂ ತದ್ದನುಸ್ತವು ಚು ತೋಣೀರೌ ಶರಂ ಖಡ್ಗಂಚ ಮಾನದ ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಜಯ ಕೊಟ್ಟದ್ದೇ ಈ ದಿವ್ಯ ಧನಸ್ಸು ತೋಣೀರ ಬಾಣಗಳಿಂದ ಜಯಾಯ ಪ್ರತಿಗೃಹೀಶ್ವ ವಜ್ರಂ ವಜ್ರಧರೋ ಯಥಾ ನೀನು ರಾಕ್ಷಸ ವಿಜಯಕ್ಕಾಗಿ ಶಾಶ್ವತ ಕಾಲ ನಿನ್ನ ಜೊತೆಯಲ್ಲಿ ನೀನು ಇಟ್ಟುಕೊಂಡು ಬಿಡು ಇದನ್ನು ಅಂತ ಅವರು ಅನುಗ್ರಹ ಮಾಡ್ತಾರೆ ಮುಂದೆ ಅವರು ಪಂಚವಟಿಗೆ ಹೊರಡ್ತಾರೆ ಅನ್ನುವಲ್ಲಿಗೆ ಹನ್ನೆರಡು ಸರ್ಗ ಮುಗಿದಿದೆ ನಾಳೆ ನೋಡೋಣ ನಮಸ್ಕಾರ